ನಾವು ಆರಂಭ ಮಾಡೋಣ. ಈ ಆರಂಭ ಮಾಡುವಾಗೆ ನಮ್ಮ ಮೊದಲೇ ಅಂತ ರಾಜಬುದರು ಒಂದು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಂತೀನಿ. ರಾಜಬುದರ್ ಪ್ರೇರ್ ಮಾಡ್ತೀರಾ? ಓಕೆ ಬ್ರದರ್, ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯಹೋವ ದೇವರೇ, ನಾವೆಲ್ಲರೂ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಸ್ವಾಮಿ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಒಂದುಗೂಡಿಸಿದೆ ರಾಜ, ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಸ್ವಾಮಿ ಆದಿಕಾಂಡ 21:30 ತನಕ ಅಧ್ಯಾಯದಲ್ಲಿ ನಮಗೆ ಇವತ್ತು ಪಾಠವನ್ನು ಹೇಳ್ಕೊಡ್ತಾ ಇದ್ದೀರಾ ಸ್ವಾಮಿ, ಬ್ರದರ್ ಮುಖಾಂತರ ನಮ್ಮೆಲ್ಲರನ್ನು ಸ್ವಾಮಿ ಆಶೀರ್ವದಿಸಪ್ಪ ತಂದೆ. ಹೇಳುವವರನ್ನ, ನಮ್ಮನ್ನ ಕೇಳುವವರನ್ನ ಕೂಡ ಆಶೀರ್ವದಿಸು ಸ್ವಾಮಿ. ಈ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವಂತೆ ಕೇಳಿಕೊಳ್ಳುತ್ತೇವಪ್ಪ ಸ್ವಾಮಿ ತಂದೆ. ಅದೇ ರೀತಿಯಾಗಿ ಸ್ವಾಮಿ, ಈ ಬೈಬಲ್ ಕ್ವಿಜನ್ ಯಾವ ಅಡಚಣೆಗಳು ಇಲ್ಲದೆ, ಲೌಕಿಕವಾದ ಅಡಚಣೆಗಳು ಇಲ್ಲದೆ ಸ್ವಾಮಿ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕಾಗಿ ನಿಮ್ಮ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ. ನನ್ನ ಜೀವಳ ತಂದೆಯಾದ ದೇವರೇ, ಆಮೇನ್. ಆಮೇನ್. ಸುಕೃತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯಾವಾಗ ಹೇಳಿದಂತೆ ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ ಏನಪ್ಪ ಅಂತಂತಂದ್ರೆ, ಯಾರಿಗೆ ಪ್ರಶ್ನೆಗೆ ಅವರು ಕ್ವಿಜ್ ಕಂಡಕ್ಟ್ ಮಾಡೋರು ರಿಚರ್ಡ್ ಬ್ರದರ್ ನಿಮಗೆ ರೂಲ್ಸ್ ಹೇಳ್ತಾರೆ, ಅದನ್ನ ದಯವಿಟ್ಟು ಫಾಲೋ ಮಾಡಿ. ಸೋಯಿಂದ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆನೆ ಯಾರು ಏನ್ ಮಾಡಕ್ ಹೋಗ್ಬಿಡಿ, ದಡ ಬುಡ ಅಂತ ಉತ್ತರ ಕೊಡೋಕೆ ಹೋಗ್ಬೇಡಿ. ಅದರ ಸೊ ಎಲ್ಲರಿಗೂ ಆಪರ್ಚುನಿಟಿ ಸಿಗ್ತದೆ, ಎಲ್ಲರಿಗೂ ಪ್ರಶ್ನೆಗಳಿಗೆ ಉತ್ತರ ಒಂದು ಕೊಡೋದಕ್ಕೆ ಆಪರ್ಚುನಿಟಿಗಳು ಸಿಗ್ತದೆ. ಅದನ್ನ ನಮ್ಮ ರಿಚರ್ಡ್ ಬ್ರದರ್ ಹೇಳ್ತಾರೆ ಯಾರ್ಯಾರು ಹೆಂಗೆ ಆಪ್ಷನ್ ಚೂಸ್ ಮಾಡಬೇಕು ಅಂತ, ಅದ್ರ ಪ್ರಕಾರ ಅದನ್ನ ಅವಕಾಶಗಳನ್ನ ಕೊಡ್ತಾರೆ. ಸೊ ದಯವಿಟ್ಟು ಮಾಡಿ ಎಲ್ಲರೂ ಸಂತೋಷದ ನಾವು ಆಸಕ್ತಿನ ಪಾರ್ಟಿಸಿಪೇಟ್ ಮಾಡೋಣ. ಅಲ್ವರ ಲಾಸ್ಟ್ ಟೈಮ್ ಕ್ವಿಜ್ ಅಲ್ಲಿ ನಾವು ಒಂದು ಪಾಠ ಕಲ್ತ್ಕೊಂಡ್ರಿ ಅಲ್ವರ, ಏನ್ ಪಾಠ ಕಲ್ತ್ಕೊಂಡ್ರಿ? ಯಾರಿಗಾರಿಗೆ ಅರ್ಥ ಇದೆಯಾ? ತಾಳ್ಮೆ. ತಾಳ್ಮೆ ಕಲ್ತ್ಕೊಂಡ್ರಿ ಅಲ್ವರ. ಸೊ ಕಲ್ತಿರೋ ತಾಳ್ಮೆ ಐತಾ ಇಲ್ಲ ಹೋಗ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಇವತ್ ನಮ್ ಪರೀಕ್ಷೆ. ಎಸ್ ಓಕೆನಾ? ಲಾಸ್ಟ್ ಟೈಮ್ ನಾವು ಕಲ್ತ್ರಿ, ಇವಾಗ ನಮ್ ಟೆಸ್ಟ್ ಅಲ್ವರ. ಸರಿ ನೋಡೋಣ ಯಾರ ಟೆಸ್ಟ್ ಅಲ್ಲಿ ಗೆಲ್ತಾರೆ ಅಂತ ನೋಡೋಣ. ಓಕೆನ್ರಾ? ಸರಿ, ಇವಾಗ ನಮ್ಮ ಮಧ್ಯದ ರಿಚರ್ಡ್ ಬ್ರದರ್ ಇದನ್ನ ನಡ್ಸ್ಕೊಡ್ಬೇಕಾ ಕೇಳ್ಕೊಂತೀನಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೇಳಿಸ್ತಾ ಇದೆಯಾ ವಾಯ್ಸ್ ಎಲ್ರಿಗೂ? ಎಸ್ ಬ್ರದರ್, ಕೇಳಿಸ್ತಾ ಇದೆ ಬ್ರದರ್. ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಮತ್ತೆ ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾವು ನಿರಂತರವಾಗಿ ಈ ಒಂದು ಸತ್ಯವೇದದ ಕ್ವಿಜ್ ಪ್ರೋಗ್ರಾಮ್ ನ ನಡೆಸ್ಕೊಂಬರಕ್ಕೆ ದೇವರು ನಮ್ಗೆ ಸಹಾಯ ಮಾಡಿದ್ದಾರೆ. ಸೊ ಈ ಒಂದು ಟೈಮ್ ನೋಡ್ಬೇಕಾದ್ರೆ ಇದು ಮೂರನೇ ಒಂದು ಭಾಗ ನಾವೀಗ ಮಾಡ್ತಾ ಇರೋದು. ದೇವರ ಒಂದು ಮಹಾಕೃಪೆಯಿಂದ ಈ ಮೂರನೇ ಭಾಗಕ್ಕೆ ಬಂದಿದೀವಿ. ಮುಖ್ಯವಾಗಿ ಇಲ್ಲಿ ನಾವು ಕಲಿಬೇಕಾಗಿರೋದು ಏನಪ್ಪ ಅಂತ ನೋಡ್ಬೇಕಾದ್ರೆ, ಈ ಒಂದು ಕ್ವಿಜ್ ಪ್ರೋಗ್ರಾಮ್ ಮೂಲಕ ದೇವರ ವಾಕ್ಯವನ್ನ ನಾವು ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನ ಕಲಿತು ಅದರಿಂದ ನಾವು ಎಷ್ಟ್ರ ಮಟ್ಟಿಗೆ ದೇವರ ಒಂದು ವಾಕ್ಯನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದೀವಿ ಅನ್ನೋದನ್ನ ಇಲ್ಲೊಂದು ಈ ಕ್ವಿಜ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ. ಓದಿರ್ತೀವಿ ಎಲ್ರು, ನಾವೆಲ್ಲರೂ ಓದಿರ್ತೀವಿ ಅಲ್ವಾ? ಸ್ಕೂಲ್ ಅಲ್ಲಿ ಎಲ್ರು ಓದ್ತಾರೆ, ಮಕ್ಕಳೆಲ್ಲರೂ ಓದ್ತಾರೆ. ಎಲ್ಲ ಹೇಳ್ತಾರೆ ನಾನು ಚೆನ್ನಾಗಿ ಓದ್ತೀನಿ, ನಾನು ತುಂಬಾ ಸೂಪರ್ ಆಗಿ ಓದ್ತೀನಿ ಅಂತ ಹೇಳ್ತಾರೆ, ಬಟ್ ಎಕ್ಸಾಮ್ ಗೊತ್ತಾಗೋದು. ಆ ರೀತಿ ನಾವ್ ಎಷ್ಟು ಮನ್ಸಲ್ಲಿ ಇಟ್ಕೊಂಡಿರ್ತೀವಿ, ಓದಿರ್ತೀವಿ ಮನ್ಸಲ್ಲಿ ಇಟ್ಕೊಂಡಿದೀವಿ ಅನ್ನೋದಕ್ಕೆ ಒಂದು ಟೆಸ್ಟ್ ಅಷ್ಟೆ. ಸೊ ಏನಿವೆ, ಆದ್ರಿಂದ ಇಲ್ಲಿ ಇರುವಂತ ಕ್ವಿಜ್ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದೆ. ಫಸ್ಟ್ ಟೈಮ್ ನಾವು ಕ್ವಿಜ್ ಪ್ರೋಗ್ರಾಮ್ ಕೇಳ್ಬೇಕಾದ್ರೆ ಯಾವ ರೀತಿ ನಿಮ್ಗೆ ಕ್ವಿಜ್ ಪ್ರೋಗ್ರಾಮ್ ಕೇಳಿದ್ವಿ ಅಂತ ನೆನಪಿದೆಯಲ್ಲ? ಮೊದಲನೇ ಸರಿ ಕೇಳ್ಬೇಕಾದ್ರೆ ಒಂದು ಪ್ರಶ್ನೆ, ಅದಕ್ಕೆ ನೀವು ಉತ್ತರ ಕೊಡ್ತಾ ಇದ್ವಿ. ಎರಡನೇ ಸರಿ ಕೇಳ್ಬೇಕಾದ್ರೆ ನಾಲ್ಕು ಆಪ್ಷನ್ ನ ಕೊಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ನಾಲ್ಕು ಆಪ್ಷನ್ ಎ ಬಿ ಸಿ ಡಿ, ಯಾವುದು ಸರಿಯಾದ ಉತ್ತರ ಅಂತ ಹೇಳ್ಬೇಕಾಯ್ತು. ಇವತ್ತು ಇವತ್ತು ಮೊದಲಡೋ ರೀತಿಯಲ್ಲೂ ಇಲ್ಲ, ಇವತ್ತು ಬೇರೆ ರೀತಿಯಾದಂತ ಒಂದು ಪ್ರಶ್ನೆ. ಆದ್ರೆ ಎಲ್ಲಾ ಪ್ರಶ್ನೆಗಳು ನಿಮ್ಗೆ ಆದಿಕಾಂಡ 21:30 ಅಧ್ಯಾಯದಲ್ಲೇ ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆದ್ರಿಂದ ಬೇರೆ ಎಲ್ಲೂ ಹೋಗ್ಬೇಡ್ರಿ, ನೀವು ಓದಿದ್ರೆ ಕರೆಕ್ಟ್ ಆಗಿ ಅದ್ರೊಡೆ ಅದ್ರೊಡೆ ಇರುವಂತ ವಿಷಯಗಳು ಮಾತ್ರ ನೀವೇನ್ ಮಾಡಿ ಸ್ಪಷ್ಟವಾಗಿ ಅದನ್ನ ಹೇಳಿ. ಎಲ್ಲವೂ ಆದಿಕಾಂಡ 21:30-30 ಇರುವಂತ ಪ್ರಶ್ನೆಗಳು. ನೆಕ್ಸ್ಟ್ ಏನಪ್ಪ ಅಂದ್ರೆ, ಯಾವುದೇ ಪ್ರಶ್ನೆ ಕೇಳ್ದಾಗ ಪ್ರಶ್ನೆ ಉತ್ತರವನ್ನ ಕೇಳೋದ್ಕಿಂತ ಮುಂಚಿತವಾಗಿ ನೀವು ಪ್ರಶ್ನೆನ ಕೇಳಕ್ಕಿಂತ ಸಂಪೂರ್ಣ ಕೇಳಕ್ಕಿಂತ ಮುಂಚಿತವಾಗಿ ಉತ್ತರವನ್ನ ಹೇಳಕ್ ಹೋಗ್ಬೇಡಿ ದಯವಿಟ್ಟು. ನಾವೆಲ್ರಿಗೂ ನಮ್ಗೆಲ್ರಿಗೂ ಗೊತ್ತಿದೆ ಅಂತ ಗೊತ್ತು, ನಾವು ತುಂಬಾ ನಿಪುಣರು ಆಗಿದ್ವಿ. ಆದ್ರೂ ಅದನ್ನ ಕ್ರಮವಾಗಿ ಇದ್ಮಾಡಿ, ನಾವು ಯಾವ ಯಾರ ಹೆಸರು ಕರಿತೀವೋ ಅಂತವ್ರೇಳಿ. ಇಲ್ಲ ಇದ್ದಾಗ ನಾವು ಹೆಸರು ಕರೀದೆ ಮರ್ತೋಗಿದ್ದಾಗ ನೀವೇ ಬೇಕಾದ್ರೆ ಹೇಳಿ, ಬ್ರದರ್ ನನ್ಗೆ ಗೊತ್ತಿದೆ ಆನ್ಸರ್, ಬ್ರದರ್ ನಾನು ಹೇಳ್ತೀನಿ ಅಂತ ನಿಮ್ಮ ಹೆಸರನ್ನ ಹೇಳಿ.
ನೋ ಅಬ್ಜೆಕ್ಷನ್. ಸೊ ಬ್ರದರ್ ನನಗೂ ಗೊತ್ತಿದೆ ಬ್ರದರ್, ಹೆಸರು ಮಾತ್ರ ಹೇಳಿ ಉತ್ತರ ಹೇಳಕ್ ಹೋಗ್ಬಡ್ರಿ ಆಯ್ತು ಅಂತ ನಾವು ನಿಮ್ಗೆ ಅವಕಾಶ ಕೊಟ್ಟಾಗ ಅವಾಗ ಉತ್ತರ ಹೇಳಿ. ಇದು ಕ್ರಮ. ನಾವು ಕರಿದೇ ಇದ್ದಾಗಲೇ ಬ್ರದರ್ ಇದು ಉತ್ತರ, ಇದು ಬ್ರದರ್, ಅದು ಉತ್ತರ, ಅದು ಬ್ರದರ್ ಅಂತ ಹೇಳಕ್ ಹೋಗ್ಬಿಡಿ. ದಯವಿಟ್ಟು ಕ್ರಮವಿಲ್ಲದೆ ಚೆನ್ನಾಗಿರಲ್ಲ, ಎಲ್ರಿಗೂ ಡಿಸ್ಟರ್ಬೆನ್ಸ್ ಆಗೋದಿರಲ್ಲ, ಮತ್ತೆ ಎಲ್ರಿಗೂ ಅವಕಾಶಗಳನ್ನ ಕೊಟ್ಟೆ ಕೊಡ್ತೀವಿ. ಇದು ಒಂದು ಕ್ರಮವಾಗೋದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾವು ತುಂಬಾ ಇನ್ನೂ ತುಂಬಾ ಅದನ್ನ ಕಲಿಯೋಕೆ ತುಂಬಾ ಇದಿರುತ್ತೆ. ಅದರಿಂದ ಗುಂಪಿಂದ ಗುಂಪಿಂದ ಮಾತಾಡೋದು ಅದ್ರ ಬೇಡ, ಅದನ್ನ ಒಂದು ಅವಾಯ್ಡ್ ಮಾಡಿ. ಮತ್ತೆ ಎಲ್ರಿಗೂ ಅವಕಾಶ ಇದೆ. ನಾವು ಒಂದ್ ವೇಳೆ ಕೇಳದೆ ಇದ್ದಾಗ ದಯವಿಟ್ಟು ಬ್ರದರ್ ನಾನು ಬ್ರದರ್ ನನಗೂ ಈಗ ಉತ್ತರ ಗೊತ್ತಿದಂತೆ ನೀವು ಹೇಳ್ಕೊಳ್ಳಿ, ದಯವಿಟ್ಟು ಏನು ಇದಿಲ್ಲ, ನಿಮ್ ಹೆಸರು ಹೇಳಿ, ನಾವು ಮತ್ತೆ ನಿಮ್ಗೂ ಅವಕಾಶ ಕೊಡ್ತೀವಿ. ಒಂದ್ವೇಳೆ ನಾವು ಏನೋ ಬಿಟ್ಟಿದ್ದಾಗ, ನೀವು ಹೇಳ್ಬೇಕು ಅನಿಸಿದಾಗ, ನಿಮ್ಗೆ ಉತ್ತರ ಗೊತ್ತಿದೆ ಅನಿಸಿದಾಗ, ಓದಿದಿರಿ ಅನಿಸಿದಾಗ, ದಯವಿಟ್ಟು ನಿಮ್ ಹೆಸರು ಹೇಳಿ, ಆಗ್ಲೂ ನಿಮ್ಗೆ ಅವಕಾಶ ಸಿಗುತ್ತೆ. ಓಕೆನಾ? ಸೊ ಇದು ಮುಖ್ಯವಾಗಿ ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗಿರುವಂತ ವಿಷಯ. ಇಲ್ಲಿ ಕೇಳಿದಂತ ಪ್ರಶ್ನೆ ಕೇಳಿ ಮುಗಿದ ಮೇಲೆ, ಸೊ ನಾನು ಅವಕಾಶ ಕೊಟ್ಟಾಗ ನೀವೇನ್ ಮಾಡಿ, ನಿಮ್ಮ ಹ್ಯಾಂಡ್ ಅನ್ನ ರೈಸ್ ಮಾಡಿ. ಯಾಕಂದ್ರೆ ಎಷ್ಟು ಜನಕ್ಕೆ ನಿಮ್ಗೆ ಆಪ್ಷನ್ ಗೊತ್ತಿದೆ ಜೂಮ್ ಅಲ್ಲಿ, ಅವರು ನಿಮ್ಮ ಹ್ಯಾಂಡ್ ನ ರೈಸ್ ಮಾಡಿ ಜೂಮ್ ಅಲ್ಲೇ. ನಾವು ಅಪ್ಲಿಕೇಶನ್ಸ್ ಜೂಮ್ ಅಲ್ಲೇ ನೀವು ರೈಸ್ ಮಾಡಿ. ಆ ಜೂಮ್ ಅಲ್ಲಿ ಹ್ಯಾಂಡ್ ರೈಸ್ ಆಗಿರೋರಿಗೆ ಫಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೀವಿ, ಅವರಿಗೆ ಮೊದಲನೇ ಅವಕಾಶ ಕೊಡ್ತೀವಿ. ನಂತರ ಕೆಲವರಿಗೆ ಆಪ್ಷನ್ ನ ಹೇಗೆ ಇದ್ ಮಾಡೋದಂತ ಗೊತ್ತಿರಲ್ಲ ಅಂತವ್ರಿಗೆ ಏನ್ ಮಾಡ್ತೀವಿ, ನೀವು ಹೆಸರು ಹೇಳಿದಾಗ, ನೀವು ಕನೆಕ್ಟ್ ಆಗಿದ್ದು, ನಿಮ್ಮ ವಾಯ್ಸ್ ನಮ್ಗೆ ಇದ್ ಮಾಡಿದಾಗ ನಿಮ್ಗೂ ಅವಕಾಶನ ಕೊಡ್ತೀವಿ. ಸೊ ಇಷ್ಟು ಸಿಸ್ಟರ್ ಹೇಳಿ. ಸಿಸ್ಟರ್ ಪರವಾಗಿಲ್ಲ, ನಿಮ್ಗೇನೋ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಇದ್ರೆ ನೀವೇನ್ ಮಾಡಿ ಅಂದ್ರೆ, ಉತ್ತರ ಗೊತ್ತಿದ್ದಾಗ ನಿಮ್ ಹೆಸರು ಹೇಳಿ. ಯಾರಿದ್ರು ಅವ್ರ ಹೆಸರು? ಸಿಸ್ಟರ್ ಅಂತ ಏನ್ ಮಾಡಿ. ಓಕೆನಾ? ನಿಮ್ ಹೆಸರು ಸಿಸ್ಟರ್? ಬ್ರದರ್ ನಾನಿದ್ದೀನಿ ಬ್ರದರ್ ಅಂತ ಹೇಳಿ ಅವಾಗ ಏನ್ ಮಾಡಿ, ನಿಮ್ಗೆ ನಾವು ಅವಕಾಶ ಕೊಡ್ತೀವಿ. ಒಂದ್ವೇಳೆ ನಿಮ್ಗೆ ಆಪ್ಷನ್ ನ ಕ್ಲಿಕ್ ಮಾಡಕ್ ಆಗದೆ ಇದ್ದಾಗ, ಓಕೆನಾ? ಉತ್ತರ ಹೇಳಕ್ ಹೋಗ್ಬೇಡಿ, ನಿಮ್ ಹೆಸರು ಹೇಳಿ, ನಾವು ಅವಕಾಶ ಕೊಡ್ತೀವಿ ಅಷ್ಟೇ. ಆಮೇಲೆ ಪೂರ್ಣಿಮಾ ಸಿಸ್ಟರ್, ನಿಮ್ಗೆ ಏನಾರ ತುಂಬಾ ನೆಟ್ವರ್ಕ್ ಇಶ್ಯೂಸ್ ಏನಾಯ್ತು ಅಂದ್ರೆ, ನೀವು ಚಾಟ್ ಅಲ್ಲಿ ನಿಮ್ಮ ಉತ್ತರ ಹಾಕ್ಬೋದು. ಓಕೆನಾ? ಚಾಟ್ ಅಲ್ಲಿ ಉತ್ತರ ಹಾಕಿದ್ರೆ ಬ್ರದರ್ ನೋಡ್ಕೊಂತಾರೆ. ಸೊ ಚಾಟ್ ಅಲ್ಲೂ ಸಹ ನೀವೇನ್ ಮಾಡ್ಬೋದು, ನಿಮ್ಮ ಉತ್ತರವನ್ನ ಹಾಕ್ಬೋದು. ಓಕೆನಾ? ಸೊ ಈಗ ನಾವು ಪ್ರಶ್ನೆಗೆ ಹೋಗೋಣ. ಸಮಯ ನಿಮ್ಗೆ ಆಗಿದೆ, ನಾವು ಆದಷ್ಟು ಬೇಗ ಅದನ್ನ ಪ್ರಶ್ನೆ, ನಾವು ಡೈರೆಕ್ಟ್ ಆಗಿ ಏನ್ ಮಾಡೋಣ, ಪ್ರಶ್ನೆಗೆ ಹೋಗೋಣ. ಇವತ್ತು ನಾವು ಕೇಳುವಂತ ಪ್ರಶ್ನೆ ಯಾವ್ದ್ರ ಮೇಲೆ ಇದೆ ಅಂದ್ರೆ, ಯಾರು ಯಾರಿಗೆ ಹೇಳಿದರು? ಹೂ ಸೈಡ್ ಟು ಹೂಮ್? ಈ ಒಂದು ಇಲ್ಲಿ ಬರುವಂತ ಒಂದ್ ಸೆಂಟೆನ್ಸ್, ಒಂದ್ ಮಾತು, ಆ ಮಾತನ್ನ ಯಾರು ಯಾರಿಗೆ ಹೇಳಿದರು ಅಲ್ವಾ? ಸಂದರ್ಭ ಸಹಿತವಾಗಿ ಅಂತ ನಾವು ಹೇಳ್ತೀವಲ್ವಾ, ಕೆಲವೊಂದ್ ಟೈಮಲ್ಲಿ ಓದಿರ್ತೀವಿ, ಯಾವ ಒಂದು ಸನ್ನಿವೇಶದಲ್ಲಿ ಇದನ್ನ ಮಾತಾಡಿರ್ತಾರೆ ಅನ್ನೋದಕ್ಕಿಂತ, ಇಲ್ಲಿ ಯಾರು ಯಾರಿಗೆ ಹೇಳಿದ್ರು ಅಷ್ಟೇ, ಯಾರು ಯಾರಿಗೆ ಹೇಳಿದ್ರು ಅಷ್ಟೇ, ಎರಡೇ ಪಾಯಿಂಟ್, ಬೇರೆ ಏನು ಬೇಕಾಗಿ ಅಂದ್ರೆ. ಇಲ್ಲೊಂದು ಪ್ರಶ್ನೆ ಇರುತ್ತೆ ನೋಡಿ, ಈಗ ಈಗ ನಾನು ಹೇಳ್ತಾ ಇದ್ದೀನಿ, ಈಗ ನೋಡಿ ನಾನು ಕ್ವಿಜ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾ ಇದ್ದೀನಿ, ನೀವು ಕೇಳ್ಬಹುದು ಈಗ ಯಾರು ಮಾತಾಡ್ತಾರದ್ ಯಾರು ಯಾರಿಗೆ ಹೇಳ್ತಾರದ್ರೆ, ರಿಚರ್ಡ್ ಬ್ರದರ್ ಬ್ರದರ್ಸ್ ಗೆ ಹೇಳ್ತಾ ಇದಾರೆ ಅಂತ ಹೇಳ್ತೀವಲ್ಲ ಈ ಮಾತು. ಆ ರೀತಿ ಸತ್ಯವೇದಲ್ಲಿ ಆದಿಕಾಂಡ 21ನೇ ಅಧ್ಯಾಯದಿಂದ 30ನೇ ಅಧ್ಯಾಯದಲ್ಲಿ ಬರುವಂತ ವಿಷಯಗಳಲ್ಲಿ ಕೆಲವೊಂದು ವಿಷಯನ ತೆಗೆದಿದ್ದೀವಿ, ಅದನ್ನ ಕೆಲವರು ಮಾತಾಡಿದ್ರು, ದೇವ ಭಕ್ತರು ಮಾತಾಡಿದ್ರು, ಅವ್ರು ಮಾತಾಡಿದಂತ ಮಾತುಗಳು ಯಾರು ಹೇಳಿದ್ರು ಮತ್ತೆ ಯಾರಿಗೆ ಹೇಳಿದ್ರು ಅಷ್ಟೇ ಬೇಕಾಗಿದೆ. ಅರ್ಥವಾಗಿದೆಯಲ್ಲ ನಿಮಗೆ ಕಾನ್ಸೆಪ್ಟ್? ರೆಡಿ ಆಗಿದ್ರೆ ಎಲ್ರು? ಓಕೆ, ಸೊ ಈಗ ಬರ್ತಾ ಇದೆ. ಏನ್ ಈಗ ನಾವು ಕೆಲವೊಂದನ್ನ ನಿಮ್ಗೆ ಕ್ರಮವಾಗಿರುವ ಬರುತ್ತೆ, ಕ್ರಮವಿಲ್ದನು ಬರುತ್ತೆ, ಒಟ್ಟಿನಲ್ಲಿ ಎಲ್ಲನೂ 21ರಿಂದ 30 ಅಧ್ಯಾಯದಲ್ಲಿ ಬರುತ್ತೆ, ಅಷ್ಟನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆನಾ? ರೈಟ್. ಸೊ ಈಗ ನಮ್ಮ ಒಂದು ಪ್ರಶ್ನೆ ಭಾಗ 3 ಆರಂಭವಾಗ್ತಾ ಇದೆ. ಸೊ ಮೊದಲನೇ ಪ್ರಶ್ನೆ ಹೋಗ್ತಾ ಹೋಗೋಣ. ಓಕೆ, ಇಲ್ಲಿ ಹೇಳದ್ ಕೇಳ್ಕೊಳ್ಳಿ. ಕೆ ಜೆ ವಿಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಬಟ್ ಮೀನಿಂಗ್ ಒಂದೇ ಇರುತ್ತೆ, ಚೆನ್ನಾಗಿ ಓದಿದಾಗ ಅಲ್ಲಿ ಗೊತ್ತಾಗುತ್ತೆ. ನಾನ್ ಬೇಕಾದ್ರೆ ಮತ್ತೆ ರಿಪೀಟ್ ಮಾಡ್ತೀನಿ, ಆ ಒಂದು ಸೆಂಟೆನ್ಸ್ ಮೀನಿಂಗ್ ನ ಅರ್ಥ ಮಾಡ್ಕೊಂಡ್ರೆ ಇದು ಯಾರು ಯಾರಿಗೆ ಹೇಳೋದನ್ನ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಅಂಜಬೇಡ, ದೇವರು ಹುಡುಗನ ಸ್ವರವನ್ನು ಅವನು ಇದ್ದಲ್ಲಿಂದ ಕೇಳಿದ್ದಾನೆ. ಅಂಜಬೇಡ, ದೇವರು ಹುಡುಗನ ಸ್ವರವನ್ನು ಅವನು ಇದ್ದಲ್ಲಿಂದ ಕೇಳಿದ್ದಾನೆ. ಡು ನಾಟ್ ಬಿ ಅಫ್ರೇಡ್, ಗಾಡ್ ಆಸ್ ಹಿಯರ್ ದಿ ಬಾಯ್ ಕ್ರೈಯಿಂಗ್ ಆಸ್ ಹಿ ಲೈಸ್ ದೇರ್. ಓಕೆನಾ? ಸೊ ಉತ್ತರ ಹೇಳುವಂತವರು ತಮ್ಮ ಕರಗಳನ್ನ ನೀವು ಎತ್ಬಹುದು. ಓಕೆ, ಗುಡ್. ನಿರ್ಮಲ ಸಿಸ್ಟರ್, ನಿರ್ಮಲ ಸಿಸ್ಟರ್ ಹೇಳ್ತೀರಾ, ಯಾರು ಈ ಮಾತನ್ನ ಯಾರು ಯಾರಿಗೆ ಹೇಳಿದ್ರು? ಹಾಗರಳಿಗೆ, ದೇವದೂತನು ಹಾಗರಳಿಗೆ ಹೇಳಿದ್ದು. ಹೌದಾ? ಹೌದು, ದೇವದೂತನ ಹಾಗರಿಗೆ ಹೇಳಿದ್ದು. ಓಕೆ, ನೆಕ್ಸ್ಟ್ ಬೇರೆ ಈಗ
ಎಷ್ಟು ಯಾರು ಇದ್ದೀರಾ ಒಂದು ನಿಮಿಷ. ರಾಜು ಬ್ರದರ್. ಹಾ ಎಸ್ ಬ್ರದರ್, ಯೆಹೋವನ ದೂತರು ಹಾಗರಳಿಗೆ ಹೇಳಿದ್ದು ಬ್ರದರ್. ಅಜುನ ಇದು ಸಿಸ್ಟರ್ ಹೆಸರು ಇಲ್ಲದ್ರಲ್ಲ ಯಾರು ಸಿಸ್ಟರ್? ಮೇನಕಾ, ಆಮೇಲೆ ಸಿಸ್ಟರ್ ಸುಕನ್ಯಾ. ಓಕೆ ಸಿಸ್ಟರ್ ಮೇನಕಾ ಹೇಳಿ ಬ್ರದರ್ ಆನ್ಸರ್. ಸಿಸ್ಟರ್ ಉತ್ತರವನ್ನು ಹೇಳಬೇಕಾಗಿದೆ ನೀವು. ಮೇನಕಾ ಸಿಸ್ಟರ್ ಸುಕನ್ಯಾ ಸಿಸ್ಟರ್ ದೇವದೂತರು ಅವ್ರ ಪಾಪ ಅಳ್ಬೇಕಾದ್ರೆ ಅದನ್ನ ಅಳಕ್ ಹೋಗ್ಬೇಡ, ಅದ್ ನಿನ್ನ ಕೂಗನ ದೇವ್ರು ಕೇಳಿದಾರೆ ಪಾಪ ಅಳೋದನ್ನ ಅಂತ ಹೇಳಿದ್ರು. ಹಂಗೆ ಇದೆ ಅಷ್ಟೇ ಪಾಪ ಅಳೋದಲ್ಲ ಬೈಬಲ್. ಓಕೆ ಓಕೆ ಗುಡ್ ಗುಡ್ ಗುಡ್, ಸುಮ್ನೆ ಅಷ್ಟೇ ಇರ್ಲಿ, ಒಳ್ಳೆ ವಿಷಯ. ಸೊ ವೆರಿ ಗುಡ್ ಆನ್ಸರ್. ಓಕೆ ಬೇರೆ ಬೇರೆ ಬ್ರದರ್ ಯಾರೋ ಯಾರೋ. ಹಲೋ ಸುಪ್ರೀತ್ ಬ್ರದರ್, ಸುಪ್ರೀತ್ ಬ್ರದರ್ ಹೇಳಿ ಬ್ರದರ್. ದೇವರು ದೇವರ ದೇವದೂತ್ರ ದೇವರು ಉತ್ತರ ಹೇಳಿದಾಗ ನೀವು ಅದನ್ನ ಸ್ಪೀಕರ್ ಇದ್ ಮಾಡ್ಕೊಳ್ಳಿ, ಮಿಕ್ಕಿ ಸಮಯದಲ್ಲಿ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಅವಾಗ ನಿಮ್ಗೆ ಏನಾಗುತ್ತೆ ಅಲ್ಲಿ ಪಕ್ಕ ಪಕ್ಕ, ಯಾಕಂದ್ರೆ ಸೌಂಡ್ ಸಿಗಲ್ಲ, ಹಾಕಿರ್ತೀರ ಸ್ಪೀಕರ್ ಡಿಸ್ಟರ್ಬ್ ಆಗಿರ್ಬೇಡ. ಓಕೆ ಉತ್ತರ ಹೇಳಿದಾಗ ಮಾತ್ರ ಆನ್ ಮಾಡ್ಕೊಳ್ಳಿ, ಮತ್ತೆ ನೀವು ಆಫ್ ಮಾಡ್ಕೊಳ್ಳಿ. ಓಕೆ ಸಿಸ್ಟರ್ ನೋಡಿ ರಿಚರ್ಡ್, ವರಲಕ್ಷ್ಮಿ ಸಿಸ್ಟರ್, ವರಲಕ್ಷ್ಮಿ ಸಿಸ್ಟರ್ ಹೇಳಿ ಸಿಸ್ಟರ್. ಸಿಸ್ಟರ್ ವರಲಕ್ಷ್ಮಿ ಸಿಸ್ಟರ್ ಕೇಳಿಸ್ತಾ ಇದೆಯಾ? ಓಕೆ ನೆಟ್ವರ್ಕ್ ಇಶ್ಯೂಸ್ ಇರಬೇಕು, ಕಂಟಿನ್ಯೂ ಮಾಡಿ ಬಿಡಾರ್ ಇರಬೇಕು. ಓಕೆ ಯೋ ರಶ್ಮಾ ಸಿಸ್ಟರ್, ಯೆಹೋವನ ದೂತನು ಹಾಗರಳಿಗೆ ಹೇಳಿದನು. ಪೂರ್ಣಿಮಾ ಸಿಸ್ಟರ್, ಪೂರ್ಣಿಮಾ ಸಿಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ರ? ರಿಚರ್ಡ್ ಬ್ರದರ್ ನೆಟ್ವರ್ಕ್ ಇಶ್ಯೂಸ್ ಇದೆ, ಪೂರ್ಣಿಮಾ ಸಿಸ್ಟರ್ ನೆಟ್ವರ್ಕ್ ಇಶ್ಯೂಸ್ ಇದೆ. ಓಕೆ ಎಲ್ಲ ಬ್ರದರ್ ಹೇಳಿದ್ದು ಸರಿಯಾದ ಉತ್ತರ ಅಲ್ಲ ನೋಡ್ರಿ, ಯಾರಾದ್ರೂ ಕೈ ಎತ್ತಿ ನೋಡೋಣ, ಕೈ ಇಳಿಸ್ಬಿಟ್ರಿ ಎಲ್ಲ ಇಳಿಸ್ಬಿಟ್ರಿ ನೋಡೋಣ, ಯಾರಾದ್ರೂ ಕೈ ಇಟ್ಕೊಂಡಿದ್ರೆ ಈಗ ಅವ್ರನ್ನ ಕೆಲದು. ಇವ್ರು ಹೇಳಿದ ಉತ್ತರ ಸರಿಯಲ್ಲ, ಇದಕ್ಕೆ ಬೇರೆ ಉತ್ತರ ಇದೆ ಅನ್ನೋರು ಕೈ ಎತ್ತಿ ಇಳಿಸ್ಬಿಟ್ಟಿದ್ರ. ಕಾರ್ತಿಕ್ ಬ್ರದರ್ ಬ್ರದರ್ ಉತ್ತರ ಬ್ರದರ್ ತಮಿಳಲ್ಲಿ ಹೇಳ ಬ್ರದರ್, ಅದು ದೇವತೂತ ಸೊಲ್ಲುಂಗ ಸೊಲ್ಲುಂಗ ಸಗೋದ್ರೆ ಅನ್ಬಾ ಸೊಲ್ಲುಂಗ್ ಯಾರ್ ಸೊನ್ನದಿಂಗ ದೇವದೂತರ ಆಗರ್ಕ ಸೊಲ್ರಾರಾ? ಓಕೆ 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 ಗುಡ್ ಗುಡ್ ಬ್ರದರ್. ವಿದೇಶ್ ಸ್ಟೇರ್ ಹೇಳಿ ಸ್ಟೇರ್. ಅದೇನೇ ಸೇಮ್ ಅದನ್ನ ಎಲ್ಲ ಹೇಳಿದ್ದೆ ಕರೆಕ್ಟ್. ಓಕೆ ರೈಟ್ ಗುಡ್ ಸಿಸ್ಟರ್. ಏನ್ ಇಷ್ಟೊಂದು ಈಸಿಯಾಗಿ ಕ್ವಶನ್ ಕೇಳ್ಬಿಡಿದ್ರ ಅಂತಿದ್ರಲ್ಲ, ಕರೆಕ್ಟ್ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ರ. ಅದಕ್ಕಂಡ 21ನೇ ಅಧ್ಯಾಯ 17ನೇ ವಚನ, ಆಗ ದೇವರು ಆ ಹುಡುಗನ ಸ್ವರವನ್ನು ಕೇಳಿದನು, ಆಗ ದೇವದೂತನು ಆಕಾಶದೊಳಗಿಂದ ಹಾಗಳನ್ನು ಕರೆದು ಆಕೆಗೆ, ಹಾಗಳ ನಿನ್ನ ವ್ಯಥೆಯನ್ನು ಅಂಜಬೇಡ, ದೇವರು ಹುಡುಗನ ಸ್ವರವನ್ನು ಅವನಿದ್ದಲಿಂದ ಕೇಳಿದ್ದಾರೆ ಅಂತ ಹೇಳ್ತಾರೆ. ಸೊ ಕರೆಕ್ಟ್ ಆನ್ಸರ್ ಅಂದ್ರೆ ದೇವದೂತನು ಆಗಾರನ ನೋಡಿ ಹೇಳುವಂತ ಮಾತು. ರೈಟ್ ಆನ್ಸರ್. ಸೊ ಯಾರೆಲ್ಲ ಕರೆಕ್ಟ್ ಇದೇ ಒಂದು ಆನ್ಸರ್ ನ ತಿಳ್ಕೊಂಡಿದ್ರು ದಯವಿಟ್ಟು ನನಗೆ ಎಂಡ್ ಆಫ್ ದ ಕ್ವಿಸ್ ಪ್ರೋಗ್ರಾಮ್ ಎಂಡಿಂಗ್ ಅಲ್ಲಿ ನಿಮ್ಮೆಲ್ಲರೂ ಮಾರ್ಕ್ಸ್ ಬೇಕು, ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ರೆ ಬೇಕು ಆನೆಸ್ಟ್ ಆಗಿ. ಅದಕ್ಕೆ ಮಾರ್ಕ್ಸ್ ನ ನಿಮ್ ಕೈಯಿಂದ ಹಾಕ್ಸ್ತಾ ಇದ್ವಿ, ನಾನು ಹಾಕಕ್ ಹೋಗ್ತಾ ಇಲ್ಲ ಇಲ್ಲಿ, ಯಾಕಂದ್ರೆ ನಾನು ಕೆಲವನ್ ಕೇಳಿರ್ತೀನಿ ಕೆಲವನ್ ಕೇಳಿರಲ್ಲ. ನೀವು ಕರೆಕ್ಟ್ ಆನ್ಸರ್ ನ ತಿಳ್ಕೊಂಡಿರ್ತೀರ ಅಂತವ್ರು ದಯವಿಟ್ಟು ನಿಮ್ಗೆ ಒಂದ್ ಮಾರ್ಕ್ಸ್ ಹಾಕೊಳ್ಳಿ. ಕರೆಕ್ಟ್ ನಾನು ಇದನ್ನೇ ತಿಳ್ಕೊಂಡಿದ್ದೆ ಅನ್ನೋರು ದಯವಿಟ್ಟು ನಿಮ್ಗೆ ಒಂದ್ ಮಾರ್ಕ್ಸ್ ಹಾಕೊಳ್ಳಿ. ಓಕೆ ಗುಡ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ನೀನು ಮಾಡುವುದೆಲ್ಲದರಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ. ನೀನು ಮಾಡುವುದೆಲ್ಲದರಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ. ಗಾಡ್ ಈಸ್ ವಿತ್ ಯು ಇನ್ ಎವ್ರಿಥಿಂಗ್ ಯು ಡು. ಗಾಡ್ ಈಸ್ ವಿತ್ ಯು ಇನ್ ಎವ್ರಿಥಿಂಗ್ ಯು ಡು. ಯಾರು ಯಾರಿಗೆ ಹೇಳಿದರು? ಸ್ಟಾರ್ಟ್ ಮಾಡೋಣ. ಕೇಳ್ತಾ ಇದೀನಿ, ಕೇಳಕ್ ಹೋಗ್ತಾ ಇದೀನಿ. ಮ್ಯಾಗಿ ಸಿಸ್ಟರ್ ಇಲ್ವಾ? ಇಲ್ಲ ಬ್ರದರ್, ಮ್ಯಾಗಿ ಸಿಸ್ಟರ್ ಮ್ಯಾಗಿ ಸಿಸ್ಟರ್ ಡ್ಯೂಟಿ ಅಲ್ಲಿ ಇದಾರೆ. ಆಮೇಲೆ ಸುಜಾತಾ ಸಿಸ್ಟರ್ ಕೂಡ ಇಲ್ಲ. ವೀರಭದ್ರ ಇದಾರೆ, ಜೋಶ್ವಾ ಇದಾನೆ. ನಮ್ಮ ಸುನಂದ ಸಿಸ್ಟರ್ ಕೇಳಿ, ರಾಧಿಕಾ ಸಿಸ್ಟರ್ ಇದಾರೆ ನೋಡಿ, ಲಿಲಿ ಸಿಸ್ಟರ್. ಸುನಂದ ಸಿಸ್ಟರ್ ಹೇಳಿ. ಸಿಸ್ಟರ್ ಸುನಂದ ಸಿಸ್ಟರ್. ಓಕೆ, ರೇಷ್ಮಾ ಸಿಸ್ಟರ್ ಹೇಳಿ. ಅಭಿಮೇಲೆಕ್ಕನಿಗೆ ಅಭಿಮೇಲೆಕ್ಕನ ಇಸಾಕನ ಕುರಿತು ಹೇಳ್ತಾನ್ರಿ. ಅಭಿಮೇಲೆಕ್ಕನು ಯಾರಿಗೆ? ಇಸಾಕನಿಗೆ. ಹಾ, ಇಸಾಕನ ಕುರಿತು. ಸಿಸ್ಟರ್ ಬೈಬಲ್ ಓಪನ್ ಮಾಡಿಲ್ಲ ತಾನೆ ನೀವು? ಇಲ್ಲ, ಸುಮ್ಮನೆ ಕೇಳ. ಓಕೆ, ಇರ್ಲಿ. ನಿರ್ಮಲ ಸಿಸ್ಟರ್ ಹೇಳಿ. ಹಾಸ್ಟೆಲ್ ಕೇಳ್ತೀರಾ? ನಿರ್ಮಲ ಸಿಸ್ಟರ್ ಹೇಳಿ. ಬ್ರದರ್, ನಿನ್ನ ಲಾಸ್ಟ್ ಅಲ್ಲಿ ಕೇಳ್ತೀರಾ? ಓ, ನಿಮ್ ಲಾಸ್ಟ್ ಅಲ್ಲಿ ಕೇಳ್ಬೇಕು. ಓಕೆ, ವಿಜಯ ಸಿಸ್ಟರ್ ಹೇಳಿ. ಅಲ್ಲ 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 ಅಲ್ಲ, ಕಾಪಿ ಮಾಡ್ದಂಗ ಆಗುತ್ತೆ ಅದಕ್ಕೇನೆ. ಹೌದಾ? ನಾನು ಫಸ್ಟ್ ಆಂಡ್ರೈಸ್ ಮಾಡಿದ್ದೀನಿ ಅಲ್ಲಿ. ಹಾ, ಹಾಗೇನಿಲ್ಲ, ನೀವು ಆಂಡ್ರೈಸ್ ಮಾಡಿದ್ರಾ, ನೋ ಪ್ರಾಬ್ಲಮ್, ಇಲ್ಲೇನು ಇಲ್ಲ. ಸೊ ಒಂದ್ ವೇಳೆ ಕರೆಕ್ಟ್ ಅಂದಾಗ ನೀವು ಇನ್ನೊಬ್ರು ಇನ್ನೊಬ್ರು ತಪ್ಪು ಹೇಳಿದಾಗ್ಲೂ ಅಕ್ಸೆಪ್ಟ್ ಮಾಡಲ್ಲ. ನೀವು ಕಾಪಿ ಮಾಡಿದ್ರು, ನಾವು ಕರೆಕ್ಟ್ ಇದ್ರೆ ಮಾತ್ರ ಕಾಪಿ ಮಾಡ್ತಿಲ್ಲ. ಎಲ್ಲರಿಗೂ ಫಸ್ಟ್ ಹೇಳ್ಬೇಕು, ಕೇಳ್ಬೇಡಿ, ಒಬ್ಬೊಬ್ರಿಗೆ ಒಂದೊಂದ್ಸರಿ ಫಸ್ಟ್ ಕೇಳಿ. ಓಕೆ ಓಕೆ, ಓಕೆ ಓಕೆ, ಒಂದ್ ಆರ್ಡರ್ ಬೇಡ ಅಲ್ವಾ. ವಿಜಯ ಸಿಸ್ಟರ್ ಹೇಳಿ, ಈಗ ಮಾತಾಡ್ತೀರಾ? ನಿರ್ಮಲ ಸಿಸ್ಟರ್ ಅಭಿಮೇಲೆಕ್ಕನು ಇಸಾಕನಿಗೆ ಹೇಳಿದನು. ಗುಡ್, ನೈಸ್. ವಿಜಯ ಸಿಸ್ಟರ್ ಅದೇ ಬ್ರದರ್, ಅದೇ ಸೇಮ್ ರಾಜು ಬ್ರದರ್, ಸೇಮ್. ಗುಡ್ ಗುಡ್, ರಾಜು ಬ್ರದರ್. ಎಸ್ ಬ್ರದರ್, ಸೇಮ್ ಬ್ರದರ್, ಇಸಾಕನಿಗೆ ಹೇಳಿದ್ದು. ಜೋಶುವಾ ಬ್ರದರ್, ಜೋಶುವಾ ಅಬ್ರಹಾಂ ಹೇಳಿದನು. ಅಬ್ರಹಾಂ ಹೇಳಿದ್ರ ಎಲಿಯೇಸರ್ಗೆ ಹೇಳಿದ್ದು, ಈ ಅಭಿಮೇಲೆಕ್ಕನು ಅಬ್ರಹಾಮನಿಗೆ ಹೇಳಿದ್ದು. ಓಕೆ, ಜೋಶುವಾ ಕರೆಕ್ಟಾ? ಗಾಡ್ ಈಸ್ ವಿತ್ ಯು ಇನ್ ಎವ್ರಿಥಿಂಗ್ ಯು ಡು. ಕರೆಕ್ಟ್ ಬ್ರದರ್. ಓಕೆ ಜೋಶುವಾ, ನೋಡೋಣ ಆನ್ಸರ್ ನೋಡೋಣ. ಓಕೆ, ಎನಿವೇ, ಲಿಲಿ ಸಿಸ್ಟರ್ ರಾಧಿಕಾ ಸಿಸ್ಟರ್ ಹೇಳಿ. ಬ್ರದರ್, ಅಭಿಮಲೇಕ ಇಸಾಕನ ಕುರಿತು ಹೇಳಿದ ಮಾತಿದೆ. ಗುಡ್ 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 ಗುಡ್. ಮೇನಕಾ ಸಿಸ್ಟರ್? ಹಾಂ ಬ್ರದರ್. ಹೇಳಿ ಸಿಸ್ಟರ್. ಅಬ್ರಹಾಮ್ ಇಸಾಕ್ಗೆ ಹೇಳ್ದಂಗಿದೆ ಬ್ರದರ್. ಅಬ್ರಹಾಮ್ ಇಸಾಕ್ ಹೇಳ್ತೀರಾ? ಅದೇ ನೆನಪಾಗ್ತಲ್ಲ, ಯಾರು ಯಾರಿಗೆ ಹೇಳಿದ್ರು ಅಬ್ರಹಾಮ್ ಹೇಳಿರೋದು ಅನ್ಸುತ್ತೆ. ಇರ್ಲಿ ಇರ್ಲಿ ಸ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದೇ ಈಗ ನಾವು ನಿಮ್ಗೆ ಪ್ರತಿ ಸರಿ ಈಗ ಮನ್ಸಲ್ಲಿ ಇಟ್ಕೊಂಡ್ಬಿಡ್ರಿ, ಒಂದೊಂದ್ ವಾರ ಹತ್ತು ಹತ್ತು ಚಾಪ್ಟರ್ ಕೊಡ್ತೀವಿ. ಇವತ್ತು 21-30 ಕೊಟ್ರೆ ನೆಕ್ಸ್ಟ್ ವೀಕ್ 31-40 ಈ ತರ ಹತ್ತು 10 ಚಾಪ್ಟರ್ ಹೋಗುತ್ತೆ. ಅದನ್ನ ಓದ್ಕೊಂಡು ನಿಮ್ಗೆ ಅನುಕೂಲ ಆಗುತ್ತೆ. ಓಕೆನಾ? ಇರ್ಲಿ, ಬಸವರಾಜ್ ಬ್ರದರ್ ಹೇಳಿ. ಯಾರೋ ಬ್ರದರ್, ಅದು ಎರಡು ಸನ್ನಿವೇಶದಲ್ಲೂ ಇದೇ ಮಾತು ಬರುತ್ತೆ ಬ್ರದರ್. ಇವನ್ನು ಅಬ್ರಹಾಮನಿಗೂ ಕೂಡ ಅದೇ ಬರುತ್ತೆ, ಇವನ್ ಇಸಾಕನ ಇದಕ್ಕೂ ಕೂಡ ಅದೇ ಬರುತ್ತೆ. ಯಾಕಂದ್ರೆ ಬಾವಿ ತೋಡಿಸುವ ವಿಷಯದಲ್ಲಿ ಅವ್ರ ಅಪ್ಪ ಮಾಡಿದ ಬಾವಿ, ಮುಚ್ಚಾಕಿದ ಬಾವಿ ತೆರೆದಂತ ಸಂದರ್ಭದಲ್ಲಿ, ಅವ್ರ ಏಳಿಗೆ ಸಂದರ್ಭದಲ್ಲಿ ಎರಡರಲ್ಲೂ ಕೂಡ ಅಪ್ಲಿಕಬಲ್ ಆಗುತ್ತೆ ವಾಕ್ಯ. ಅಬ್ರಹಾಮನ ವಿಷಯ ಎಲ್ಲಿ ಬರುತ್ತೆ? ಅದರಲ್ಲೂ ಕೂಡ ಬ್ರದರ್, ಯಾವಾಗ ಅಂತ ಹೇಳ್ರ? ಅಲ್ಲ, 21ನೇ ಅಧ್ಯಾಯದಿಂದ ಬರುತ್ತೆ ಅದು. 21ನಲ್ಲಿ ಅಬ್ರಹಾಮ ಇಲ್ಲ, ಅಲ್ಲಿ ಇಲ್ಲಿ ಕೇಳ್ತಾರೆ ಅದಕ್ಕೆ ಇದ್ ಮಾಡಿ. ಓಕೆ, ಇರ್ಲಿ, ಗುಡ್, ನೋ ಪ್ರಾಬ್ಲಮ್. ಸೊ ಎರಡು ಕಡೆ ಒಂದೇ ಇದನ್ನ ನೋಡಿದಿರಾ, ಗುಡ್, ಸ್ಟಡಿ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿರುತ್ತೆ. ಓಕೆನಾ? ಯಾಕನಿಗೆ ಕೂಡ ಆಶೀರ್ವಾದ ಕೊಡ್ತಾರಲ್ವಾ ಆ ತರ, ಅವರು ಒಂದ್ ಕಡೆ ಅವ್ರದ್ದು ಅದೇ ಇವ್ರ ಮನೆಯಲ್ಲಿ ಕೆಲ್ಸಕ್ಕೆ ಅಂತ ಇರ್ತಾರಲ್ಲ, ಅಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರಲ್ಲ. ಹೌದು,
ಯಾಕೋಬನ್ಗೆ ಕೂಡ ಇದೇ ತರ ಆಶೀರ್ವಾದ ಮಾಡ್ತಾರಲ್ಲ, ಅವ್ರು ಮಾಡುವಂತ ಎಲ್ಲಾ ಕೆಲಸದಲ್ಲಿ ದೇವರು ನಿನ್ನೊಂದಿಗೆ ಇದ್ದಾರೆ ಅಂತ. ಓಕೆ 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 ಸರಿ ಸರ್ ನೋಡೋಣ ಅದು. ಓಕೆನಾ, ಸೊ ನಿಯರೆಸ್ಟ್ ಒಂದೇ ತರ ಅವಾರ್ಡ್ ಬರುತ್ತೆ ಕೆಲವೊಂದ್ರಲ್ಲಿ, ಕೆಲವೊಂದ್ ಕಡೆ ಡಿಫ್ರೆನ್ಸ್ ಆದ ಒಂದ್ ಇದ್ ಬರುತ್ತೆ. ಓಕೆ ನೀವೆ ಆನ್ಸರ್ ನೋಡೋಣ. ಅದಕ್ಕಂಡ 21ನೇ ಅಧ್ಯಾಯ 22ನೇ ವಚನದಲ್ಲಿ, ಆ ಕಾಲದಲ್ಲಿ ಅಭಿಮೆಲೆಕನು ಅವನ ಮುಖ್ಯ ಸೇನಾಧಿಪತಿಯಾದ ಪಿಕೋಲೋನು ಅಬ್ರಾಹ್ಮನಿಗೆ, ನೀನು ಮಾಡುವುದೆಲ್ಲದರಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳ್ತಾರೆ. ಕರೆಕ್ಟಾ? ಯಾರು ಹೇಳಿದ್ದು ಕರೆಕ್ಟ್ ಆನ್ಸರ್? ನಾನು ನಿರ್ಮಲ. ಕರೆಕ್ಟ್ ಹೇಳಿದ್ರ? ಕರೆಕ್ಟ್ ಹೇಳಿದ್ರು. ಯಾರು ಕರೆಕ್ಟ್ ಹೇಳಿದ್ರು? ಓಕೆನಾ, ಸೌರ್ ಏನ್ ಮಾಡ್ಕೊಳ್ಳಿ, ಒಂದ್ ಮಾರ್ಕ್ಸ್ ಹಾಕೊಳ್ಳಿ ನಿಮ್ಗೆ. ಓಕೆ ಗುಡ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 3, ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ದೇವರು ನೀನು ದೇವರಿಗೆ ಭಯಪಡುತ್ತಿ ಎಂದು ಈಗ ನಾನು ತಿಳಿದಿದ್ದೇನೆ. ತುಂಬಾ ಈಸಿ ಆದ ವಿಷಯ ನಿಮ್ಗೆ ಗೊತ್ತಿರುತ್ತೆ. ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ, ನೀನು ದೇವರಿಗೆ ಭಯಪಡುತ್ತಿ ಎಂದು ಈಗ ನಾನು ತಿಳಿದಿದ್ದೇನೆ. ಲೈ ನಾಟ್ ಟೈನ್ ಹೌಂಡ್ ಅಪಾನ್ ದಿ ಲ. ಓಕೆ, ಇಂಗ್ಲಿಷ್ ಅಲ್ಲಿ. ಸೊ ಯಾರು ಹೇಳ್ತಾರದು? ನಾನು ವಿದ್ಯಾ. ಹೇಳಿ ಸಿಸ್ಟರ್. ಅಬ್ರಾಹ್ಮನಿಗೆ ದೇವರು. ಗುಡ್. ಬೇರೆ ರೇಷ್ಮಾ ಸಿಸ್ಟರ್ ಹೇಳಿ. ಅಬ್ರಾಹ್ಮ ಬ್ರದರ್. ಯಹೋವನ ದೂತನ, ಯಹೋವನ ದೂತನ ಅಬ್ರಾಹ್ಮನಿಗೆ ಹೇಳಿದ. ಬ್ರದರ್. ಗುಡ್ ಸಿಸ್ಟರ್. ಬ್ರದರ್ ಕಾರ್ತಿಕ್, ಬ್ರದರ್ ದೇವತೂದರಾನವರ್ ಅಬ್ರಾಹ್ಮ தேவதூர் அபிராம் சொல்றார். பிரதர் உங்களுக்கு இங்க தமிழ்ல காணல போட்டிருக்கனால உங்களுக்கு புரியுதா? அபிராமனுக்கு ஏழிது பிரதர். ராஜு பிரதர் போன் மாடுது. சரி பிரதர், நான் ஏத்தனி பிரதர். தூதர் ஆனவர் என்ற வார்த்தைக்கு காணல என்ன வரணும் நினைச்சிரல. ஓகே ஓகே. குட் பிரதர், குட் பிரதர். கார்த்திக் பிரதர் சுனந்தா சிஸ்டர் ஹேலி. थैंक यू. தேவதூதர் அபிராமனுக்கு ஏழிது. தேவரு அபிராமனுக்கு ஏழிது மாட்டு. வசராஜ் பிரதர் ஹேலி. வசராஜ் பிரதர் ಸೇಮ್ ಬ್ರದರ್, ಅಬ್ರಾಹ್ಮನಿಗೆ ಹೇಳದ್ ಮಾತೆ ಅದು. ಸಾರಿ, ಅಬ್ರಾಹ್ಮ ಇವರಿಗೆ, ಇವರು ಅಬ್ರಾಹ್ಮನಿಗೆ ಹೇಳದ್ ಮಾತು. ಇದುವರೆಗೂ ಯಾರು ಕೇಳಿಲ್ಲ ರೈ, ಹ್ಯಾಂಡ್ ರೈಸ್ ಮಾಡ್ದ ನಾನು ಇದುವರೆಗೂ ಯಾರು ಕೇಳಿಲ್ಲ. ನನ್ಗೆ ಬ್ರದರ್ ನಿರ್ಮಲಾಗೆ. ಯಾರಿಗೆ? ನಿರ್ಮಲ ಸರ್ ಹೇಳಿ. ದೇವದೂತರು ಅಬ್ರಾಹ್ಮನಿಗೆ ಹೇಳಿದ್ದು ಬ್ರದರ್. ಯಜ್ಞಕ್ಕೆ ಅರ್ಪಿಸೋದಕ್ಕೆ ಕೈ ಎತ್ತುವಾಗ ಈ ಮಾತನ್ನ ಹೇಳ್ತಾರೆ. ದೇವದೂತರು ಅಬ್ರಾಹ್ಮನಿಗೆ ಹೇಳಿದ್ದು. ಬೇರೆ ಯಾರಾದ್ರೂ ಇದ್ರೆ ಇದ್ರಿಗೆ ಕೇಳ್ದ, ನೀವು ಆಂಟ್ರೈಸ್ ಮಾಡಿದ್ರೆ ಯಾರು ಬಿಟ್ಟಿದೀನಿ? ಜೋಶ ಬ್ರದರ್ ಪಟೇಲ್. ಪಟೇಲ್ ಪಾಟೀಲ್ ಬ್ರದರ್ ಹೇಳಿ. ಅದೇ ಅಬ್ರಾಹ್ಮನ ಮಗನಿಗೆ ಬಲಿ ಕೊಡ್ಬೇಕಂತ ಕತ್ತಿ ಎತ್ತಿದಾಗ ದೇವದೂತರು ಅವರಿಗೆ ಹೇಳ್ತಾರೆ, ಅವ್ರಿಗೆ ಏನು ಕೈ ಎತ್ತಬೇಡಿ ಅಂತ ಹೇಳ್ತಾರೆ. ಪಾಟೀಲ್ ಬ್ರದರ್, ನೀವು ಆಂಡ್ರೈಸ್ ಮಾಡಿದ್ರಲ್ಲ, ನಿಮ್ ಇದ್ರಲ್ಲಿ ಏನಂತ ಹೆಸರು ಹಾಕಿದೆ ಬಂದಿದ್ದೆ ಅಲ್ಲಿ? ನಾನ್ ವಿಜಯ ಅಂತಿದೆ ಬ್ರದರ್. ಆ ಸರಿ, ಓಕೆ ಓಕೆ ರೈಟ್. ಸರಿ, ಯಾರು? ಹಲೋ ಬ್ರದರ್, ನಾನು ವರಲಕ್ಷ್ಮಿ. ವರಲಕ್ಷ್ಮಿ ಸಿಸ್ಟರ್ ಹೇಳಿ. ಸಿಸ್ಟರ್ ಹೇಗಿರಾ ಹೇಳಿ ಸಿಸ್ಟರ್. ಬ್ರದರ್ ಅಬ್ರಾಹಮ್ ದೇವರು ಅಬ್ರಾಹಮನ್ಗೆ ಹೇಳಿದ್ದು ಬ್ರದರ್. ನನ್ಗೆ ವಾಯ್ಸ್ ಬ್ರೇಕ್ ಆಗುತ್ತೆ ಹೇಳ್ಬೇಕು ಅಂದಾಗ. ಇಲ್ಲ, ನಿಮ್ದು ವಾಯ್ಸ್ ಕ್ಲಿಯರ್ ಆಗಿದೆ, ನೋ ಪ್ರಾಬ್ಲಮ್. ಗುಡ್ ಓಕೆ ರೈಟ್ ಗುಡ್ ಗುಡ್ ಗುಡ್. ಸರ್ ರೇಷ್ಮಾ ಸಿಸ್ಟರ್ ಕೇಳಿದೀನ್ರಿ, ಯಹೋವನ ದೂತನ ಅಬ್ರಾಹ್ಮನಿಗೆ ಹೇಳಿದನು. ಓಕೆ ಓಕೆ ಸರಿ. ಸುಪ್ರೀತಾ ಸಿಸ್ಟರ್, ದೇವದೂತರು ಅಬ್ರಾಹ್ಮನಿಗೆ ಹೇಳಿದ್ದು. ಗುಡ್ ಸಿಸ್ಟರ್, ಗುಡ್ ಗುಡ್ ಗುಡ್. ಈಗ ಯಾರು ಆಂಡ್ರೈಸ್ ಮಾಡೋರ್ಗ ಅವ್ರಿಗೆ ಒಂದ್ ಕೆಲವೊಂದ್ ವಿಷಯಗಳ ಕೇಳ್ತೀನಿ. ಸಿಸ್ಟರ್ ಮೇನಕ ಸಿಸ್ಟರ್ ಹೇಳಿ ಬ್ರದರ್. ಸಿಸ್ಟರ್ ಆನ್ಸರ್ ಸಿಸ್ಟರ್. ಅದೇ ಬ್ರದರ್, ಅಬ್ರಾಹ್ಮಗೆ ದೇವದೂತರು ಹೇಳ್ತಾರೆ. ಗುಡ್ ಗುಡ್ ಓಕೆ ರೈಟ್. ಎಲ್ಲರ್ ಗೊತ್ತಿರೋಂತ ವಿಷಯ ಅಲ್ವಾ, ನಾವು ಆಲ್ಮೋಸ್ಟ್ ಇದನ್ನ ಏನ್ ಮಾಡಿರ್ತೀವಿ ಇದ್ರಲ್ಲಿ, ಆಕ್ಚುಲಿ ಎಲ್ಲಿ ನಾವು ಎಲ್ಲ ಬೇಸಿಕ್ ಕ್ಲಾಸ್ ಅಲ್ಲೂ ಕೇಳಿರ್ತೀವಿ, ತುಂಬಾ ಓದಿರ್ತೀವಿ, ಗೊತ್ತಿರೋ ವಿಷಯನೇ.
ಎಲ್ಲರೂ ಕರೆಕ್ಟ್ ಆನ್ಸರ್ ಹೇಳಿದ್ರ ಆದಿಕಾಂಡ 22ನೇ ಅಧ್ಯಾಯ 11ನೇ ವಚನ ಆಗ ಕರ್ತನ ದೂತನು ಆಕಾಶದೊಳಗಿಂದ ಅವನನ್ನು ಕರೆದು ಅಬ್ರಾಹ್ಮಣೆ ಅಬ್ರಾಹ್ಮಣೆ ಅಂದಾಗ ಅವನು ಇಲ್ಲಿ ಇದ್ದೇನೆ ಅಂದನು ಆಗ ಅವನು ಹುಡುಗನ ಮೇಲೆ ಕೈ ಹಾಕಬೇಡ ಅವನಿಗೆ ಏನು ಮಾಡಬೇಡ ನೀನು ದೇವರಿಗೆ ಭಯಪಡುತ್ತಿ ಎಂದು ಈಗ ನಾನು ತಿಳಿದೆ ಸೊ ಅಂದ್ರೆ ಇಲ್ಲಿ ಬರ್ಬೇಕಾಗಿದ್ದು ಕರ್ತನ ದೂತನು ಅಲ್ವಾ ದೇವರು ಅಂತ ಬರಲ್ಲ ಸೊ ಇಲ್ಲಿ ಈ ವಾಕ್ಯದ ಪ್ರಕಾರ ನೋಡ್ಬೇಕಾದ್ರೆ ಯಾರು ಕರ್ತನ ದೂತನು ಅಂತ ಹೇಳಿದ್ರು ಏಂಜಲ್ ಆಫ್ ಗಾಡ್ ಅಂತ ಹೇಳಿದ್ರು ಅವರು ಹೇಳಿದ್ ಕರೆಕ್ಟ್ ಆನ್ಸರ್ ಓಕೆನಾ ಸೊ ಮಾರ್ಕ್ಸ್ ಹಾಕೊಳ್ಳಿ ನಿಮ್ಗೆ ದಯವಿಟ್ಟು ಮಾರ್ಕ್ಸ್ ಹಾಕೊಳ್ಳಿ ಕೊನೆಗೆ ನನ್ ಮಾರ್ಕ್ಸ್ ಬೇಕು ಎಲ್ರಿಗೂ ಕರೆಕ್ಟ್ ಹೇಳ್ದವ್ರು ಮಾರ್ಕ್ಸ್ ಹಾಕೊಳ್ಳಿ ನೆಕ್ಸ್ಟ್ ಕ್ವಶನ್ ನನ್ನ ಮಗನೇ ದೇವರು ತಾನೆ ದಹನ ಬಲಿಗೋಸ್ಕರ ಕುರಿಮರಿಯನ್ನು ಒದಗಿಸುವನು ಏನ್ ಈಸಿ ಕ್ವಶನ್ ಕೇಳಿ ಸರಿ ಯಾರಿಗೆ ಇದ್ರಿಗೆ ಆಪ್ಷನ್ ಕೊಟ್ಟಿಲ್ವೋ ಕೇಳಿಲ್ವೋ ಅವ್ರಿಗೆ ಮಾತ್ರ ಕೇಳ್ತೇನೆ ಓಕೆ ನೆಕ್ಸ್ಟ್ ಎಲ್ರಿಗೂ ಕೇಳ್ತೇನೆ ನನ್ನ ಮಗನೇ ದೇವರು ತಾನೆ ದಹನ ಬಲಿಗೋಸ್ಕರ ಕುರಿಮರಿಯನ್ನು ಒದಗಿಸುವ ಮೈ ಸನ್ ಗಾಡ್ ವಿಲ್ ಪ್ರೊವೈಡ್ ಹಿಮ್ಸೆಲ್ಫ್ ಎ ಲ್ಯಾಂಪ್ ಫಾರ್ ಎ ಬರ್ನ್ ಆಫರಿಂಗ್ ಸೊ ಅಬ್ರಹಾಮ್ ಹೇಳಿದನು ಇಸಾಕಿಗೆ ಹೇಳಿದನು ಬ್ರದರ್ ನನ್ನ ಕೇಳಿಲ್ಲ ಬ್ರದರ್ ಯಾರು ನಿರ್ಮಲ ಸಿಸ್ಟರ್ ಅನಿತಾ ಸಿಸ್ಟರ್ ಅನಿತಾ ಸಿಸ್ಟರ್ ಹೇಳಿ ಸಿಸ್ಟರ್ ಪ್ಲೀಸ್ ಪ್ಲೀಸ್ ಹೇಳಿ ಸಿಸ್ಟರ್ ಅಬ್ರಹಾಮ್ ಹೇಳ್ತಾನೆ ಇಸಾಕನಿಗೆ ಓಕೆ ಓಕೆ ಗುಡ್ ಗುಡ್ ಅನಿತಾ ಸಿಸ್ಟರ್ ನೆಕ್ಸ್ಟ್ ಬೇರೆ ಯಾರು ಕೇಳಿಲ್ಲ ಇದುವರೆಗೂ ಕೇಳಿಲ್ಲ ಹ್ಯಾಂಡ್ ರೈಸ್ ಮಾಡಿದ್ರ ಹೆಸರು ಹೇಳಿ ಸಿಸ್ಟರ್ ಯಾರು ವೀಣಾ ಸಿಸ್ಟರ್ ವೀಣಾ ಸಿಸ್ಟರ್ ಹೇಳಿ ರಾಧಿಕಾ ಸಿಸ್ಟರ್ ವೀಣಾ ಸಿಸ್ಟರ್ ಹೇಳಿ ನಂತರ ರಾಧಿಕಾ ಸಿಸ್ಟರ್ ಹೇಳಿ ಅಬ್ರಾಹ್ಮಣ ಇಸಾಕನಿಗೆ ಹೇಳಿದನು ಅಬ್ರಾಹ್ಮಣ ಇಸಾಕನಿಗೆ ಹೇಳಿದನು ತುಂಬಾ ಈಸಿ ಇದೆಯಲ್ಲ ಕ್ವಶನ್ ಮಾಡಿ ಗೊತ್ತಿರೋ ವಿಷಯನ ಅದಾದ್ರೂ ನೀವು ಈಸಿಯಾಗಿ ಮಾಡಿ ಇಲ್ಲ ಗೊತ್ತಿಲ್ಲದಾಗ ತಿಳ್ಕೊಳ್ಳಿ ನೋ ಪ್ರಾಬ್ಲಮ್ ಎನಿವೇ ಇಲ್ಲಿ ಇಲ್ಲಿ ಇರುವಂತ ಉತ್ತರ ನಿಮ್ಗೆಲ್ರು ಗೊತ್ತಿರುತ್ತೆ ಅಬ್ರಾಹ್ಮಣ ನನ್ನ ಮಗನೇ ಇಸಾಕನಿಗೆ ಹೇಳಿದಂತ ಮಾತು ದೇವರ ತಾನೆ ದಗಣ ಬಳಿಗೋಸ್ಕರ ಕುರಿಮರಿಯನ್ನು ಓದಗಿಸುವನು ಕರೆಕ್ಟ್ ಆನ್ಸರ್ ಸೊ ನೋಡೋಣ ಈಗ ಟಫ್ ಕ್ವಶನ್ಸ್ ಎಲ್ಲ ಬರುತ್ತೆ ಸ್ವಲ್ಪ ಕಾನ್ಸಂಟ್ರೇಷನ್ ಹಂಗೆ ಕೊಟ್ಟಿರಿ ಕ್ವಶನ್ ನಂಬರ್ ಫೈವ್ ನೀನು ನನಗೆ ಕೊಡಬೇಕಂದಿದ್ದರೆ ನನ್ನ ಮಾತನ್ನು ಕೇಳು ನಾನು ಹೊಲದ ಕ್ರಯವನ್ನು ಕೊಡುತ್ತೇನೆ ನೀನು ನನಗೆ ಕೊಡಬೇಕೆಂದಿದ್ದರೆ ನನ್ನ ಮಾತನ್ನು ಕೇಳು ನಾನು ಹೊಲದ ಕ್ರಯವನ್ನು ಕೊಡುತ್ತೇನೆ But if thou will give it, I pray thee, hear me, I will give thee money for the field. Okay? Hand raise Madhira. Very good. Anita sister, Reshma. Reshma sister, really, first of all. Abraham, I will tell you what I will tell you. Anita sister. Abraham, Abraham, I will tell you what I will tell you. ನಿರ್ಮಲಾ ಸಿಸ್ಟರ್ ಅಬ್ರಹಾಮನು ಎಫ್ರೋನನಿಗೆ ಹೇಳಿದ ಮಾತು ಸಿಸ್ಟರ್ ಅಬ್ರಹಾಮನು ಎಫ್ರೋನನಿಗೆ ಹೆಂಡತಿಯ ಶವದ ವಿಷಯದಲ್ಲಿ ಫಲವನ್ನು ಕೇಳಿರೋದು ಹಲೋ ಕೇಳಿಸ್ತಾರೆ ಹೆಂಡತಿಯ ಶವದ ವಿಷಯದಲ್ಲಿ ದಫನ್ ಮಾಡ್ಬೇಕಾದ ಕೇಳಿದ ಮಾತು ಕೇಳಿರೋದು ಇದರಿಂದ ಏನ್ ಗೊತ್ತಾಗುತ್ತಂದ್ರೆ ನೀವೆಲ್ಲ ಚೆನ್ನಾಗಿ ಓದಿದ್ರ ಅಂತ ಗೊತ್ತಾಗುತ್ತೆ ವೆರಿ ಗುಡ್ ಸೊ ನೆಕ್ಸ್ಟ್ ಬಸವರಾಜ್ ಬ್ರದರ್ ಸೇಮ್ ಬ್ರದರ್ ಆನ್ಸರ್ ಸೇಮ್ ಮತ್ತೆ ದಫನ್ ಮಾಡೋ ಸಂದರ್ಭದಲ್ಲಿ ಅವ್ರು ಕೊಂಡ್ಕೊಳ್ಳುವಂತ ವಿಷಯದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಕೇಳುವಂತ ಮಾತು ಬ್ರದರ್ ಅಲ್ವಾ ಕೊಡೋ ತನಕ ಅವ್ರು ತಗೊಳ್ಳೋ ತನಕ ಅವ್ರು ಇದ್ ಮಾಡೋದು ಹೋಗಲ್ಲ ಮಾಡೋದಿಲ್ಲ ಕೊನೆಗೆ ಅವ್ರು 400 ರೂಪಾಯಿ ಅದು ಕ್ರಯ ಅಂತ ಇದು ಮಾಡ್ತಾರೆ ಕೊಟ್ರೇನೆ ತಗೊಂಡ್ರೇನೆ ಮಾಡ್ತೀನಿ ಅಂತ ನೋಡಿ ಚೆನ್ನಾಗಿ ಪಾಯಿಂಟ್ ಗುಡ್ ಸರ್ ಸರಿಯಾದ ಆನ್ಸರ್ ಹೇಳಿದ್ರಾ ದೇಶದ ಜನರು ಕೇಳುವಂತೆ ಎಪ್ರೋ ನನಗೆ ಹೇಳಿದ್ದೇನೆಂದ್ರೆ ನೀನು ನನಗೆ ಕೊಡಬೇಕೆಂದಿದ್ರೆ ನನ್ನ ಮಾತನ್ನು ಕೇಳು ನಾನು ಹೊಡೆದ ಕ್ಲೇವನ್ನು ಕೊಡುತ್ತೇನೆ ವಾ ಸೊ ಅದರಿಂದ ಏನ್ ಮಾಡ್ತಾರೆ ಈ ಒಂದು ಮಾತನ್ನ ಅಬ್ರಾಹ್ಮ್ ಎಫ್ರೋನ್ಗೆ ಹೇಳಿದಂತ ರೈಟ್ ಆನ್ಸರ್ ಸೊ ಆಲ್ಮೋಸ್ಟ್ ಎಲ್ರು ಸರಿಯಾದ ಉತ್ತರವನ್ನು ಕೊಟ್ಟಿದ್ರಾ ಗುಡ್ ಸೊ ಓಕೆ ಸೊ ದಯವಿಟ್ಟು ಮಾರ್ಕ್ಸ್ ಹಾಕೊಳ್ಳಿ ಮಾರ್ಕ್ಸ್ ಹಾಕೋದ್ ಮರಿಬೇಡ್ರಿ ಕರೆಕ್ಟ್ ಮಾರ್ಕ್ಸ್ ನನಗೆ ಕೊನೆಯಲ್ಲಿ ಮಾರ್ಕ್ಸ್ ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಕ್ವಶನ್ ನಂಬರ್ ಸಿಕ್ಸ್ ನನ್ನ ಮಗನನ್ನು ತಿರುಗಿ ಅಲ್ಲಿಗೆ ಕರ್ಕೊಂಡು ಹೋಗಲೇಬಾರದು
ನನ್ನ ಮಗನನ್ನು ತಿರುಗಿ ಅಲ್ಲಿಗೆ ಕರ್ಕೊಂಡು ಹೋಗಲೇಬಾರದು. ಬಿವೇರ್ ದೋ ದಟ್ ದೌ ಬ್ರಿಂಗ್ ನಾಟ್ ಮೈ ಸನ್ ಟೈಲರ್ ಅಗೇನ್. ಬ್ರದರ್ ಇದುವರೆಗೂ ನಾನು ಕೇಳಿಲ್ಲ, ನಾನು ಹೇಳ್ತೀನಿ ಬ್ರದರ್. ವೀರಭದ್ರ ಇದ್ರ ನೀವ? ಹಾ ಇದ್ದೀನಿ ಬ್ರದರ್. ನೀವ್ ಹ್ಯಾಂಡ್ ರೈಸ್ ಮಾಡ್ತಾನೆ ಇಲ್ಲ ಬ್ರದರ್? ನಮ್ಗೆ ಸ್ಕ್ರೀನ್ ಮೇಲೆ ಇದು ಪವರ್ ಪಾಯಿಂಟ್ ಕಾಣ್ತಾ ಇಲ್ಲ ಬ್ರದರ್. ಹೌದಾ? ವಾಯ್ಸ್ ಕೇಳಿಸ್ತಾ ಇದೆ. ಎಲ್ಲ ಕಾಣಿಸ್ತಾ ಇದೆ, ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಕಾಣಿಸ್ಬೋದು ಅಂದ್ರೆ ಕೇಳಿಸ್ಕೊಳ್ಳಿ. ಹೇಳಿ ವೀರಭದ್ರ ಬ್ರದರ್, ಆನ್ಸರ್ ಹೇಳಿ. ಅಬ್ರಾಹ್ಮ ಇವನು ಎಲಿಯೇಜರ್ ಮುಖಾಂತರ ಹೇಳಿ ಕಳಿಸಿದ್ರು ಇಸಾಕನಿಗೆ ಹೇಳ್ತಾರ ವಿಚಾರದಲ್ಲಿ. ಅಬ್ರಾಹ್ಮಣ ಎಲಿಯೇಜರ್ ಹೇಳಿದಂತ ಮಾತು ಇದು ಅಲ್ವಾ? ಇಸಾಕನಿಗೆ ರೇಬಕಳ ಕರ್ಕೊಂಡ್ಬರೋ ವಿಚಾರದಲ್ಲಿ ಅಂತ ಅಂತ ಹೇಳ್ತಾ ಇದ್ರ ನೀವು? ಕರೆಕ್ಟ್. ಓಕೆ, ಬೇರೆ ನೆಕ್ಸ್ಟ್ ಒಂದ್ ನಿಮಿಷ ಇರಿ. ಸಿಸ್ಟರ್ ಯಾರು ಈಗ ವಾಯ್ಸ್ ಹೇಳಿದ್ರಲ್ಲ ಯಾರು? ಅಬ್ರಾಹ್ಮನು ಇಸಾಕನಿಗೆ ಹೇಳುದು ಬ್ರದರ್. ಯಾರ್ ಹೇಳ್ತಾರದು? ಇಲ್ಲ ಇದನ್ನ ಯಾರು ಹೇಳ್ತಾರದು? ಈಗ ಮಾತಾಡ್ತಿರೋದ ಅನಿತಾ? ಯಾರು ಹೇಳ್ತಾರದು? ಹಿರಿಯ ಸೇವಕರಿಗೆ ಹೇಳಿದ್ದು ಅನಿತಾ. ಹಿರಿಯ ಸೇವಕನಿಗೆ ಹೇಳಿದ್ದೆ. ಗುಡ್, ನೋಡಿ ಹೆಂಗ್ ಬಂದಿದೆ ನೋಡಿ. ಹಿರಿಯ ಸೇವಕನಿಗೆ ಹೇಳಿದ್ದು. ಓಕೆ, ಗುಡ್ ಗುಡ್ ಗುಡ್. ಸುನಂದ ಸಿಸ್ಟರ್ ಹೇಳಿ. ನಾನೇ ಹೇಳಿದ್ದು ಬ್ರದರ್ ಈಗ. ನೀವೇ ಹೇಳಿದ? ಲಿಲಿ ಸಿಸ್ಟರ್ ಹೇಳಿ. ಸಿಸ್ಟರ್ ಅಬ್ರಾಹ್ಮಣ ಎಲ್ಲಿಗೆ ಎಲ್ಲಿಗೆ ಕರ್ಕೊಂಡು ಹೋಗ್ಬಾರ ಅಂತೀರೇ? ಪದ್ಮತಾರಾಮಿಗೆ. ಪದ್ಮತಾರಾಮಿಗೆ ಕರ್ಕೊಂಡು ಹೋಗ್ಬೇಡ ಅಂತಾರೆ. ಮತ್ತೆ ಅವನ ತಂದೆ ಮನೆಯಾಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳ್ತಾರಾ? ಸರಿ, ಇಲ್ಲಿ ಪಾಯಿಂಟ್ ಅದು ಕ್ವಶನ್, ಔಟ್ ಆಫ್ ಕ್ವಶನ್. ಸೊ ಅಂದ್ರೆ ಕಾಣನ್ ದೇಶಕ್ಕೆ ಹೋಗ್ಲೇಬಾರ್ದು, ಆ ಕಡೆ ಏನ್ ನೋಡ್ಬಾರ್ದು ಅಂತ ಹೇಳಂತ ವಿಷಯ ಇಲ್ಲಿ. ನೀವ್ ಹೇಳಿದಂತ ಪಾಯಿಂಟ್ ಸರಿಯಾಗಿದೆ. ಇನ್ ಯಾರು ಕೇಳ್ಬೇಕಾಯ್ತು? ಒಂದ್ ನಿಮಿಷ. ಎಲ್ಲಪ್ಪ ಬ್ರದರ್? ಅಬ್ರಾಹ್ಮ ಹೇಳ್ತಾನೆ ಸೇವಕ ಆ ದೇಶಕ್ಕೆ ಕರ್ಕೊಂಡು. ಇಲ್ಲಿ ಪ್ರಶ್ನೆ ಕೇಳಿದಾಗ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಅಬ್ರಾಹ್ಮಗೆ ದೇವ ಭಕ್ತಿ ಇಲ್ದಿದ್ರು ಎಷ್ಟು ಕರೆಕ್ಟ್ ಆಗಿ ಕೆಲವೊಂದು ವಿಷಯನ, ಇನ್ನ ಧರ್ಮಶಾಸ್ತ್ರನು ಇಲ್ಲ ಆದ್ರೆ ಎಷ್ಟು ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ ನೋಡಿ ಕೆಲವೊಂದು ವಿಷಯನ ಕಟ್ಟುನಿಟ್ಟಾಗಿ. ಆ ವಿಷಯನ ನಾವು ಅಲ್ಲಿ ಗಮನಿಸ್ಬೇಕು, ಅದು ನಮ್ಗೆ ಇನ್ನ ಪ್ರಯೋಜನವಾಗಿರುತ್ತೆ ಎಲ್ಲಾ ವಿಷಯದಲ್ಲಿ. ಸೊ ಏನಿವೆ ಕರೆಕ್ಟ್ ವಿಷಯ ಹೇಳ್ತಾ ಇದ್ರೆ ಆಲ್ಮೋಸ್ಟ್. ಸೊ ಓಕೆ, ಈಗ ಇನ್ ಕೆಲವರಿಗೆ ಆಪ್ಷನ್ ಕೊಡೋಣ. ರಾಧಾ ಸಿಸ್ಟರ್ ಹೇಳಿ. ಅಯ್ಯೋ ಬ್ರದರ್, ನನ್ಗೆ ಈ ಕ್ವೆಶನೇ ಗೊತ್ತಿಲ್ಲ. ಕ್ವೆಶನೇ ಗೊತ್ತಿಲ್ವಾ? ಆನ್ಸರ್ ಗೊತ್ತಿಲ್ಲ ಬ್ರದರ್, ನಾನು ಕೇಳ್ತಾ ಇದೀನಿ. ಕೇಳಿದ ಒಂದು ಕ್ವೆಶನ್ ನನಗೆ ಗೊತ್ತಿರ್ಲಿಲ್ಲ, ಆದ್ರೆ ಓದಿದ್ದೆ. ಅವ್ರು ಹೇಳ್ಬೇಕಾದ್ರೆ ಓ ಹೌದಾ ಅಂತ ಇದ್ದೆ. ನಮ್ ಸಿಸ್ಟರ್ ಎಷ್ಟೋ ಕ್ಲಿಪರ್ ಎಲ್ಲ ಸಿಸ್ಟರ್. ಈಗ ಎಲ್ರು ಆನ್ಸರ್ ಹೇಳಿದ್ರಲ್ಲ, ಕೇಳಿಸ್ಕೊಂಡ್ರ? ಹಾ ಕೇಳಿಸ್ಕೊಂಡೆ ಬ್ರದರ್. ಏನಂತ ಕಾರ್ತಿಕ್? ಕಾರ್ತಿಕ್ ಚೊಲ್ಲಂಗ. ಅಬ್ರಹಾಮ್ என் மகனை ஈசாக்கு கானதேசத்து கொண்டு போவாத. ஓகே ஓகே ஓகே, ஹலோ கேச்சி கேச்சி பிரதர், கேச்சி, தேங்க்யூ, காட் பிளஸ் யூ. ராதாஸ்டர் ஹேளி, நீவு ஹெல்த்தா இதிரி சென்ட்ரல் பிரதர் கார்த்திக் பந்த்ர அவர்க்கு அவகாச கொட்டே. எனிவே சிஸ்டர் கேள்ஸ்கொண்டரல்ல? ಅದೇ ಅದೇ ಬ್ರದರ್, ಅಬ್ರಾಹಮ್ ಅವರು ಸೇವಕರಿಗೆ ಹೇಳಿದ್ದು ನನ್ನ ಮಗನನ್ನು ಕರ್ಕೊಂಡು ಹೋಗ್ಬೇಡ ಅಂತ ಯಾರೋ ಒಬ್ರು ಸಿಸ್ಟರ್ ಹೇಳಿದ್ರಲ್ಲ, ಅದನ್ನೇ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ರ? ಸೊ ಯಾವ ಸೇವಕರು ಪರ್ಟಿಕ್ಯುಲರ್ ಹೆಸರು ಕೇಳಿಸ್ಕೊಂಡ್ರ? ಪರವಾಗಿಲ್ಲ ಪರವಾಗಿಲ್ಲ. ಇನ್ನೊಂದು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಪಕ್ಷ ಓದದೇ ಇರ್ಬೋದು, ಇಲ್ಲಿ ಎರಡು ಅವಕಾಶ ಇದೆ. ನಾವು ಓದಿದ್ನ ಮತ್ತೆ ಅದನ್ನ ಓದಿದೀವಿ ಅಂತ ತಿಳ್ಕೊಳಕ್ಕೆ ಒಂದು ಅವಕಾಶ. ಹೌದಪ್ಪ, ನಾನು ಓದಿದ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಒಂದು ಇನ್ನೊಂದು, ನಾನು ಓದ್ದೇ ಇದ್ದಾಗ ಎಲ್ರು ಹೇಳುವಂತ ಉತ್ತರ ಬಂದಾಗ ಕರೆಕ್ಟ್ ತಿಳ್ಕೊಳಕ್ಕೆ ಇನ್ನೊಂದು ಅವಕಾಶ. ನನ್ಗೆ ಗೊತ್ತಿಲ್ಲ ಆದ್ರೂ ಉತ್ತರ ಇಲ್ಲೇ ಹೇಳ್ತಾ ಇದ್ರಲ್ಲ, ತಿಳ್ಕೊಂಬಿಡೋಣ, ಈಗಲೇ ಅರ್ಥ ಮಾಡ್ಕೊಳ್ಳೋ ಅಂತ ಎರಡನ್ನೂ ಯೂಸ್ ಮಾಡ್ಕೊಳ್ಳಿ. ಅದರಿಂದ ನಾವು ನಮ್ಗೆ ಅರ್ಥ ಆಗದೆ ಇದ್ದಾಗ್ಲೂ ಇಲ್ಲಿ ಇಲ್ಲಿ ಅರ್ಥ ಆಗ್ಬಿಡ್ಬೇಕು, ಓ ಕರೆಕ್ಟ್ ಅಪ್ಪ ಅಂತ ಗೊತ್ತಾಗ್ಲಿ ಅಷ್ಟೇ. ಓಕೆನಾ? ಇಲ್ಲೇನೋ ಬೇರೆ ಏನೋ ಇದಲ್ಲ. ಸೊ ಓಕೆ, ಸೊ ಆನ್ಸರ್ ನೋಡೋಣ. ಸರಿಯಾದ ಉತ್ತರ, ಅಬ್ರಾಹ್ಮನ್ ಅವನಿಗೆ ನನ್ನ ಮಗನನ್ನು ತಿರುಗಿ ಅಲ್ಲಿ ಕರ್ಕೊಂಡು ಹೋಗಲೇಬಾರದು ಅಂತ ಎಲಿಯೇಸರ್ನಿಗೆ ಹೇಳ್ತಾರೆ. ಅದೇ ಸರಿಯಾದ ಒಂದು ಉತ್ತರ. ಹಿರಿಯ ಸೇವಕನಾತನೇ ಎಲಿಯೇಸರನು, ಅಬ್ರಾಹ್ಮಣ ಹಿರಿಯ ಸೇವಕನಾಗಿದ್ದರು. ಕರೆಕ್ಟ್ ಆನ್ಸರ್. ಓಕೆ, ಸೊ ಎಲ್ರು ದಯವಿಟ್ಟು ಯಾರು ಕರೆಕ್ಟ್ ಆನ್ಸರ್ ಹೇಳಿದ್ರು ಮಾರ್ಕ್ಸ್ ಹಾಕೊಳ್ಳಿ, ಮರೀದೇ ಮಾರ್ಕ್ಸ್ ಹಾಕೊಳ್ಳಿ, ನಿಮ್ಗೆ ಹಾಕೊಳ್ಳಿ ದಯವಿಟ್ಟು.
ಮಿಸ್ ಮಾಡಕ್ ಹೋಗ್ಬಿಡ್ರಿ, ಮಾರ್ಕ್ಸ್ ಹಾಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಹುಳ್ಳು ಮೇವು ನಮ್ಮಲ್ಲಿ ಸಾಕಷ್ಟು ಇವೆ, ನೀವು ಇಳುಕೊಳ್ಳುವುದಕ್ಕೂ ಸ್ಥಳವಿದೆ. ಹುಳ್ಳು ಮೇವು ಕೇಳ್ತೇನೆ, ಎಲ್ರಿಗೂ ಅವಕಾಶ ಇದೆ, ವೈಟ್ ಮಾಡಿ, ತಾಳ್ಮೆ ಇರ್ಲಿ. ಹುಳ್ಳು ಮೇವು ನಮ್ಮಲ್ಲಿ ಸಾಕಷ್ಟು ಇವೆ, ನೀವು ಇಳುಕೊಳ್ಳುವುದಕ್ಕೂ ಸ್ಥಳವಿದೆ. ವಿ ಹ್ಯಾವ್ ಬೋತ್ ಸ್ಟ್ರಾ ಅಂಡ್ ಪ್ರೊವೆಂಟ್ ಎನಾಫ್ ಅನ್ ರೂಮ್ ಟು ಲಾಡ್ಜಿಂಗ್. ಓಕೆ, ಈ ಮಾತನ್ನ ಯಾರು ಯಾರಿಗೆ ಹೇಳುತ್ತೆ? ರಾಧಿಕಾ ಸಿಸ್ಟರ್ ಹೇಳಿ ಸಿಸ್ಟರ್. ಬ್ರದರ್, ರಬೆಕಳು ಅಬ್ರಹಾಮನ ಸೇವಕನಿಗೆ ಹೇಳಿದಂತಹ ಮಾತು. ಹೌದಾ, ರಬೆಕ ಹೇಳ್ತಾರ ಈ ಮಾತನ್ನ? ಎಸ್ ಬ್ರದರ್. ಸರಿ, ನನ್ನ ಬೇರೆ ಬೇರೆ ಉತ್ತರ ಏನ್ ಬರುತ್ತೆ ಅನ್ಬಿಟ್ಟು. ರೇಷ್ಮಾ ಸಿಸ್ಟರ್, ರಬೆಕಳು ಅಬ್ರಹಾಮನ ಸೇವಕನಿಗೆ ಹೇಳಿದ್ರೆ ಕಾಪಿ ಹೊಡೆದು ಬಿಟ್ರ ನೀವು? ಇಲ್ಲ, ಬೈಬಲಿಂದ ಕಾಪಿ ಹೊಡೆದಿದ್ರ? ಈಗಲ್ಲ, ಮೊದ್ಲು ಓದಿದ್ರೆ. ಓಕೆ, ಅಲ್ಲ ಈಗ ಹೊಡೆದಿರ ಅಂತ ಹೇಳಿಲ್ಲ, ಮೊದ್ಲೇ ಓದಿದ್ರ ಅಂತ ಹೇಳ್ತಾ ಇದ್ರು. ಗುಡ್ ಗುಡ್. ಜೋಶೋ ಬ್ರದರ್ ಹೇಳಿ. ಬ್ರದರ್, ರಬೇಕಾ ಎಲಿಯೇಜರ್ ಗೆ ಹೇಳಿದ್ದು ಬ್ರದರ್. ಹೌದಾ, ಜೋಶೋ ಬ್ರದರ್? ರಬೇಕಾ ಎಲಿಯೇಜರ್ ಗೆ ಹೇಳಿದಳು. ಓ, ಜೋಶೋ. ಓಕೆ, ಗುಡ್ 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 ಜೋಶೋ. ಸಿಸ್ಟರ್, ಇದು ಒಂದ್ ಕ್ವೆಶನ್ ನನಗೂ ಗೊತ್ತಿತ್ತು ಬ್ರದರ್. ಬ್ರದರ್ ಸುಪ್ರೀತ್ ಬ್ರದರ್, ಇದು ರೆಬೆಕಾ ಎಲಿಜರಿನಿಗೆ ಹೇಳುದು. ನಿರ್ಮಲ ಸಿಸ್ಟರ್ ಹೇಳಿ. ರೆಬೆಕ್ಕಳು ಹೇಳಿದ್ ಇವ್ನು ಎಲಿಯೇಜರ್ ಕೇಳ್ತಾನೆ, ಸ್ಥಳ ವಿಜ್ಞಾನ ನಿಮ್ಮಲ್ಲಿ ಸ್ಥಳ ಇದೆಯೋ ನಾನು ಇಳ್ಕೊಳಕ್ಕೆ ಅನ್ವಾಗ ರೆಬೆಕ್ಕಳು ಈ ಮಾತನ್ನ ಹೇಳ್ತಾಳೆ ಎಲಿಯೇಜರನಿಗೆ. ಗುಡ್ ಗುಡ್ ಸಿಸ್ಟರ್, ಸಂದರ್ಭ ಸಹಿತ ವಿವರಿಸ್ಬಿಟ್ಟಿದೀರ. ಗುಡ್. ರಾಜು ಬ್ರದರ್? ಎಸ್ ಬ್ರದರ್, ರೆಬೆಕ್ಕಳು ಎಲಿಯೇಜರ್ನಿಗೆ ಹೇಳೋದು ಬ್ರದರ್. ಓಕೆ, ಗುಡ್. ಕಾರ್ತಿಕ್ ಬ್ರದರ್ ಸೊಲ್ಲುಂಗ. ಕಾರ್ತಿಕ್ ಬ್ರದರ್ ಎಲ್ರು ಹೇಳೋದು ನೋಡಿದ್ರೆ ಅದು ನನ್ಗೆ ಮೈಂಡಲ್ಲಿ ಬರ್ತಾ ಇದೆ. ಅದನ್ನೇ ತಿಳ್ಕೊಳ್ತಾ ಇರಿ, ಕೇಳ್ತಾ ಇರಿ, ಆನ್ಸರ್ ನೋಡ್ಕೊಂಡು ಕನ್ಫರ್ಮ್. ಮಧು ಬ್ರದರ್, ಮಧು ಬ್ರದರ್ ಕೇಳಿ. ಮಧು ಬ್ರದರ್, ಮಧು ಬ್ರದರ್, ಮಧು ಬ್ರದರ್. ಮಧು ಬ್ರದರ್ ಬಂದ್ರ ಲೈನ್ಗೆ? ಹಾ, ಬಂದಿದ್ದಾರೆ, ಉತ್ತರ ಕೊಡ್ತಾಳೆ. ಹಾ ಮಧು ಬ್ರದರ್ ಹೇಳಿ. ಓಕೆ, ಆಡಿಯೋ ಆಡಿಯೋ ಪ್ರಾಬ್ಲಮ್. ಓಕೆ, ಮಧು ಬ್ರದರ್ ಚಾಟ್ ಅಲ್ಲಿ ಹಾಕ್ಬಿಡಿ ನಿಮ್ ಉತ್ತರನ, ನೋಡ್ಕೊಂತಾರೆ ಬ್ರದರ್. ಉಮಾ ಸಿಸ್ಟರ್ ಹೇಳ್ರಿ. ಉಮಾ ಸಿಸ್ಟರ್ ಹೇಳಿ. ಮಾಸ್ಟರ್ ಹೇಳಿ ಸಿಸ್ಟರ್. ಮಾಸ್ಟರ್ ಉಮಾ ಸಿಸ್ಟರ್ ಗೊತ್ತಾ ಉತ್ತರ? ಬ್ರದರ್ ರೆಬೆಕಳು ಹೇಳಿದ್ದು ಬ್ರದರ್. ಅಬ್ರಾಹ್ಮನ ಸೇವಕರು. ಓಕೆ, ಗೌರವ ಸಿಸ್ಟರ್ ಹೇಳ್ರಿ. ಗೌರವ ಸಿಸ್ಟರ್ ರೆಬೆಕಾ ಹೇಳಿದ ಮಾತೆ ಬ್ರದರ್, ಇದು ಕರೆಕ್ಟ್. ಓಕೆ, ಗುಡ್. ಓಕೆ, ಸುಕನ್ಯಾ ಸಿಸ್ಟರ್ ಹೇಳ್ರಿ. ನನಗೆ ಸ್ವಲ್ಪ ಡೌಟ್, ರೆಬೆಕಳ ಅಣ್ಣ ಹೇಳಿದನಂತ. ರೆಬೆಕ ಅಣ್ಣ ಹೇಳಿದ. ಓಕೆ, ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ, ಲಾಸ್ಟ್ ಅಲ್ಲಿ ನೋಡೋಣ. ಹೌದು ಬ್ರದರ್, ಅವ್ರ ರೆಬೆಕರ ಅಣ್ಣ ಒಂದ್ಸರಿ ಮನೆ ಅಲ್ಲಿ ಬಂದ್ಬಿಟ್ಟು ಹೇಳಿದಾಗ. ಇಲ್ಲ ಬ್ರದರ್, ಇಬ್ರು ಹೇಳ್ತಾರೆ. ಓಕೆ ಬ್ರದರ್, ಕಂಟಿನ್ಯೂ.
ನಾನು ಕರೀತೀನಿ, ನೀವು ಲೈನ್ ಅಲ್ಲಿ ಇದೀರಾ ಇಲ್ವಂತ ಚೆಕ್ ಮಾಡ್ಬೇಕು. ಗೊತ್ತಿದ್ರೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ನನಗೆ, ನೀವು ಲೈನ್ ಅಲ್ಲಿ ಇರಿ. ಹಾ, ಒಂದ್ವೇಳೆ ಇಲ್ಲ ಅಂದ್ರೂ ನಿಮ್ ವಾಯ್ಸ್ ಕೇಳಿದ್ರೆ ಮೈಕ್ ನೀವು ಆನ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಕನೆಕ್ಟ್ ಆಗಿದ್ದೀರ ಅಂತ. ಏನಿವೆ ಕಾನ್ಸಂಟ್ರೇಷನ್ ಇಲ್ಲಿ. ಸೊ ಉತ್ತರ ನೋಡೋಣ. ಆದಿಕಾಂಡ 24ನೇ ಅಧ್ಯಾಯ 25ನೇ ವಚನ. ಇದಲ್ಲದೆ ಆಕೆ ಅವನಿಗೆ, ಹುಲ್ಲು ಮೇವು ನಮ್ಮಲ್ಲಿ ಸಾಕಷ್ಟು ಇವೆ, ನೀವು ಇಳುಕೊಳ್ಳುವುದಕ್ಕೂ ಸ್ಥಳವಿದೆ ಎಂದು ಅವನಿಗೆ ಹೇಳಿದಳು. ಅಂದ್ರೆ ಇಲ್ಲಿ ಹೇಳಿದಳು ಅನ್ನೋದು ಯಾರಂದ್ರೆ ರೆಬೆಕನೇ ಎಲಿಯೇಸರ್ನಿಗೆ ಹೇಳಿದಂತ ಮಾತು. ಗುಡ್, ರೈಟ್ ಆನ್ಸರ್ ಹೇಳಿದ್ರಾ ಎಲ್ರು? ಆಲ್ಮೋಸ್ಟ್ ಎಲ್ರು ಕರೆಕ್ಟ್ ಆನ್ಸರ್ ಹೇಳಿದ್ರಾ. ಸೊ ಕ್ವಶನ್ ನಂಬರ್ 8, ಕರ್ತನಿಂದ ಆಶೀರ್ವಿಸಲ್ಪಟ್ಟವನೇ ಒಳಗೆ ಬಾ, ಯಾಕೆ ಹೊರಗೆ ನಿಂತಿರುತ್ತಿ? ಕರ್ತನಿಂದ ಆಶೀರ್ವಿಸಲ್ಪಟ್ಟವನೇ ಒಳಗೆ ಬಾ, ಯಾಕೆ ಹೊರಗೆ ನಿಂತಿರುತ್ತಿ? ಕಮ್ ಇನ್ ದೋ ಬ್ಲೆಸ್ಸರ್ ಆಫ್ ದಿ ಲಾರ್ಡ್ ವೇರ್ ಫಾರ್ ಸ್ಟ್ಯಾಂಡೆಸ್ಟ್ ದೋ ವಿತೌಟ್. ಓಕೆ, ಈ ಒಂದು ಮಾತನ್ನ ಯಾರು ಯಾರಿಗೆ ಹೇಳಿದ್ರು? ನಿಮ್ಮ ಹಣ್ಣ ರೈಸ್ ಮಾಡಿ. ಓಕೆ, ವಿಜಯಸ್ಟರ್ ಹೇಳಿ. ಲಾಭನ ಹೇಳಿದ್ದು ಬ್ರದರ್ ಎಲಿಯೇಸರ್ಗೆ. ಲಾಭನ್ ಎಲಿಯೇಸರ್ಗೆ ಹೇಳ್ತಾರಾ? ಲಾಭನ್ ಅಲ್ಲ, ಅವನು ರೆಬೆಕ ಅಣ್ಣ ಬೆತುವೆಲ. ಸರಿ, ಕರೆಕ್ಟಾ? ನೀವ್ ಹೇಳ್ತಾರದು? ಇಲ್ಲ ಬ್ರದರ್. ಇರ್ಲಿ ಇರ್ಲಿ ಇರ್ಲಿ. ಸಿಸ್ಟರ್ ಲಿಲಿ ಸಿಸ್ಟರ್ ಹೇಳಿ. ರೆಬೆಕಳನ್ನ ಲಾಭಾನ ಹೇಳಿದ್ದು ಎಲಿಯೇಸರ್ಗೆ. ರೆಬೆಕಳನ್ನ ಲಾಭಾನ ಹೇಳಿದ್ದು. ಹೌದಾ? ಓಕೆ, ಎಲಿಯೇಸರ್ಗೆ. ಎಲಿಯೇಸರ್ಗೆ. ಓಕೆ, ನೆಕ್ಸ್ಟ್ ಜೋಶುವಾ ಬ್ರದರ್, ನೀವೇನ್ ಹೇಳ್ತೀರಾ? ರೆಬೆಕಾ ಅವ್ರ ಅಣ್ಣ ಹೇಳಿದ್ದು ಎಲಿಯೇಸರ್ಗೆ ಹೇಳಿದ್ದು. ಗುಡ್ ಜೋಶುವಾ, ಗುಡ್ ಜೋಶುವಾ. ಕಾರ್ತಿಕ್, ನಾನು ಕಾರ್ತಿಕ್ ಬ್ರದರ್ ಸೊಲ್ಲುಂಗಾ. ರೆಬೆಕಾಳುಡಿಯ ಅಣ್ಣ ಹೇಳ್ತಿರ್ಲೆ, ಅವ್ರತಾ ಎಲಿಯೇಸರ್ ಸೊಲ್ಲರು. ಓಕೆ, ಗುಡ್ ಬ್ರದರ್. ಇನ್ನೇ ತೆಂಚ್ಕೊಂಡ್ರಲ್ಲ ಪಾರು, ಪೇರ್ ಪಾರು. ಸೂಪರ್ ಬ್ರದರ್. ಸೇಮ್ ಆನ್ಸರ್ ಬ್ರದರ್. ಸೇಮ್ ಆನ್ಸರ್ ಬ್ರದರ್. ಸೇಮ್ ಆನ್ಸರ್ ಅದಕ್ಕೆಷ್ಟರ್. ಹಾ ಬ್ರದರ್, ರೆಬೆಕಾಳ ಅಣ್ಣ ಎಲಿಜನ್ಗೆ ಹೇಳಿದ ಮಾತು. ಮೇನಕಾ ಸಿಸ್ಟರ್. ಎಲಿ ಅಣ್ಣ ಎಲ್ಲಿ ಸರಿ ಹೇಳಿದ್ದು. ಗುಡ್ ಗುಡ್ ಸಿಸ್ಟರ್. ಸುಗುಣ ಸಿಸ್ಟರ್. ಬ್ರದರ್, ರೆಬೆಕಾಳ ಅಣ್ಣ, ರೆಬೆಕಾಳ ಅಣ್ಣನಾದ ಲಾಭಾನನು ಎಲಿಯೇಸರ್ಗೆ ಹೇಳಿದ್ದು ಬ್ರದರ್. ನೋಡಿದ್ರಾ, ಮತ್ತೆ ಗೊತ್ತಿದ್ದು ಕರೆಕ್ಟ್ ಆನ್ಸರ್ ಗೊತ್ತಿದ್ದು ಯಾಕೆ ಆನ್ರೈಸ್ ಮಾಡಿಲ್ಲ? ಎಲ್ಲ ಆನ್ಸರ್ ಗೊತ್ತಿದ್ದು ಸುಮ್ಮನೆ ಇದ್ದೀರಾ. ಗುಡ್, ವಿಜಯ ಸಿಸ್ಟರ್. ರೆಬೆಕಾಳ ಅಣ್ಣ ಹೇಳಿದ್ದು ಬ್ರದರ್, ಹೆಸರು ನನಗೆ ಕನ್ಫ್ಯೂಸ್ ಆಗೋಯ್ತು. ಲಾಭಾನನು ಅವನಿಗೆ, ಕರ್ತನಿಂದ ಆಶೀರ್ವದಿಸಲ್ಪಟ್ಟವನೇ ಒಳಗೆ ಬಾ, ಯಾಕೆ ಹೊರಗೆ ನಿಂತಿರುತ್ತಿ ಅಂತ. ಸೊ ಫಸ್ಟ್ ಒಬ್ರು ಹೇಳೋದು ಕರೆಕ್ಟ್ ಆಗಿ ಆನ್ಸರ್. ಓಕೆ, ಆಲ್ಮೋಸ್ಟ್ ಇಲ್ಲಿ ಈ ಮಾತನ್ನ ಹೇಳಿದ್ದು ಲಾಭಾನನು. ಓಕೆನಾ? ಗುಡ್, ಯಾರೆಲ್ಲ ಕರೆಕ್ಟ್ ಆನ್ಸರ್ ಮಾಡಿದ್ರು ನಿಮ್ಗೆ ಒಂದ್ ಮಾರ್ಕ್ಸ್ ನ ಕೊಟ್ಕೊಡಿ ದಯವಿಟ್ಟು. ನಾನ್ ಕೇಳ್ದೆ ಇದ್ದಾಗ್ಲೂ ನಿಮ್ ಮನಸ್ಸಲ್ಲಿ ಸರಿಯಾದ ಆನ್ಸರ್ನ ಇಟ್ಟಿರ್ತೀರಾ, ಬಟ್ ನಾನ್ ಕೇಳಿರಲ್ಲ. ಅಂತ ಪರಿಸ್ಥಿತಿಯಲ್ಲೂ ನಿಮ್ಗೆ ಕರೆಕ್ಟ್ ನಾನ್ ಮನಸ್ಸಲ್ಲಿ ಇದೇ ತಿಳ್ಕೊಂಡಿದ್ದೆ ಅನ್ನೋರು ಒಂದ್ ಮಾರ್ಕ್ಸ್ ನಿಮ್ಗೆ ಹಾಕೊಳ್ಳಿ. ಓಕೆನಾ? ಸೊ ನಿಮ್ ಮಾರ್ಕ್ಸ್ ಕೊಡ್ಬೇಕು, ನಿಮ್ಗೆ ನಿಮ್ಗೆ ಮಾರ್ಕ್ಸ್ ಕೊಡ್ಬೇಕಾಗುತ್ತೆ. ಅವಾಗ ಗೊತ್ತಾಗುತ್ತೆ ನಾನು ಎಷ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅದಕ್ಕೆ. ಗುಡ್, ನೆಕ್ಸ್ಟ್ ಕ್ವಶನ್, ಫಸ್ಟ್ ನಂಬರ್ 9. ಈಗ ನಾನು ಸಾಯುತ್ತಿದ್ದೇನೆ, ಚೊಚ್ಚಲತನದ ಹಕ್ಕಿನಿಂದ ನನಗೇನು ಲಾಭ? Behold, I am at the point to die, and what profit shall this birth right to do to me? Yes, I am. Wait. ನಾನು ಹೆಸರು ಕಲಿತೀನಿ. ಅಂದ್ರೆ ಈಗ ಹೇಳ್ತೀನಿ, ಯಾರು ಹೇಳ್ತಿರೋ ನಿಮ್ ಮಾರ್ಕ್ಸ್ ಹಾಕೊಂಡು ಮೈನಸ್ ಮಾರ್ಕ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ಅದನ್ನು ಹಾಕೊಂಬಿಡಿ.
ನನ್ನ ಹೆಸರು ಕರೆಯಕ್ಕಿಂತ ಮುಂಚೆ ನೀವು ಆನ್ಸರ್ ಹೇಳಕ್ ಹೋದ್ರೆ ಹೇಳ್ದವರು ದಯವಿಟ್ಟು ನಿಮ್ಗೆ ಒಂದ್ ಮಾರ್ಕ್ಸ್ ಮೈನಸ್ ಮಾಡಿ ಅಂದಾಗ ನೀವು ಮಾಡ್ಕೋಬೇಕಾಗುತ್ತೆ. ಏನಿವೆ ಸೊ ಪ್ರಶ್ನೆ ಉತ್ತರ ಕೇಳ್ತಾ ಇದೀನಿ ಈಗ. ಎಲ್ಲಪ್ಪ ಬ್ರದರ್ ಹೇಳಿದ್ದು ಬ್ರದರ್ ಇಸಾಕನಿಗೆ ಹೇಳಿದ್ದ ಅವ್ರ ಅಪ್ಪ ಹೇಳಿದ್ದು ಹೌದು ಬ್ರದರ್. ಬ್ರದರ್ ನನಗೆ ಕೇಳಲಿಲ್ಲ ಬ್ರದರ್ ನೀವು. ಸಿಸ್ಟರ್ ಯಾರು? ಅನಿತಾ. ಅನಿತಾ ಸಿಸ್ಟರ್ ಹೇಳಿ ಸಿಸ್ಟರ್ ಪ್ಲೀಸ್. ಏಸಾವ ಯಾಕೋಬಿಗೆ ಹೇಳುದು. ಓಕೆ ನೀವು ಆನ್ರೈಸ್ ಮಾಡ್ಬೇಕಲ್ಲ ಮಾಡ್ಲೇ ಮಾಡ್ತಾ ಇದ್ರಾ? ಓ ಆಪ್ಷನ್ ಗೊತ್ತಿಲ್ಲ ನಿಮಗೆ. ಓಕೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಲಿಲಿ ಸಿಸ್ಟರ್ ಲಿಲಿ ಸಿಸ್ಟರ್ ಚಲತನವನ್ನು ಲಿಲಿ ಸಿಸ್ಟರ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಆಗ್ಲೇ ವಾಯ್ಸ್ ಯಾರೋ ಬಂತು ಲಿಲಿ ಸಿಸ್ಟರ್ ಪಟೇಲ್ ಪಟೇಲ್ ಬ್ರದರ್ ಪಟೇಲ್ ಬ್ರದರ್ ಎಲ್ಲಿ ಪಟೇಲ್ ಬ್ರದರ್ ಇಸ್ಲಾಮನ್ ಕಾಡಿಂದ ಬಂದ್ಮೇಲೆ ಆ ಸಮಯದಲ್ಲಿ ತನ್ನ ತಮ್ಮನಿ ಹೇಳ್ತಾನೆ ಮಾತು. ಓಕೆ ಓಕೆ ಸಂದರ್ಭ ಸಹಿತ ಸರಿ ಬ್ರದರ್. ಹೌದು ಅವನು ಕಾಡಿಗೆ ರಾಜು ಬ್ರದರ್ ಹೇಳಿ. ಸಾರಿ ಎಸಾವ ಯಾಕೋಬನಿಗೆ ಹೇಳ್ತಾ ಇರೋದು ಬ್ರದರ್. ಬಸವರಾಜ್ ಬ್ರದರ್ ಈಗ ಹ್ಯಾಂಡ್ ರೈಸ್ ಮಾಡ್ದಿರೋರ್ನ ಕೇಳೋಣ ಸ್ವಲ್ಪ ನೋಡೋಣ ಎಷ್ಟು ಮಟ್ಟಿಗೆ ಅವ್ರಿಗೆ ಗೊತ್ತಿರುತ್ತೆ ಅಂದ್ಬಿಟ್ಟು ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅವ್ರಿಗೆ ಕೇಳೋಣ ಆಪ್ಷನ್ ಕೊಡೋಣ. ನಮ್ ವೀರಭದ್ರ ಬ್ರದರ್ ನಿಮ್ಗೆ ಗೊತ್ತಿದ್ದ ಗೊತ್ತಿಂದ ತರ ಇರ್ತೀರ ಹೇಳಿ ವೀರಭದ್ರ ಬ್ರದರ್. ಅದೇ ಯೇಸಾವ ಊಟಕ್ಕೋಸ್ಕರ ಯಾಕೋಬನಿಗೆ ಹೇಳಿದಂತ ಮಾತು ಬ್ರದರ್. ಗುಡ್ ಬ್ರದರ್ ಗುಡ್ ಬ್ರದರ್. ವಿಜಯ ಸಿಸ್ಟರ್ ಯಾಕೋಬನಿಗೆ ಹೇಳಿದ್ದು ನೀವು ನನ್ಗೆ ಹೋಗ್ಲಿಲ್ಲ ಅದಕ್ಕೆ ಆಂಡ್ರೈಸ್ ಕೆಳಗಿಳಿಸಿದೆ. ಆಂಡ್ರೈಸ್ ಮಾಡಿಲ್ಲ ಮತ್ತೆ ಸಿಸ್ಟರ್ ರಶ್ಮಾ ಸಿಸ್ಟರ್ ಗೊತ್ತಿದ್ದ ನೀವು ಟಕ್ ಅಂತ ಬರ್ತಾ ಇದ್ರಿ ಆಗ್ಲಿಲ್ಲ. ಇಲ್ಲ ನೀವು ಕರೀಲಿಲ್ಲ ಅದಕ್ಕೆ ಹ್ಯಾಂಡ್ರೈಸ್ ಕೆಳಗಿಳಿಸಿದೆ. ಹೌದಾ? ಅಯ್ಯೋ ಅಷ್ಟು ನೋವ್ ಆಯ್ತಾ ಅಂದ್ರೆ ಈಗ ಕೈ ನಿಂತ್ಕೊಳ್ಳೋದಕ್ಕೆ. ಸರಿ ಸರ್ ಇಲ್ಲಿ 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 ಗೌರವ ಸಿಸ್ಟರ್ ಗೌರವ ಸಿಸ್ಟರ್ ಬ್ರದರ್ ಹೇಳಿ. ಈ ಕ್ವಶನ್ ನಂಗೆ ಗೊತ್ತಿಲ್ಲ ಬ್ರದರ್. ಇದು ಕ್ವಶನ್ ಗೊತ್ತಿಲ್ವಾ? ಕ್ವಶನ್ ಅರ್ಥ ಆಯ್ತಾ? ಅರ್ಥ ಆಯ್ತು ಅಂದ್ರೆ ಓದಿದೀನಿ ಇದನ್ನ ನಾನು ತಿಳ್ಕೊಂಡಿಲ್ಲ. ಓಕೆ ನೀವು ಇಷ್ಟೊತ್ತಲ್ಲಿ ಆನ್ಸರ್ ಹೇಳಿದ್ರ ಕೇಳಿದ್ರ? ಹಾ ಕೇಳ್ತಿದ್ದೀನಿ ಬ್ರದರ್. ಏನ್ ಹೇಳಿದ್ರು? ಏನ್ ಹೇಳಿದ್ರು ಆನ್ಸರ್? ಏನ್ ಹೇಳಿದ್ರು ಯಾರು? ತುಂಬಾ ಜನ ಎಲ್ಲರೂ ಒಂದೇ ಆನ್ಸರ್ ಕೊಡ್ತಾ ಇದ್ದೀರಾ? ಕಾರ್ತಿಕ್ ಬ್ರದರ್. ಹಾ ಒಂದೇ ಆನ್ಸರ್ ಮಾಡ್ತಿದ್ದಾರೆ ಬ್ರದರ್. ಹಾ ಅದೇ ಏನ್ ಆನ್ಸರ್ ಮಾಡ್ ಕಾರ್ತಿಕ್ ಅವರೇ ನಿಮಿಷ ಇರಂಗ ಬರ ಏನ್ ಆನ್ಸರ್ ಮಾಡಿದ್ರು ಅಂತ ಕೇಳಿಸ್ಕೊ. ಇಲ್ಲಿ ಇಲ್ಲಿ ಕೇಳಿಸ್ಕೊಳ್ಳಿ ಪಾಯಿಂಟ್ ಕಾರ್ತಿಕ್ ಬ್ರದರ್ ಸೊಲ್ಲುಂಗ. ಬ್ರದರ್ ಏಸಾ ಯಾಕೋಬ್ ಗುಡ್. ಈಗ ಯಾರು ಯಾರು ಕೇಳಿಲ್ಲ ಅವ್ರು ಮಾತ್ರ ಹೇಳಿ. ರಾಧಿಕಾ ಸಿಸ್ಟರ್ ಹೇಳಿ. ಬ್ರದರ್ ಏಸಾವ ತನ್ನ ತಮ್ಮನಾದ ಯಾಕೋಬನಿಗೆ ಹೇಳಿದ ಮಾತು. ಮಧು ಬ್ರದರ್ ಕೂಡ ಅದೇ ಚಾಟ್ ಅಲ್ಲಿ ಹಾಕಿದ್ದಾರೆ. ಉಮಾ ಸಿಸ್ಟರ್ ಹೇಳ್ರಿ. ಉಮಾ ಸಿಸ್ಟರ್ ಏನ ಉತ್ತರ ಇದೆಯಾ? ಗುಡ್ ಗುಡ್ ಗುಡ್.
ಹೌದು ಬ್ರದರ್, ಇದು ಅವನ್ಗೆ ಕಾಡ್ಗೆ ಹೋಗ್ಬ ಹೊಟ್ಟೆ ಹಸ್ತಿರುತ್ತಲ್ಲ ಬ್ರದರ್, ಆ ಟೈಮ್ ಅಲ್ಲಿ ಅವನು ಈ ಚೊಚ್ಚಲತನದಿಂದ ಏನು ಅನ್ಬಿಟ್ಟು ಅವನು ಆತರ ಹೇಳಿರ್ತಾನೆ ಬ್ರದರ್. ಏಸಾವ ಆಗಿದ್ಯಾ, ಬೇರೆ ಯಾರಾದ್ರೂ ಹೇಳ್ತೀರಾ? ಯಾರು ಕೇಳಿಲ್ಲ ಇದರಿಗೆ? ಏಸಾವ ಯಾಕೋಬನಿಗೆ ಹೇಳಿದ್ದು ಬ್ರದರ್. ಯಾರು ಹೇಳ್ತಾರದು? ರಾಧಾ. ರಾಧಾ ಸಿಸ್ಟರ್, ಗುಡ್. ರೈಟ್ ನೋಡೋಣ ಆನ್ಸರ್. ಈಗ ಏಸವನಿಗೋ ನಾನು ಸಾಯುತ್ತಿದ್ದೇನೆ ಚೊಚ್ಚಲತನ ಹಕ್ಕಿಂದ ನನಗೇನು ಲಾಭ ಅಂದನು, ಯಾರಿಗೆ ಅಂದ್ರೆ ಯಾಕೋಬನಿಗೆ. ಆದಿಕಾಂಡ 25ನೇ ಅಧ್ಯಾಯ 32ನೇ ವಚನ. ಸೊ ಯಾರೆಲ್ಲ ಏಸವನ್ನು ಯಾಕೋಬನಿಗೆ ಹೇಳಿದ್ರಂತ ಉತ್ತರ ಕೊಟ್ಟಿದ್ರು ಎಲ್ರದು ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 10, ನೀನು ನಮಗಿಂತ ಬಲಿಷ್ಠನಾದಿ ಆದುದರಿಂದ ನಮ್ಮ ಬಳಿಯಿಂದ ಹೋಗು. ನೀನು ನಮಗಿಂತ ಬಲಿಷ್ಠನಾದಿ ಆದುದರಿಂದ ನಮ್ಮ ಬಳಿಯಿಂದ ಹೋಗು. ಗೋ ಫ್ರಮ್ ಅಸ್ ಫಾರ್ ದೋ ಆರ್ಟ್ ಮಚ್ ಮೈಟಿಯರ್ ದೆನ್ ವಿ. ಸೊ ಈ ಒಂದು ಮಾತನ್ನ ಯಾರು ಯಾರಿಗೆ ಹೇಳಿದ್ರು? ಓ ಸಾರಿ, ನಾನು ಹಾಕ್ಬಿಟ್ಟ ನೋಡಿಲ್ಲ ಅನ್ಸುತ್ತೆ ನೀವು ಇರ್ಲಿ. ಹೇಳ್ತೀರಾ? ಒಂದ್ ನಿಮಿಷ ಇರ, ಒಂದ್ ನಿಮಿಷ ಇರ. ಹೇಳಿ ಸಿಸ್ಟರ್, ಯಾರು? ಅನಿತಾ. ಅನಿತಾ ಸಿಸ್ಟರ್ ಹೇಳಿ. ಇಸಾಕನಿಗೆ ಅಭಿಮೇಲಕನ ಹೇಳುದು ಬ್ರದರ್. ಯಾರಿಗೆ? ಇಸಾಕನಿಗ? ಅವನು ಲಿಲಿ ಸಿಸ್ಟರ್ ಹೇಳಿ. ಲಿಲಿ ಸಿಸ್ಟರ್ ಇನ್ನೊಂದ್ ಕಡೆ ಅಬ್ರಾಹ್ಮನಿಗೂ ಹೇಳಿದ ಹಂಗೆ ಇದೆ. ಹೇಳಿದ ಹಾಗೆ ಇದೆಯಾ? ಸರಿ ನೋಡೋಣ ಸಿಸ್ಟರ್, ಒಂದ್ ಆನ್ಸರ್ ಹೇಳಿದ್ರ ಹಂಗೆ ಇಟ್ಕೊಳ್ಳಿ ಮೈಂಡ್ ಅಲ್ಲಿ, ನೋಡೋಣ ನೆಕ್ಸ್ಟ್. ಲಿಲಿ ಸಿಸ್ಟರ್ ಹೇಳಿದ್ರ? ಹೇಳಿ ಸಿಸ್ಟರ್. ನಾನ್ ನಿರ್ಮಲ ಹೇಳ್ತಿರೋದು, ಅದು ಹೇಳಿ ಸಿಸ್ಟರ್. ನಿರ್ಮಲ ಸಿಸ್ಟರ್ ಹೇಳಿ. ನಿರ್ಮಲ ಸಿಸ್ಟರ್ ಹೇಳಿ. ಅದು ಅಭಿಮಲೇಖನು ಇಸಾಕನಿಗೆ ಹೇಳ್ತಾನೆ ಬ್ರದರ್. ಹೇಳೋದು ಇಶಾಕನು ಈ ಬರಗಾಲದಲ್ಲಿ ಬಿತ್ತಿ ನೂರಕ್ಕೆ ನೂರಷ್ಟು ಫಲ ತೆಗೆದಾಗ ಅಭಿಮೇಲಕರು ಅದೇ ನಮ್ಗಿಂತ ಇದಾದ್ರಲ್ಲ ಅಂದ್ಬಿಟ್ಟಿದ್ದೀನಿ ಅಲ್ಲಿಂದ ಆತರ ಹೇಳೋದು ಹೊರಡಿ ಅಂತ. ಹೌದು. ಸಂದರ್ಭ ವಿವರಿಸಿದ್ರಿ. ಸೇಮ್ ಬ್ರದರ್, ಅವನು ಅವನು ಬಿತ್ತನೆ ನೂರರಷ್ಟು ಅವನು ಹೆಚ್ಚಾಗಿ ಫಲ ಪಡ್ತಾಗ ಅದಕ್ಕೆ ಅವನು ಅವನ ಮೇಲೆ ನೀನ್ ಹೆಚ್ಚಾಗಿ ನೀನ್ ಇದ್ ಮಾಡ್ಕೊಂಡಿದ್ಯಾ ಅದಕ್ಕೋಸ್ಕರ ಹೋಗು ಅಂತ ಹೇಳ್ತಾನೆ ಬ್ರದರ್. ಯಾರು ಯಾರಿಗೆ ಹೇಳಿದ್ರು? ಯಾರು ಫಸ್ಟ್? ಇಸಾಕನು ಅಭಿಮೇಲಕನಿಗೆ ಹೇಳಿದ. ಇಸಾಕನು ಅಭಿಮೇಲಕನಿಗೆ ಹೇಳಿದನ? ಅಭಿಮೇಲಕನು ಇಸಾಕನಿಗೆ ಹೇಳಿದನ? ಅಭಿಮೇಲಕನು ಇಸಾಕನಿಗೆ ಹೇಳಿರೋದು. ಗುಡ್, ರೈಟ್, ಪಾಯಿಂಟ್. ಓಕೆ ನೆಕ್ಸ್ಟ್, ಯಾರ ಹೆಸರು ಕೇಳಿಲ್ಲ, ಯಾರಿಗೆ ಉತ್ತರ ಹೇಳ್ತೀರಾ? ಈಗ ನಾನು ಹೇಳ್ತೀನಿ ಬ್ರದರ್. ರಾಧಿಕಾ ಹೇಳಿ. ಅಭಿಮಲೇಖ ಇಸಾಕನಿಗೆ ಹೇಳಿದ ಮಾತು. ವೆರಿ ಗುಡ್. ನೆಕ್ಸ್ಟ್ ಬೇರೆ ನಾನು ಹೇಳ್ತೀನಿ. ಹೆಸರು ಅಭಿಲೇಖನು ಇಸಾಕನಿಗೆ ಹೇಳಿದ್ದು. ಸುನಂದ ಸಿಸ್ಟರ್, ಗುಡ್. ಯಾರು ಹೇಳಿದ್ದು? ಸುನಂದ. ಸುನಂದ ಸಿಸ್ಟರ್ ಹೇಳಿ, ಒಂದ್ ನಿಮಿಷ ನೀವ್ ಹೇಳಿದ್ ಕೇಳ್ತೀರ? ಅಭಿಲೇಖನು ಇಸಾಕನಿಗೆ ಹೇಳಿದ್ದು. ಅಭಿಲೇಖನು ಅಭಿಲೇಖನು ಅಭಿಮೇಲಕನ ಹೊಸ ಹೆಸರು ಅಭಿಮೇಲಕನು ಅಭಿಮೇಲಕನು ಇಸಾಕನಿಗೆ ಹೇಳಿದ್ದು. ಓಕೆ, ಗುಡ್ ಗುಡ್ ಸಿಸ್ಟರ್, ಗುಡ್ ಸಿಸ್ಟರ್. ಕಾರ್ತಿಕ್ ಬ್ರದರ್ ಹೇಳಿ. ಬ್ರದರ್ ಅಭಿಮೇಲಕನು ಇಸಾಕ್ ಹೇಳ್ತಾರೆ. ಗುಡ್ ಗುಡ್. ಯಾರ್ ಸಿಸ್ಟರ್ ನೆಕ್ಸ್ಟ್? ಬ್ರದರ್ ನಾನ್ ಕೇಳಂಗಿಲ್ಲ ಏನ್ರಿ. ಯಾರ್ ಸಿಸ್ಟರ್? ರೀಸ್ ಮಿಸ್ಟರ್. ಹೌದ್ರಿ. ಎಸ್ ಸರ್, ಹೇಳಿ ಸಿಸ್ಟರ್, ದಯವಿಟ್ಟು ಹೇಳಿ ಸಿಸ್ಟರ್. ಅಭಿಮೇಲಕನು ಇಸಾಕನಿಗೆ ಹೇಳಿದನು. ಗುಡ್ ಸಿಸ್ಟರ್, ಗುಡ್, ವೆರಿ ಗುಡ್. ನೆಕ್ಸ್ಟ್ ಈಗ ಬೇರೆ. ಬ್ರದರ್ ಅಭಿಮೇಲಕನು ಇಸಾಕನಿಗೆ ಹೇಳಿದ್ದು. ಈಗ ಹೇಳ್ತಿರೋದು ಯಾರು? ಸುಪ್ರೀತ್. ಸುಪ್ರೀತ್, ಓಕೆ, ಗುಡ್ ಗುಡ್ ಸಿಸ್ಟರ್. ಬಸವರಾಜ್ ಬ್ರದರ್ ಇಸಾಕನಿಗೆ ಹೇಳಿದ್ದು.
ಥರ್ಡ್ ಸಿಸ್ಟರ್ ವಿದ್ಯಾ ಸಿಸ್ಟರ್ ಸೇಮ್ ಬ್ರದರ್ ಸೇಮ್ ಸೇಮ್ ಅಂದ್ರೆ ಅಭಿಮಲೇಖನು ಈ ಸಾಕಿಗೆ ಹೇಳಿದನು ವೆರಿ ಗುಡ್ ರೈಟ್ ಆನ್ಸರ್ ಸೊ ನೋಡೋಣ ಆನ್ಸರ್ ಏನಿದೆ ಅಂದ್ಬಿಟ್ಟು ಆಗ ಅಭಿಮೇಲಕನು ಇಸಾಕನಿಗೆ ನೀನು ನಮಗಿಂತ ಬಲಿಷ್ಠನಾದಿ ಆದ್ದರಿಂದ ನಮ್ಮ ಬಳಿಯಿಂದ ಹೋಗು ಅಂದನು ಆದಿಕಾಂಡ 26ನೇ ಅಧ್ಯಾಯ 14ನೇ ವಚನ ಸೊ ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಆನ್ಸರ್ ಕೊಟ್ಟಿದ್ರ ವೆರಿ ಗುಡ್ ಸೊ ಕ್ವಶನ್ ನಂಬರ್ 11 ನನ್ನ ಮಗನೇ ನಿನ್ನ ಶಾಪವು ನನ್ನ ಮೇಲೆ ಇರಲಿ ನನ್ನ ಮಗನೇ ನಿನ್ನ ಶಾಪವು ನನ್ನ ಮೇಲೆ ಇರಲಿ ಅಪಾನ್ ಮೀ ಬಿ ದೈ ಕರ್ಸ್ ಮೈ ಸನ್ ವೇಟ್ 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 ಮಾಡಿ ತನ್ನ ಮಗನಿಗೆ ಇಬ್ಬರಿದ್ರಲ್ಲ ಮಕ್ಕಳು ಯಾರು ಯಾಕೋಬನಿಗೆ ಯಾಕೋಬನಿಗೆ ಯಾಕೋಬನ ಯಾಕೋಬನಿಗೆ ಹೇಳಿದ ಮಾತು ರೆಬೆಕ್ಕಾ ಹೇಳಿದ್ದು ಯಾಕೋಬನ್ಗೆ ಆಶೀರ್ವಾದ ತಗೋ ಹೋಗು ಅಂತ ಹೇಳಿದಾಗ ಅದೇ ವಿಜಯ್ ಅವ್ರ ತಾಯಿ ಹೇಳಿದಾಗ ಅವನು ತಾಯಿ ಹೇಳ್ತಾನೆ ತಂದೆ ಒಂದ್ ವೇಳೆ ನಮ್ಮ ಮೈ ಮುಟ್ಟಿ ನನ್ ನೋಡಿದ್ರೆ ನಾನು ಇಸವ ಅಲ್ಲ ಅಂತ ಗೊತ್ತಾಗುತ್ತಲ್ಲ ಅವ್ರಿಗೆ ಅಂತ ಹೇಳ್ತಾ ಇರ್ತಾವ ಅದಕ್ಕೆ ಏನ್ ಶಾಪ ಬಂದ್ರೆ ನನ್ ಮೇಲೆ ಇರಲಿ ಅಂತ ಕರೆಕ್ಟ್ ಸಂದರ್ಭ ಸಹಿತ ವಿವರಿಸಿದ್ರ ಗುಡ್ ಟೀಮ್ ಎಫರ್ಟ್ ಗುಡ್ ವಿಜಯ ಸಿಸ್ಟರ್ ಪಟೇಲ್ ಬ್ರದರ್ ಆಮೇಲೆ ವರಲಕ್ಷ್ಮಿ ಸಿಸ್ಟರ್ ಗುಡ್ 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 ನೆಕ್ಸ್ಟ್ ಗುಡ್ 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 ಬಸವರಾಜ್ ಬ್ರದರ್ ಫಸ್ಟ್ ಮಾಡ್ಬಿಟ್ರಾ ಕೇಳ್ತಿದ್ದಾ ಹಾ ಸಿಸ್ಟರ್ ಯಾರು ಹೇಳಿ ಸಿಸ್ಟರ್ ಯಾರು ರಾಧಿಕಾ ಫಸ್ಟ್ ಗೆ ಹೇಳಿದ್ಲಲ್ಲ ಬ್ರದರ್ ಕೇಳ್ತಿದ್ದಾ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾ ಕೇಳಿಸ್ತು ಕೇಳಿಸ್ತು ಸಿಸ್ಟರ್ ರಾಧಿಕಾ ಸಿಸ್ಟರ್ ವೆರಿ ಗುಡ್ ಓಕೆ ಬ್ರದರ್ ಕೇಳ್ತಿದ್ದೆ ವೆರಿ ಗುಡ್ ಹೇಳಿದ್ ಕೇಳಿಸ್ತು ರಾಜು ಬ್ರದರ್ ಹೇಳಿ ಬ್ರದರ್ ರಬೇಕಳು ಯಾಕೋಬನಿಗೆ ಹೇಳಿದ್ದು ಬ್ರದರ್ ಗುಡ್ 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 ಸುನಂದ ಸಿಸ್ಟರ್ ರಬೇಕಳು ಯಾಕೋಬನಿಗೆ ಹೇಳಿದ್ದು ಲಿಲ್ಲಿ ಸಿಸ್ಟರ್ ಗುಡ್ ಸಿಸ್ಟರ್ ಸುನಂದ ಸಿಸ್ಟರ್ ಗುಡ್ ಗುಡ್ ಎಲ್ಲಪ್ಪ ಬ್ರದರ್ ರಬೇಕಳು ಯಾಕೋಬನಿಗೆ ಹೇಳಿದ ಮಾತು ನೈಸ್ ಅನಿತಾ ಸಿಸ್ಟರ್ ರೆಬೆಕಾ ರೆಬೆಕಾ ಯಾಕೋಬನಿಗೆ ಹೇಳ್ತಾಳೆ ವೆರಿ ಗುಡ್ ವೆರಿ ಗುಡ್ ತಂದೆ ಕರೆಕ್ಟ್ ಕರೆಕ್ಟ್ ಸಿಸ್ಟರ್ ಗುಡ್ ಉಮಾ ಸಿಸ್ಟರ್ ಬ್ರದರ್ ನನಗೆ ಗೊತ್ತಿರ್ಲಿಲ್ಲ ತಿಳ್ಕೊಂಡೆ ತಿಳ್ಕೊಂಡ್ರ ತಿಳ್ಕೊಂಡಿದ್ದೆ ಸಿಸ್ಟರ್ ಹಾ ಸರಿ ಬ್ರದರ್ ಗುಡ್ ಗುಡ್ ಥ್ಯಾಂಕ್ ಯು ಸಿಸ್ಟರ್ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಮತ್ತೆ ಇವರು ವರಲಕ್ಷ್ಮಿ ಸಿಸ್ಟರ್ ಇದ್ರಾ ಸೇಮ್ ಬ್ರದರ್ ಅದೇ ರೀತಿನೇ ಯಾಕೋಬನಿಗೆ ಹೇಳಿದ ಮಾತು ಅದು ವೆರಿ ಗುಡ್ ವೆರಿ ಗುಡ್ ಅವನೇನ ಶಾಪ ಬಂದ್ರು ನನಗೆ ಇರ್ಲಿ ಅವ್ನು ಮುಟ್ ನೋಡಿದಾಗ ಅಂತ ಓಕೆ ಅವನ್ ಎದ್ರಕೊಂಡ್ ಕೇಳ್ದಾಗ ಹೇಳಿದ್ದು ಓಕೆ ಓಕೆ ಮತ್ತೆ ಇವರು ಜೋಶುವಾ ಜೋಶುವಾ ಹೇಳ್ದ ಅವ್ಗೆ ಹೇಳ್ದಲ್ಲ ಓಕೆ ಜಸ್ಟರ್ ಯಾಕೋಬನಿಗೆ ಹೇಳಿದ್ರು ಓಕೆ ಗುಡ್ ಯಾರು ಕೇಳಿಲ್ಲ ಇದುವರೆಗೂ ನಾನು ಈ ಪ್ರಶ್ನೆ ಕಾರ್ತಿಕ್ ಹೇಳಿ ರೆಬಕ್ಕಾಲು ಯಾಕೋಬನಿಗೆ ಹೇಳೋದು ರೆಬಕ್ಕಾಲು ಯಾಕೋಬನಿಗೆ ಹೇಳೋದು ಹೇಳ್ರಿ ಯಾಕೊಬ್ಬನಿಗೆ ಹೇಳಿದ ಮಾತು ಕರೆಕ್ಟ್ ಬ್ರದರ್ ಇದು ಸರಿ ಓಕೆ
ಎಲ್ಲರೂ ಎಲ್ಲರೂ ಉತ್ತರ ಕೊಟ್ರಾ ಎಲ್ಲರದ್ದು ಆಯ್ತಾ ಚಾನ್ಸ್ ಯಾರದ್ರ ಮಿಸ್ ಆಯ್ತಾ ಬ್ರದರ್ ಇಲ್ಲಿ ಏನಂದ್ರೆ ವಿಶೇಷ ಈಗ ಕೆಲವ್ರು ಕೈ ಎತ್ತಿದವ್ರಿಗೆ ಆನ್ಸರ್ ಗೊತ್ತಿರುತ್ತೆ ಹೇಳದ್ ದೃಶ್ಯನ ಹೇಳಿದಾಗ ಈ ವಾಕ್ಯ ಯಾರಿಗೆ ತಪ್ಪು ಅನಿಸಿದ್ರೆ ಅವ್ರ ಕೈ ಕೆಳಗಿಳಿಸಿ ಅಂದಾಗ ಅವ್ರು ಇಳಿಸ್ಬಿಡ್ತಾರ ತೆಗಿತಾರ ಆತರ ಮಾಡದೆ ನಾವು ಸ್ಕಿಪ್ ಹಾಕಿವಿ ನಮ್ಮ ಹೆಸರು ಪುನಃ ಪುನಃ ಹೇಳದ್ ಬೇಕಾಗಿಲ್ಲ ನನಗೆ ಯಾಕಂತ ನಾನು ಅಲ್ಲಿ ವೇಟ್ ಮಾಡೋದಿಲ್ಲ ಅಲ್ಲಿ ನಮ್ಮನ್ನ ಕೇಳೋ ಅವಶ್ಯಕತೆ ಬರೋದಿಲ್ಲ ಬ್ರದರ್ ನಾವಾಗಿ ಆತರ ಮಾಡಿದ್ರೆ ಎಲ್ಲರೂ ಬೇಗ ಕೈ ಇಳಿಸ್ತಾರೆ ಈಗ ಏನಾಗುತ್ತೆ ಅಂದ್ರೆ ನಿಮಗೂ ಗೊಂದಲ ಕೇಳ್ಬೇಕನ್ನೋ ಗೊಂದಲ ಆಗುತ್ತೆ ಅವ್ರು ಬೇಗ ಕೈ ಕೆಳಗಿಳಿಸಲು ಆಗ್ಬಾರ್ದು ಇವ್ ಆನ್ಸರ್ ಕರೆಕ್ಟ್ ಅನ್ನೋರು ಕೈ ಕೆಳಗಿಳಿಸಿ ಅಂದ್ಬಿಟ್ರೆ ಇಳಿಸ್ಬಿಡ್ತಾರೆ ಆಮೇಲೆ ಉಳಿದ್ರೆ ಯಾರು ಹೇಳದಿದ್ರೆ ಅಂದ್ರೆ ಅಲ್ಲಿ ಬೇಗ ಮುಗಿತ್ತಂತ ಸರಿನಾ ಥ್ಯಾಂಕ್ ಯು ಕೆಲವರಿಗೆ ಹೇಳ್ಬೇಕಂತ ಇರುತ್ತೆ ನೋ ಪ್ರಾಬ್ಲಮ್ ಹಾಗೆ ಮರಣ ಓಕೆ ರೈಟ್ ಸೀಗ ಅಲ್ಲೇ ಆಲ್ಮೋಸ್ಟ್ ಆನ್ಸರ್ ಹೇಳಿದ್ರ ಓಕೆ ನೋಡಿ ಇಲ್ಲಿ ಏನೋ ಒಂದು ಬ್ಯೂಟಿಫುಲ್ ಅಂದ್ರೆ ನೋಡಿ ತಾಯಿ ಏನು ತನ್ನ ಮಗನ ಮೇಲೆ ಇರುವಂತ ಶಾಪ ತನ್ನ ಮೇಲೆ ಬರ್ಸ್ಕೊಳಕ್ಕೆ ಒಳ್ಳೆ ಪಾಯಿಂಟ್ ಇದೆ ಸೊ ಉತ್ತರ ನಿಮ್ಗೆ ಗೊತ್ತಿದೆ ಕರೆಕ್ಟ್ ಆನ್ಸರ್ ಹೇಳಿದ್ರ ಆದಿಕಾಂಡ 27:13 ಸೊ ಅದಕ್ಕೆ ಅವನ ತಾಯಿಯು ಅವನಿಗೆ ನನ್ನ ಮಗನೇ ನಿನ್ನ ಶಾಪು ನನ್ನ ಮೇಲೆ ಇರಲಿ ಅಂತ ಹೇಳ್ತಾರೆ ಸೊ ರಬೇಕಾ ಇಲ್ಲಿ ಯಾರಿಗೆ ಹೇಳ್ತಾ ಇದ್ರೆ ಯಾಕೊಬ್ಬನಿಗೆ ಹೇಳುವಂತ ಮಾತು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ 12 ನನ್ನ ಮಗನೇ ಇಷ್ಟು ಬೇಗ ಅದು ನಿನಗೆ ಹೇಗೆ ಸಿಕ್ಕಿತು ತುಂಬಾ ಈಸಿ ಇದಲ್ವಾ ತುಂಬಾ ಎಲ್ಲ ಈಸಿ ಕೇಳಿದ್ದೀನಿ ನನ್ನ ಮಗನೇ ಇಷ್ಟು ಬೇಗ ಅದು ನಿನಗೆ ಹೇಗೆ ಸಿಕ್ಕಿತು ರೇಷ್ಮಾ ಸಿಸ್ಟರ್ ಹೇಳ್ತೀರಾ ಯಾಕೋಬನು ಈಗ ಇಸಾಕ ತನ್ನ ಮಗನಿಗೆ ಹೇಳಿದ ಮಾತು ಬ್ರದರ್ ಯಾಕೋ ಬಂದು ಗುಡ್ ವಿದ್ಯಾಶ್ರೀ ಹೇಳಿ ಇವನು ಇಸಾಕನು ಏಸಾವನಿಗೆ ಹೇಳಿದ ಮಾತು ಇಸಾಕನು ಯಾಕೋಬನಿಗೆ ಅಂತ ಉತ್ತರಗಳು ಬರ್ತಾ ಇದೆ ಈ ಉತ್ತರನೇ ಸರಿ ಅನ್ನೋರೆಲ್ಲರೂ ಸರಿ ಅನ್ನೋರ್ ಮಾತ್ರ ಕೈ ಎತ್ತಿ ನೋಡೋಣ ನಾವು ಸರಿ ಅಂತೀವಿ ಬ್ರದರ್ ವಾಯ್ಸ್ ರೆಕಾರ್ಡ್ ಅಲ್ಲಿ ಸರಿ ಅಂದ್ರೆ ಮಾತಾ ಸರಿ ಏಸಾವ ಅನ್ಕೊಂಡು ಯಾಕೋಬನಿಗೆ ಹೇಳ್ತಾನೆ ಏಸಾವ ಅನ್ಕೊಂಡು ಯಾಕೋಬ ಬಂದಿರ್ತಾನಲ್ವಾ ಅವಾಗ ಏಸಾವ ಅನ್ಕೊಂಡ್ಬಿಟ್ಟು ಇಷ್ಟು ಬೇಗ ನಿಂಗೆ ಸಿಕ್ತಾ ಬೇಟೆ ಮಾಂಸ ಅಂತ ಕೇಳ್ತಾರೆ ಸಂದರ್ಭ ಸಹಿತವಾಗಿ ವಿವರಿಸಿದ್ರ ಗುಡ್ ವೆರಿ ಗುಡ್ ಹೌದು ಗುಡ್ ಸೊ ಈಗ ಇದ್ರಲ್ಲಿ ಈ ಆನ್ಸರ್ ಕರೆಕ್ಟ್ ಅಂದಿರೋರೆಲ್ಲ ಕೈ ಇಳಿಸ್ಬಿಡ್ರಿ ಈ ಆನ್ಸರ್ ಎಲ್ಲ ಕರೆಕ್ಟ್ ಅನ್ನೋರೆಲ್ಲ ಕೈ ಇಳಿಸ್ಬಿಡ್ರಿ ಗುಡ್ ವೆರಿ ಗುಡ್ ಈಗ ಯಾರ ಪ್ರಶ್ನೆ ನಾನು ಕೇಳಿಲ್ಲ ಯಾರ ಹೇಳ್ತೀರ ಈ ಉದಕ್ಕೆ ಉತ್ತರ ಅವ್ರ ಮಾತ್ರ ಕೈ ಕೈ ಎತ್ತಿ ಅಂದ್ರೆ ನಿಮ್ಗೆ ಹೇಳ್ಬೇಕನ್ಸುತ್ತೆ ಉತ್ತರನ ಅವ್ರ ಮಾತ್ರ ಕೇಳ್ತೀನಿ ಅಷ್ಟೇ ಮಿಕ್ಕಿದೆಲ್ಲ ನಂಗೆ ಕರೆಕ್ಟ್ ಬೇಡ ಅನ್ಕೊಂಡಿದೀನಿ ಅಂತೀರಾ ಸಿಸ್ಟರ್ ಲಿಲಿ ಸಿಸ್ಟರ್ ವೆರಿ ಗುಡ್ ಜೋಶ್ವಾ ಇಸಾಕ್ ಯಾಕೋಬನಿಗೆ ಹೇಳಿದು ವೆರಿ ಗುಡ್ ವೀರಭದ್ರ ಬ್ರದರ್ ಬ್ರದರ್ ಇಸಾಕ್ ಯಾಕೋಬನಿಗೆ ಹೇಳಿದ್ ಬ್ರದರ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ರಾಧಾ ಸಿಸ್ಟರ್ ಬ್ರದರ್ ಇಸಾಕನು ಯಾಕೋಬನಿಗೆ ಹೇಳಿದು ಬ್ರದರ್ ಸರಿ ಇದುವರೆಗೂ ನಾನು ಉತ್ತರ ಪ್ರಶ್ನೆನೆ ಕೇಳಿಲ್ಲ ಅನ್ನೋರ್ ಮಾತ್ರ ಕೈ ಎತ್ತಿ ನೋಡೋಣ ಇದುವರೆಗೂ ನಾನು ಯಾವುದೇ ಪ್ರಶ್ನೆಗೆ ಇದುವರೆಗೂ ಉತ್ತರನು ಮಾಡಿಲ್ಲ ಅನ್ನೋರ್ ಮಾತ್ರ ಬ್ರದರ್ ನಾನು ಮೆಸೇಜ್ ಅಲ್ಲೇ ಹೇಳ್ತೀನಿ ನಾನೇ ನಾನೆಲ್ಲ ತಿಳ್ಕೊಂಡೆ ಗೊತ್ತಿದ ನಾನು ರಾಧಾ ಬ್ರದರ್ ರಾಧಾ ರಾಧಾ ಹೇಳಿ ಸ್ಟೇ ಕ್ವೆಶ್ಚನ್ ಅಲ್ಲಿ ನನಗೆ ಗೊತ್ತಿದ್ದ ಎಲ್ಲ ನೆನಪಾಗ್ತಾ ಇತ್ತು ಓಕೆ ಗುಡ್ ಸಿಸ್ಟರ್ ಇದು ಈ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಾ ಅದೇ ಇವಾಗ ನೆನಪಿರ್ಲಿಲ್ಲ ನೆನಪಾಯ್ತು ಓಕೆ ಗುಡ್ ಈ ಪ್ರಶ್ನೆಗೆ ಉತ್ತರ ಏನಿದೆ ಹೇಳಿ ಅಂತ ಮಾತು ವೆರಿ ಗುಡ್ ಸಿಸ್ಟರ್ ಗುಡ್ ಸಿಸ್ಟರ್ ನೈಸ್ ವಂಡರ್ಫುಲ್ ಹಾಗೆ ಹಾಗೆ ಇರ್ಬೇಕು ಗುಡ್ ಸಿಸ್ಟರ್ ಓಕೆ ನೈಸ್ ಸೊ ಓಕೆ ಆಲ್ಮೋಸ್ಟ್ ಎಲ್ಲ ಇದ್ ಮಾಡಿದ್ರಾ ಹೋಗೋಣ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ನೋಡೋಣ ನನ್ನ ಪ್ರಶ್ನೆಗೆ ಇಸಾಕನು ತನ್ನ ಮಗನಿಗೆ ಅಂದ್ರೆ ಯಾಕೋಬನಿಗೆ ನನ್ನ ಮಗನಿಗೆ ಇಷ್ಟು ಬೇಗ ಅದನಿಗೆ ಹೇಗೆ ಸಿಕ್ಕಿತ್ತು ಅಂತ ಕೇಳ್ತಾರೆ ಓಕೆನಾ
ನೋಡಿ ಎಷ್ಟೇ ಡೌಟ್ಫುಲ್ ಯಾಕೋ ಬಂದಿದ್ರು ಐಸಾಕ್ಗೆ, ಕೊನೆಗೆ ಬ್ರೆಸ್ಸಿಂಗ್ ಅವ್ರಿಗೆ ಹೋಗೋದು, ಏನೆಲ್ಲ ಕ್ರಿಟಿಕಲ್ ಕಂಡೀಷನ್ ಇದೆ ಅಲ್ಲಿ. ಆದ್ರೂ ನೋಡಿ ಎಲ್ಲ ನಾನು ಇದ್ ಮಾಡಿ ಅಲ್ಲಿ ಬ್ಲೆಸ್ಸಿಂಗ್ ಯಾಕೋಗ್ ಹೋಗುತ್ತೆ. ಎನಿವೆ ನೆಕ್ಸ್ಟ್ ಪಾಯಿಂಟ್ ಕ್ವಶನ್ ನಂಬರ್ 13. ನನ್ನ ತಂದೆಯೇ ಆ ಒಂದೇ ಆಶೀರ್ವಾದವು ನಿನಗೆ ಇದೆಯೋ, ನನ್ನ ತಂದೆಯೇ ಆ ಒಂದೇ ಆಶೀರ್ವಾದವು ನಿನಗೆ ಇದೆಯೋ. ಆಸ್ ದೋ ಬಟ್ ಒನ್ ಬ್ಲೆಸ್ಸಿಂಗ್ ಮೈ ಫಾದರ್. ಬ್ರದರ್ ರಾಧಿಕಾ, ರಾಧಿಕಾ ಸಿಸ್ಟರ್ ಹೇಳಿ ಸಿಸ್ಟರ್. ತಂದೆಗೆ ಹೇಳಿದ ಮಾತು ಬ್ರದರ್, ಏಸಾವನು ತನ್ನ ತಂದೆಗೆ ಹೇಳಿದಂತ ಮಾತು. ರಾಜು ಬ್ರದರ್ ಹೇಳಿ. ಎಸ್ ಬ್ರದರ್, ಏಸಾವನು ತನ್ನ ತಂದೆ ಇಸಾಕನಿಗೆ ಕೇಳಿದ ಮಾತು ಬ್ರದರ್ ಇದು. ಗುಡ್. ರೇಷ್ಮ ಸಿಸ್ಟರ್ ಹೇಳಿ. ಏಸಾವನು ತನ್ನ ತಂದೆಯಾದ ಇಸಾಕನಿಗೆ ಹೇಳಿದ ಮಾತು. ವೆರಿ ಗುಡ್. ನಿರ್ಮಲ ಸಿಸ್ಟರ್ ಹೇಳಿ. ಏಸಾವನು ತನ್ನ ತಂದೆಯನ್ನ ಪ್ರಶ್ನಿಸಿದ್ದು ಬ್ರದರ್, ಇದು ಪ್ರಶ್ನೆ ಮಾಡ್ತಾನೆ. ಇದೊಂದೇ ಒಂದು ಆಶೀರ್ವಾದ ಇತ್ತೋ ಅಂತ ಅವನಲ್ಲಿ ಪ್ರಶ್ನೆ ಮಾಡ್ತಾನೆ ಬ್ರದರ್. ಗುಡ್ ಗುಡ್, ವೆರಿ ಗುಡ್ ಸಿಸ್ಟರ್, ವೆರಿ ಗುಡ್ ಬ್ರದರ್. ನಾನು ಹೇಳ್ತೀನಿ ಜೋಶ್ವಾ. ಜೋಶ್ವಾ ಹೇಳಿ. ಜೋಶ್ವಾ ಏಸಾವ್ ತನ್ನ ಅಪ್ಪನಿಗೆ ಹೇಳಿದನು. ಏಸಾ ತನ್ನ ಅಪ್ಪನಿಗೆ ಹೇಳಿದನು. ತನ್ನ ಅಪ್ಪನ ಹೆಸರೇನು? ಇಸಾಕ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬಸವರಾಜ್ ಬ್ರದರ್. ಬ್ರದರ್ ಸೇಮ್ ಸೇಮ್ ಅಂತೀರಲ್ವ ನೀವು? ಯಾವ ಬಸವರಾಜ್? ಇಬ್ರು ಇದ್ದಂಗ ಇನ್ನೊಬ್ರು ದುಃಖಿಸ್ತಾ ಕೇಳ್ತಾನೆ ಇರಿತಾನೆ ಎಲ್ಲ ತಮ್ಮನಿ ಕೊಡ್ತಿದ್ಯಲ್ಲ ಆಶೀರ್ವಾದ ನನಗೆ ಹೇಗೆ ಅಂತ ಹೇಳಿ ತನ್ನ ತಂದೆಯನ್ನ ಇಸಾವ ಬಂದು ಇವನಿಗೆ ಕೇಳ್ತಾರೆ. ಇಸಾಕನಿಗೆ ಕೇಳುವಂತ ಮಾತು. ವೆರಿ ಗುಡ್ ವೆರಿ ಗುಡ್ ನೆಕ್ಸ್ಟ್. ಈಗ ಈ ಉತ್ತರ ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಿದ್ರೆ ಎಸಾವನು ಯಾಕೆ ಇಸಾಕನಿಗೆ ಕೇಳಿದಂತ ಮಾತು ಪ್ರಶ್ನೆ ಅಂತ ಹೇಳಿದ್ರೆ, ಸೊ ಹೌದು ಇದು ಸರಿಯಾದ ಉತ್ತರ ಅನ್ನೋರೆಲ್ಲ ಕೈ ಇಳಿಸ್ಬಿಡ್ರಿ. ಸರಿಯಾದ ಉತ್ತರ ಅನ್ನೋರೆಲ್ಲ ಕೈ ಇಳಿಸ್ಬಿಡ್ರಿ. ಓಕೆನಾ? ಇಳಿಸ್ಬಿಟ್ಟಿದ್ರಾ ಬ್ರದರ್? ಈ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ ಅನ್ನೋರು ಮಾತ್ರ ಕೈ ಎತ್ತಿ, ಈ ಉತ್ತರ ಹೇಳಕ್ ಬಯಸೋರು ಮಾತ್ರ. ಓಕೆ, ಇದ್ರಾಗ ಹೇಳಿಲ್ಲ ಅನ್ನೋರು ಮಾತ್ರ ಕೈ ಎತ್ತಿ. ವಿದ್ಯಾಸ್ಟ್ರೆ ಹೇಳ್ತೀರಾ? ಏಸಾವನು ಇಸಾಕನಿಗೆ ಹೇಳಿದನು. ಯಾಕೋ ಇದು ಅದಿ ಏಸಾವ ಅಲ್ಲಿ ತಮ್ಮ ಮೋಸ ಮಾಡ್ತಾನಲ್ವಾ, ಅದಕ್ಕೆ ಅವನು ಏಸಾವನು ಬೇಸರದಲ್ಲಿ ಹೇಳುದು ತಂದೆ ಹತ್ರ. ತಂದೆ ಹತ್ರ ಹೇಳಿದಂತ ಪ್ರಶ್ನೆ ಅಲ್ವಾ? ಸೊ ಬ್ಲೆಸ್ಸಿಂಗ್ ಇಲ್ವಾ ಅಂತ. ಗುಡ್. ನೆಕ್ಸ್ಟ್. ಓಕೆ ಬ್ರದರ್, ಎಲ್ಲಪ್ಪ ಬ್ರದರ್? ಎಸಾವ ಯಾರ್ಗ ಹೇಳ್ತಾರೆ? ಗುಡ್ ಗುಡ್ ಗುಡ್. ಅನಿತಾ ಸಿಸ್ಟರ್ ಹೇಳಿ. ಹೇಳಿದೆ ಅದೇ ಏಸಾವ ತುಂಬಾ ಬೇಜಾರದಲ್ಲಿ ತಂದೆ ಹತ್ರ ಯಾಕೋ ಮೋಸ ಮಾಡ್ತಾರೆ. ಏಸಾ ಯಾಕೋ ಕಿಟ್ಟ போய் அந்த ஆசீர்வாத இருக்குதான்னு கேக்குறாரு, வேற ஆசீர்வாத இருக்கான்னு கேக்குறாரு. ஏசா யாக்கோ கிட்ட போய் கேக்குறாரா? யாக்கோ கிட்ட இல்ல, ஈசா கிட்ட. ஏசா போய் ஈசா கிட்ட கேக்குறாரு. ஓகே பிரதர், குட் குட் பிரதர், குட் பிரதர். கவர்மெண்ட் சிஸ்டர் ಇಸಾಕನಿಗೆ ಹೇಳಿದ ಮಾತು ಬ್ರದರ್. ಇಸಾವನು ಬಂದು ತಂದೆ ಹತ್ರ ಕೇಳಿದಾಗ ನಿನಗಿಂತ ಮುಂಚೆ ಬಂದ್ಬಿಟ್ಟು ಯಾರು ನನ್ನ ಹತ್ರ ಆಶೀರ್ವಾದ ತೆಗೆದುಕೊಂಡು ಹೋದ್ರಲ್ಲಪ್ಪ ಅಂತ ಕೇಳಿದಾಗ, ಅಪ್ಪ ನಿನ್ನ ಹತ್ರ ಬೇರೆ ಯಾವ್ದು ಆಶೀರ್ವಾದ ಇಲ್ಲವಾ ಅಂತ ಇವ್ನು ಕೇಳ್ತಾನೆ ತಂದೆ. ಪಟೇಲ್ ಬ್ರದರ್ ವೆರಿ ಗುಡ್. ಪಟೇಲ್ ಬ್ರದರ್, ಪಟೇಲ್ ಬ್ರದರ್ ವೆರಿ ಗುಡ್. ಪಟೇಲ್ ಬ್ರದರ್ ನೋಡಿ, ನಿಮ್ಮ ಹೆಸರು ಇಲ್ಲಿ ಮೆನ್ಷನ್ ಆಗಿ ನಾನು ಕೇಳಕ್ಕೆ ನಂಗೆ ಗೊತ್ತಾಗಿ ಇದಾಗ್ತಿಲ್ಲ. ಓಕೆ, ನೆಕ್ಸ್ಟ್ ನಿಮ್ಮ ಫೋನಲ್ಲಿ ಆ ಹೆಸರು ಇದ್ ನೋಡಿ. ಜೋಶ್ವಾ, 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 ಜೋಶ್ವಾ ಹೇಳಿದ್ರೆ ಉತ್ತರನ ಹೇಳ್ದಾ? ಓಕೆ. ಸುಪ್ರೀತಾ ಬ್ರದರ್, ಸುಪ್ರೀತ್ ಬ್ರದರ್. ಬ್ರದರ್ ಏಸಾವ ಈಸಾಕ್ನ ಹತ್ರ ಹೇಳೋದು ಬ್ರದರ್, ತಂದೆ ತಂದೆಯಾದ
ನಿಮ್ಗೆ ಹೌದ್ರಿ ಕೇಳಿದನಾ ಓಕೆ 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 ಸರಿ ವೆರಿ ಗುಡ್ ಸೊ ಆನ್ಸರ್ ನೋಡ್ಬಿಡಣ ಏಸನ ತನ್ನ ತಂದೆಗೆ ನನ್ನ ತಂದೆಯೇ ಈ ಒಂದೇ ಆಶ್ರಮನಿಗೆ ಇದೆಯೋ ಅಂತ ಕೇಳ್ತಾನೆ ಗುಡ್ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 14 ನಿಶ್ಚಯವಾಗಿ ಈ ಸ್ಥಳದಲ್ಲಿ ಕರ್ತನು ಇದ್ದಾನೆ ಇದನ್ನು ನಾನು ಅರಿಯಲಿಲ್ಲ ಕ್ವಶನ್ ನಂಬರ್ 14 ನಿಶ್ಚಯವಾಗಿ ಈ ಸ್ಥಳದಲ್ಲಿ ಕರ್ತನು ಇದ್ದಾನೆ ಇದನ್ನು ನಾನು ಅರಿಯಲಿಲ್ಲ ಅನ್ ಇಸ್ ಸೇಸ್ ಶೂರ್ಲಿ ದ ಲಾರ್ಡ್ ಈಸ್ ಇನ್ ದಿ ದಿಸ್ ಪ್ಲೇಸ್ ಅಂಡ್ ಐ ನೀವ್ ಇಟ್ ನಾಟ್ ರಾಧಿಕಾ ರಾಧಿಕಾ ಸ್ಟರ್ ಹೇಳಿ ಸ್ಟರ್ ಬ್ರದರ್ ಯಾಕೋಬ ನಿದ್ದೆಯಿಂದ ಎಚ್ಚರಾದಾಗ ದೇವರಿಗೆ ಹೇಳಿದಂತ ಮಾತು ಅವನೇ ಹೇಳ್ಕೊಂಡಿರುವ ಮಾತು ಕರೆಕ್ಟ್ ಅಷ್ಟೇ ಯೋಚನೆ ಮಾಡಿ ಹೇಳಿ ಸಿಸ್ಟರ್ ಕರೆಕ್ಟ್ ಹೇಳ್ತಾರ ನೀವು ಅವನು ತಲೆ ದಿಂಬಿಗೆ ಕಲ್ಲನ್ನು ಇಟ್ಕೊಂಡು ಮನಿಕೋತಾರಲ್ಲ ಆಗ ಹೇಳಿದ ಮಾತು ರಾಧಿಕಾಷ್ಟ್ರು ಕೇಳ್ತಾ ಇದ್ದೀನಿ ರಾಧಿಕಾಷ್ಟ್ರು ಕರೆಕ್ಟ್ ನೀವು ಹೇಳ್ತಾ ಇರೋದು ಯಾಕೋಬ ನಿದ್ದೆ ಓಕೆ ವೆರಿ ಸ್ಟೇ ಗುಡ್ ರೆಸ್ಪಾನ್ಸ್ ರೆಡಿ ಅಲ್ಲಿ ನಿಚ್ಚಣಿಕೆ ಇರುತ್ತಲ್ರಿ ದೇವದೂತರ ಹತ್ತುತ್ತಾ ಇಳಿತಾ ಇದ್ದಾಗ ನಿದ್ದೆಯಿಂದ ಎದ್ದು ನಿಜವಾಗಿಯೂ ದೇವರಿದ್ದಾರೆ ಅಂತ ಹೇಳಿ ಯಾಕೋಬ ತಾನೇ ಅನ್ಕೋತಾನ ಆತರ ಅದೇ ಬ್ರದರ್ ಯಾಕೋಬ ತನ್ನ ಮಾವನ ಮನೆಗೆ ಹೋಗುವಾಗ ಏನು ತಗೊಂಡೋಗಿರೋದಿಲ್ಲ ಆ ಸ್ಥಳದಲ್ಲಿ ಒಂದ್ ಕಲ್ ಸಿಗ್ತದೆ ಆ ಕಲ್ನ ತಲೆಗೆ ದಿಂಬಾಗಿ ಇಟ್ಕೊಂಡಿದ್ದೇನೆ ನಿದ್ದೆ ಮಾಡ್ತೇನೆ ಆಗ ಕನಸಿನಲ್ಲಿ ದೇವದೂತರು ಏರಿ ಇಳಿಯೋದನ್ನ ನೋಡಿದಾಗ ಅವನು ಎದ್ದು ಈ ಸ್ಥಳ ಭಯಂಕರವಾದ ಅಂತೇಳಿ ಆ ಸ್ಥಳ ಆ ಕಲ್ಲನ್ನ ನಿಲ್ಸಿ ಅದ್ರ ಮೇಲೆ ಎಣ್ಣೆ ಅದ ಕಲ್ಲನ್ನ ನಿಲ್ಸಿ ಅದನ್ನ ಅದಕ್ಕೆ ಒಂದ್ಸಲ ಹೆಸರಿಡ್ತಾನೆ ಆ ಹೆಸರಿಟ್ಟು ಆ ಸ್ಥಳನೇ ಇದು ಕರ್ತನು ಇಲ್ಲಿದ್ದಾರೆ ಅಂತ ಹೇಳ್ತಾನೆ ಫುಲ್ ಎಕ್ಸ್ಪ್ಲನೇಷನ್ ವಿವರ್ಸ್ ಬಿಡಿದಿರಾ ಗುಡ್ ಬಸವರಾಜ್ ಬ್ರದರ್ ಹೇಳಿ ಬ್ರದರ್ ಸೇಮ್ ಬ್ರದರ್ ಯಾಕೊಬ್ಬರ್ ಮಲಗಿ ಎದ್ದಂತ ಸಂದರ್ಭ ಕನಸನ್ ಕುರಿತು ಬಿಟ್ಟು ಕನಸಲ್ಲಿ ದೇವ್ರನ್ ಕುರಿತು ಹೇಳ್ತಾನೆ ಕಂಡಂತ ಸನ್ನಿವೇಶಗಳು ಅನಿತಷ್ಟ ಇದ್ದೀರಾ ಇದೀನಿ ಬ್ರದರ್ ಹೇಳಿ ಸ್ಟರ್ ಅದೇ ಯಾಕೊಬ್ಬ ಅಲ್ಲಿ ಮಲಗಿಕೊಂಡು ಎಚ್ಚರ ಆಗಿರ್ಬೇಕು ಅದು ದಿಂಬಾಗಿ ಇರ್ತಾನಲ್ವಾ ಯಾಕೊಬ್ಬ ಹೇಳುದು ಯಾರಿಗೆ ಹೇಳ್ತಾರೆ ಅವರೇ ಮಾತಾಡುದು ದೇವರು ಇಲ್ಲಿ ಇದ್ದಾನೆ ಅಂತ ಅರಿಯಲಿಲ್ಲ ಅದು ಯಾರಿಗೆ ಹೇಳ್ತಾರೆ ಯಾಕಬ್ಬ ದೇವರಿಗೆ ದೇವರಿಗೆ ಹೇಳ್ತಾರ ಅವರೇ ಮಾತಾಡುದು ಯಾರು ಯಾರಿಗೆ ಹೇಳ್ತಾರೆ ಸೊ ಯಾರು ಯಾರಿಗೆ ಹೇಳ್ತಾರೆ ಯಾಕಬ್ಬ ಹೇಳ್ತಾರೆ ಕರೆಕ್ಟ್ ಯಾರಿಗೆ ಹೇಳ್ತಾರೆ ಹೌದು ಹೌದಾ ಓಕೆ ಗುಡ್ ಗುಡ್ ತಾನೇ ಹೇಳ್ಕೊಳ್ತಾನೆ ಬ್ರದರ್ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ಳೋದು ವೆರಿ ಗುಡ್ ವೆರಿ ಗುಡ್ ನೈಸ್ ಸುಗುಣಾಸ್ಟರ್ ಹೇಳಿದ್ರ ಕೇಳಿದ್ನ ಇಲ್ಲ ಬ್ರದರ್ ಯಾಕೋಬ ಕನಸು ಕಂಡಾಗ ಹೇಳಿರುವಂತಹ ಮಾತು ಬ್ರದರ್ ವೆರಿ ಗುಡ್ ರಾಜು ಬ್ರದರ್ ಹೇಳಿ ಆಮ್ ಬ್ರದರ್ ಯಾಕೋಬ್ ನಿದ್ದೆ ಮಾಡ್ತಿರುವಾಗ ದೇವದೂತರ ಮೇಲೆ ಕೆಳಗೆ ಹೋಗ್ತಾ ಬರ್ತಾ ಇರೋದನ್ನ ಕನಸದಲ್ಲಿ ಕಂಡು ದೇವರು ಇಲ್ಲಿದ್ದಾರೆ ಅಂತಂದ ಹೇಳ್ಬಿಟ್ಟು ಆತ ತನ್ನ ತಾನೇ ಪ್ರಶ್ನೆ ಮಾಡ್ಕೊಂತಾರಂತ ಉತ್ತರ ಬ್ರದರ್ ಓಕೆ ನಿಮ್ಮ ಸ್ಟರ್ ಹೌದು ಬ್ರದರ್ ಯಾಕೋಬ ನಿದ್ದೆಯಿಂದ ಎದ್ದಾಗ ತುಂಬಾ ಭಯಪಟ್ಟು ಇದು ನಿಜವಾಗ್ಲಿ ಈ ಸ್ಥಳದಲ್ಲಿ ದೇವ್ರ ಇದ್ದಾರೆ ಅಂತ ಹೇಳಿ ಭಯಪಟ್ಟು ಹೇಳೋ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡಂತಹ ದೇವದೂತರು ಮೇಲೆ ಕೆಳಗೆ ಹೋಗ್ತಾ ಇರ್ತಾರಲ್ಲ ಬ್ರದರ್ ಆ ನಿಚ್ಚಣಿಯಲ್ಲಿ ಆದ್ಮೇಲೆ ನಿದ್ದೆಯಿಂದ ಎದ್ದೊಳ್ತಾನೆ ಬ್ರದರ್ ಅವತ ದೇವದೂತರ ಹತ್ರ ಹೇಳ್ತಾರ ಇಲ್ಲ ನಿದ್ದೆಯಿಂದ ಎದ್ದ ಮೇಲೆ ಅವರೇ ಮನಸ್ಸಲ್ಲಿ ಯೋಚಿಸುದು ದೇವರತ್ರ ಸೂಪರ್ ಎಲ್ರು ಕರೆಕ್ಟ್ ಆನ್ಸರ್ ಮಾಡಿದ್ರ ನೋಡೋಣ ಆಲ್ಮೋಸ್ಟ್ ಈಗ ಎಲ್ಲ ಕೈಯಲ್ಲಿ ವೀಣಾ ವೀಣಾ ಸಿಸ್ಟರ್ ಹೇಳ್ತಾರೆ ಇದೆ ವೀಣಾ ಸಿಸ್ಟರ್ ಹೇಳಿ ವೀಣಾ ಸಿಸ್ಟರ್ ಹಲೋ ಹೌದು ಯಾಕೋಬ ಅವನಷ್ಟೇ ಅವ್ನು ಮಾತಾಡ್ಕೊಳ್ಳೋದು ಅದು ಕಲ್ಲು ಮೇಲೆ ಮಲ್ಕೊಳ್ಳೋಗ ಕೇಳಿ ಕರೆಕ್ಟ್ ಆನ್ಸರ್ ಅದಕ್ಕೆ ಹೆಸರಿಡ್ತಾರಲ್ಲ
ಯಾಕೋಬು ಮಲ್ಕೊಂಡಿದ್ದಾಗ ಕನ್ಸು ಕನ್ಸೇ ಬಿದ್ದಾಗ ಅವಾಗ ಕನ್ಸು ಕಂಬ ಕಲ್ ಬಂದ್ ಕಲ್ನ ತಲೆ ಕೆಳಗಡೆ ಇಟ್ಕೊಂಡಾಗ ಆ ತಲೆ ಎದ್ ನೋಡಿದ ತಕ್ಷಣ ಕಂಬ ಆಗುತ್ತೆ ಆ ಕಂಬಕ್ಕೆ ಆ ದೇವ್ರು ಇಲ್ಲೇ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಅವಾಗ ಅದಕ್ಕೆ ಬೆತ್ತಲ್ ಅಂತ ಹೆಸರಿಡ್ತಾರೆ. ಸೂಪರ್ ಸಿಸ್ಟರ್. ರಾಧಾ ಸಿಸ್ಟರ್ ಹೇಳಿ. ರಾಧಾ ಸಿಸ್ಟರ್ ಲೈನ್ ಅಲ್ಲಿದ್ದೀರಾ? ಯಾಕೋಬೆ ಅವರಲ್ಲೇ ಅವ್ರ ಅನ್ಕೊಂತಾರೆ ಈ ಸ್ಥಳದಲ್ಲಿ ಸೇರಿದಾರೆ. ಅದೇ ನೀವೆಲ್ಲ ಓದಿದ್ರೆ ಆದ್ರೆ ಈಗ ನೆನಪಾಗ್ತಿದೆ ಅಲ್ವಾ ನಿಮ್ಗೆ? ಈ ಮಾತ ಹೇಳಿದಾಗ ನೆನಪಾಗ್ತಾ ಇದೆ. ಓದಿದ್ದೀನಿ ಆದ್ರೆ ಆನ್ಸರ್ ಹೇಳಲಿಕ್ಕೆ ನನಗೆ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ. ಓಕೆ ಸರ್, ಗುಡ್ ಗುಡ್. ಉಮಾ ಸಿಸ್ಟರ್ ಹೇಳಿ. ಸರಿಯಾದ ಒಂದು ಉತ್ತರ ಹೇಳಿದ್ರ. ತರ್ವ ಯಾಕೋಬನ ಇದ್ರಿಂದ ಎಚ್ಚೆತ್ತು ನಿಶ್ಚಯವಾಗಿ ಈ ಸ್ಥಳದಲ್ಲಿ ಕರ್ತನು ಇದ್ದಾನೆ ಇದನ್ನು ನಾನು ಅರಿಯಲಿಲ್ಲ ಅಂದನು. ಅಂದ್ರೆ ಅವನು ಹೇಳ್ಕೊಡುವಂತ ಮಾತು ಆದಿಕಾಂಡ 28ನೇ ಅಧ್ಯಾಯ 14ನೇ ವಚನ. ಗುಡ್, ರೈಟ್ ಆನ್ಸರ್. ರೈಟ್ ಆನ್ಸರ್ ಹೇಳಿರೋರು ಎಲ್ರು ಒಂದು ಮಾರ್ಕ್ಸ್ ಹಾಕೊಳ್ಳಿ. ಕೊನೆ ಪ್ರಶ್ನೆ, ಲಾಸ್ಟ್ ಕ್ವಶನ್. ನಿಶ್ಚಯವಾಗಿ ನೀನು ನನ್ನ ಎಲುಬು ಮಾಂಸವು ಆಗಿದ್ದಿ. ನಿಶ್ಚಯವಾಗಿ ನೀನು ನನ್ನ ಎಲುಬು ಮಾಂಸವು ಆಗಿದ್ದಿ. ಶೂರ್ಲಿ ದೌ ಆರ್ಟ್ ಮೈ ಬೋನ್ ಅಂಡ್ ಮೈ ಫ್ಲೆಶ್. ಯಾರು ಯಾರಿಗೆ ಹೇಳಿದರು? ಕೆಲವರು ಮಾತ್ರ ಹೇಳಿಲ್ಲ. ರೇಷ್ಮಾ ಅಷ್ಟು ಹೇಳಿ. ನಿಮ್ಗೆಲ್ಲಾರ್ಗೂ ಕ್ಲೂ ಕೊಡ್ಲ ನಾನು. ಬ್ರದರ್ ನಾನ್ ಹೇಳ್ತೀನಿ. ಓ ಬ್ರದರ್ ಬೇಡ 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 ಎಲ್ಲಾರ್ಗೂ ಕ್ಲೂ ಕೊಡ್ತೀನಿ. ಬ್ರದರ್ ಕ್ಲೂ ಬೇಡ. ಒಂದ್ ನಿಮಿಷ ಇರಿ, ನಾವು ಕ್ಲೂ ಕೊಡ್ತೀನಿ, ಕ್ಲೂ ಕೇಳಿಸ್ಕೊಳ್ಳಿ. ಆಡಮ್ ಏವಾಳ್ಗಂತೂ ಹೇಳಲಿಲ್ಲ. ಅದೇನೆ ಬ್ರದರ್, ಅದಕ್ಕೇನೆ ಇದು ಇಲ್ಲ ಬಂತು. ಯಾಕೋಬನ್ಗೆ ತನ್ನ ಮಾವ ಹೇಳುವಂತ ಮಾತು ಬ್ರದರ್. ರಿಚರ್ಡ್ ಬ್ರದರ್ ರಿಚರ್ಡ್ ಬ್ರದರ್ ಹೇಳಿ ಹೇಳಿ ವೀರಭದ್ರ ಹೇಳಿ. ಅದೇ ಬ್ರದರ್, ಇದು ಯಾಕೋಬನ್ಗೆ ತನ್ನ ಮಾವ ರೆಬೆಕಳ ತಂದೆ ಮನೆಗ್ ಹೋದಾಗ ಆತರ ಹೇಳೋದು ಬ್ರದರ್. ಯಾಕೋಬನ್ಗೆ ಹೇಳೋದು ಅವ್ರ ಮಾವ ಕಾರ್ತಿಕ್ ಬ್ರದರ್ ಹೇಳಿದ್ದು. ಕಾರ್ತಿಕ್ ಕಾರ್ತಿಕ್ ಬ್ರದರ್ ಸೊಲ್ಲುಂಗ. ಯಾಕಬ್ ಸೊಲ್ರದಾ? ಲಾಭನ್ ಯಾಕಬ್ ಸೊಲ್ರದು. ಓಕೆ ಓಕೆ. ಬಸವರಾಜ್ ಬ್ರದರ್ ಹೇಳಿ. ಅದೇ ಬ್ರದರ್, ಅಲ್ಲಿ ಕುರಿಗಳನ್ನ ನೀರ್ ಕುಡಿಸುವಂತ ಸಂದರ್ಭ ಬಂದಾಗ ಬಾಮೆಗಳ ಕಲ್ಲು ತೆಗೆದು ಬಿಟ್ಟು ಇದ್ರ ಮಾಡಂತ ಇದ್ರ ಒಳಗಡೆ ಅವ್ರ ತಂದೆ ಬರ್ತಾರೆ. ಯಾರು? ಅವ್ರ ಮಾವ. ಇವ್ರ ಆ ಸನ್ನಿವೇಶದಲ್ಲಿ ಹೇಳುವಂತದ್ದು ಬ್ರದರ್. ಗುಡ್ ಗುಡ್ ಗುಡ್. ನಿರ್ಮಲ ಸ್ಟ್ರೇಲಿ ಕರೆಕ್ಟ್ ಬ್ರದರ್, ಅದೇ ಆನ್ಸರ್. ಅವರು ಸೋದರ ಮಾವ ಬರ್ತಾನೆ ಅಲ್ಲಿ, ಅವಾಗ ಅವನು ಹೇಳುವಂತಹ ಮಾತು. ಹೆಸರು ಯಾರು ಸೋದರ ಮಾವ? ಲಾಬಾನನು. ಲಾಬಾನನು ಲಾಬಾನನು ಯಾರಿಗೆ ಹೇಳೋದು? ಸೋದರಳಿಯನು. ಅವನು ಯಾಕೋಬನಿಗೆ ಹೇಳಿದ್ದು. ಯಾಕೋಬನಿಗೆ ಹೇಳುವಂತ. ಓಕೆ ಓಕೆ, ಗುಡ್ ಗುಡ್ ಗುಡ್. ಆಲ್ಮೋಸ್ಟ್ ಎಲ್ಲ ಹ್ಯಾಂಡ್ ರೈಸ್ ಮಾಡಿದವ್ರಿಗೆಲ್ಲ ಕೇಳ್ಬಿಟ್ಟಿದ್ದೀನಿ. ಈಗ ಕೆಲವರಿಗೆ ಕೇಳ್ಬಿಟ್ಟು ನೋಡೋಣ. ಮೇನಕ, ಇದು ನಮ್ಮ ಮೇನಕ ಸಿಸ್ಟರ್ ಹೇಳಿ. ಇಲ್ಲಿ ನಾನು ನಿಮ್ಗೆ ಕೇಳೋಕೆ ಉದ್ದೇಶ ಗೊತ್ತಾ, ನಿಮ್ಗೆ ಮೊದ್ಲು ಕೇಳಲ್ಲ, ಒಂದ್ ಐದಾರು ಜನ ಹೇಳದ್ಮೇಲೆ ಕೇಳ್ತೀನಿ. ಕಾರಣ ಏನಂದ್ರೆ, ಅವ್ರು ಹೇಳಿದ್ ನನಗೆ ಕೇಳಿಸ್ಕೊಂಡಿದ್ದಾದ್ಮೇಲೆ ನಿಮ್ಗೆ ಓಕೆ ಹೌದಪ್ಪ ಇದೇ ಇರ್ಬೋದು ಅಂತ ಒಂದ್ ಇದ್ ಬರ್ಲಿ ಅಂತ ಕೇಳಿರ್ತೀನಿ. ಈಗ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ಲ, ಉತ್ತರ ಏನ್ ಬಂದಿದೆ? ಉತ್ತರ ಮೆಜಾರಿಟಿ ಉತ್ತರ ನಿಶ್ಚಯವಾಗಿ ನೀನು ನನ್ನ ಎಲುಬೋನು ಮಾಂಸವಾಗಿದ್ದಿ ಅನ್ನೋದಕ್ಕೆ ಉತ್ತರ ಏನ್ ಹೇಳ್ತಿದ್ರು ಬ್ರದರ್ಸ್ ಸಿಸ್ಟರ್ಸ್? ಕೇಳಿಸ್ಕೊಂಡ್ರ? ಅವರು ಮಾವ ಹೇಳುವಂತ ಮಾತು, ಲಾಭನನು ಹೇಳುವ ಮಾತು.
ಲಾಭವನ್ನು ಯಾರಿಗೆ ಹೇಳ್ತಾರೆ? ಯಾಕೋಬನಿಗೆ. ವೆರಿ ಗುಡ್ ಸಿಸ್ಟರ್, ಗುಡ್ ಸಿಸ್ಟರ್, ಅದೇ ಸಿಸ್ಟರ್ ಬೇಕಾಗಿದ್ದು ಅಷ್ಟೇ ಸಿಸ್ಟರ್. ಗುಡ್ ಗುಡ್ ಗುಡ್. ರಾಜು ಬ್ರದರ್ ಹೇಳಿ. ರಾಜು ಬ್ರದರ್ ರಾಧಿಕಾ ಸಿಸ್ಟರ್ ಹೇಳ್ರಿ. ರಾಧಿಕಾ ಸಿಸ್ಟರ್ ರೇಷ್ಮಾ ಸಿಸ್ಟರ್ ಹೇಳಿ. ಬ್ರದರ್ ಲಾಭ ತನ್ನ ಅಳಿಯ ಆದ ಯಾಕೋಬನಿಗೆ ಹೇಳಿದಂತಹ ಮಾತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ರೇಷ್ಮಾ ಸಿಸ್ಟರ್ ಹೇಳಿದ್ರ? ರೇಷ್ಮಾ ಸಿಸ್ಟರ್. ಬ್ರದರ್ ನಂದೊಂದು ಮಾರ್ಕ್ಸ್ ಹೋಯ್ತು. ಯಾಕೆ ಸಿಸ್ಟರ್ ಹೋಯ್ತು? ನೆನ್ಪಾಗ್ತಾ ಇಲ್ವಲ್ಲ ಬ್ರದರ್, ನೀ ಎಲ್ರು ಹೇಳ್ತಾ ಇದ್ರು ನಂಗೆ ನೆನ್ಪಿಗೆ ಬರ್ತಾ ಇಲ್ಲ. ಇದು ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತಪ್ಪ. ಅಲ್ಲ ಅದು ಗೊತ್ತಿರ್ಬೇಕಲ್ಲ ಬ್ರದರ್. ನಿಮಗೂ ನನಗೆ ಕರೆಕ್ಟ್ ಇಲ್ಲ. ರಾಧಾಷ್ಟ್ರ, ರಾಧಾಷ್ಟ್ರ ಅಲ್ಲ ಹೇಳ್ತಿರೋದು. ವಿಜಯಸಿಸ್ಟರ್, ವಿಜಯಸಿಸ್ಟರ್ ಏನಿಲ್ಲ ಸಿಸ್ಟರ್, ಪರವಾಗಿಲ್ಲ. ನನಗೂ ನೆನಪು ಬರ್ತಾ ಇಲ್ಲ. ಹೌದಾ? ನೀವು ರಿಚಾರ್ಡ್. ಓಕೆ ರೈಟ್, ವೆರಿ ಗುಡ್. ಜೋಶುವಾ ಯಾಕೋಬಿಗೆ ಹೇಳಿದನು. ಓಕೆ, ವೆರಿ ಗುಡ್. ವಿಜಯ, ವಿಜಯ ಸ್ಟರ್ ನೆಕ್ಸ್ಟ್ ವೀಕ್ ಇಂದ ನೀನ್ ಅಟೆಂಡ್ ಆಗ್ಬೇಕು. ನಾನು ಉತ್ತರ ಹೇಳ್ಕೊಡ್ತೀನಿ. ಬ್ರದರ್ ಲಾಭವನ್ನು ತನ್ನ ಅಳಿಯನಾದ ಯಾಕೋಬನಿಗೆ ಹೇಳಿತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರ. ಇನ್ ಯಾರಾದ್ರೂ ಕೇಳ್ತಾ ಇದ್ದೀನಾ, ಯಾರಾದ್ರೂ ಹೇಳ್ಬೇಕಂತಿದ್ದೀರಾ? ಬ್ರದರ್ ವರ್ಡ್ ತಂದೆ ಅಂತ ಬಂತಲ್ವಾ, ಅದು ರೆಬೆಕಾಳ, ಸಾರಿ ವಾಟ್ ಇಸ್ ಹರ್ ನೇಮ್, ರಾಹಬ ಅವರ ತಂದೆ ಏನ್ ಕರ್ಕೊಂಡ್ ಬರ್ತಾಳೆ ಅಲ್ಲಿಗೆ ಬಂದಂತ ಸಂದರ್ಭ ನಾನ್ ಮರ್ತ್ ಬಿಟ್ಟು. ರಾಬೆರಳು ಅನ್ನ ಪದ ಬರಲ್ಲ, ರಾಬೆರಳ ತಂದೆ ಅನ್ನೋದು ಬಿಟ್ಟು ನನ್ ತಂದೆ ಅಂದೆ ಅಷ್ಟೇನೆ. ಓಕೆ 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 ಬ್ರೋ, ನೋ ಪ್ರಾಬ್ಲಮ್. ಅವನ್ ಬಂದೆಲ್ಲ ಹೇಳ್ತಾ ಇರ್ತಾನೆ ನನ್ನ ವಿಷಯ. ಆಗ ನಮ್ದು ಸರಿಯಾದ ಉತ್ತರ ತಿಳ್ಕೊಂಡಿದ್ರೆ ಅಂದ್ರೆ ಅದು ಮುಖ್ಯವಾಗಿ ಕೆಲವೊಂದ್ ಟೈಮಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಏನಾದ್ರು ಇದಾಗಿರುತ್ತೆ, ಬಟ್ ಕರೆಕ್ಟ್ ಆನ್ಸರ್ ತಿಳ್ಕೊಂಡಿದ್ರೆ ಓಕೆ. ಓಕೆ, ನೀವೇ ಆನ್ಸರ್ ನೋಡೋಣ. ಆಗ ಲಾಭವನ್ನು ಅವನಿಗೆ ನಿಶ್ಚಯವಾಗಿ ನೀನು ನನ್ನ ಎಲುಬು ಮಾಂಸವಾಗಿದ್ದೀನಿ ಅಂದನು. ಇದಲ್ಲದೆ ಯಾಕೋಬನ ಅವನ ಸಂಗಡ ಒಂದು ತಿಂಗಳು ವಾಸವಾಗಿದ್ದನು. ಸೊ ಇಲ್ಲಿ ಲಾಭವನ್ನು ಯಾಕೋಬನಿಗೆ ಹೇಳುವಂತ ಮಾತು ಸರಿಯಾದ ಉತ್ತರ. ಓಕೆ, ಸೊ ಇಲ್ಲಿಗೆ ನಮ್ಮ ಒಂದು 15 ಪ್ರಶ್ನೆ ಮುಗಿತು. 15 ಪ್ರಶ್ನೆನ ಇಲ್ಲಿ ಕೇಳಿದ್ವಿ. ಸೊ ನನ್ನ ಹತ್ರ ಹಂಗಿಲ್ಲ ಬ್ರದರ್, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿ ಆಗಿದ್ದಿ ಎಂದು ಹೇಳಿದನು. ಅದಕ್ಕೆ ನನ್ಗೆ ನೆನಪಿಲ್ಲ. ಅದು ಕೆಲವರಿಗೆ ಕನ್ಫ್ಯೂಷನ್ ಆಗ್ತಾ ಇರಬಹುದು. ಮೋಸ್ಟ್ ನೆನಪೇ ಬರ್ಲಿಲ್ಲ. ಅದು ಬಿ ಎಸ್ ಐ ಅಲ್ಲಿ ಹಿಂಗೆ ಇರೋದು ಹಾಕಿರೋದು ಕೆ ಜೆ ವಿ ಕ್ಲಿಯರ್ ಆಗುತ್ತೆ. ನೀವೇನ್ ಬೈಬಲ್ ಓದ್ತೀರ ಅದೇ ಒಂದು ಇದನ್ನ ಹಾಕ್ತೀನಿ. ಓಕೆ ಗುಡ್, ಕರೆಕ್ಟ್ ಒಂದು ಆನ್ಸರ್ ಮಾಡಿದ್ರಾ. ಮೇನ್ ಆಗಿ ಯಾರು ತುಂಬಾ ಹೈ ಮಾರ್ಕ್ಸ್ ತಗೊಂಡಿದ್ರಾ ಹೇಳ್ಬೇಕು, ನೀವು ನಿಮ್ಮ ಹೆಸರನ್ನ ಹೇಳ್ಬೇಕು. ನಾನು ಎಲ್ಲ ಹೇಳಿದ್ದೀನಿ ಬ್ರದರ್. ಯಾರು? ವೀಣಾ. ವೀಣಾ ಅಷ್ಟೇ ಎಲ್ಲ ಕರೆಕ್ಟ್ ಆನ್ಸರ್ ಮಾಡಿದ್ರಾ? ಹಾ, ನಂದು ಎಲ್ಲ ಕರೆಕ್ಟ್ ಇದೆ. ನಿರ್ಮಲ, ಎಲ್ಲರೂ ಒಂದು ವೀಣಾ ಅಷ್ಟೇ ಒಂದು ಕ್ಲಾಪ್ ಮಾಡಿ ಎಲ್ಲರೂ. ಹಾ, ಎಲ್ಲರೂ ಪಾರ್ಟಿ ಕೇಳಿ, ವೀಣಾ ಅಷ್ಟೇ ಪಾರ್ಟಿ ಕೊಡ್ಬೇಕಾಗಿದೆ ಈಗ. ಹೌದು, ನಾವು ಆಗಲೇ ಕಂಡೀಷನ್. ನೆಕ್ಸ್ಟ್ ಬ್ರದರ್, ನಂದು ಒಂದು ಮಾತ್ರ ಅದು ನಂಗೆ ಮಿಸ್ ಆಗಿದೆ. ಯಾವ್ದದು? ದೇವ್ರು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳಿದ್ದು ಯಾರಿಗೆ? ಅಭಿಮೇಲೆ. ಹದಿನೈದು ಮಾರ್ಕ್ಸ್, 14 ಮಾರ್ಕ್ಸ್ ವಿಜಯಶ್ರೀ. ಎಲ್ಲ ಒಂದು ಕ್ಲಾಪ್ ಮಾಡಿ ಅವರಿಗೆ. ನೆಕ್ಸ್ಟ್ ಯಾರ ಇದ್ರಾ? ನೆಕ್ಸ್ಟ್ ಯಾರ ಹೈ ಸ್ಕೋರ್ ಮಾಡಿದ್ರಾ? ನಿರ್ಮಲ ಸಿಸ್ಟರ್ ಕೂಡ ಔಟ್ ಆಫ್ ಔಟ್. ನಿರ್ಮಲ ಸಿಸ್ಟರ್ಗೆ ಒಂದು ಕ್ಲಾಪ್ ಮಾಡಿ ಎಲ್ರು. ಯಾರು ತಗೊಂಡಿದ್ರ ಸ್ಕೋರ್ ಹೇಳಿ, ನಿಮ್ ಸ್ಕೋರ್ ಹೇಳಿ.
ನಿಮ್ ಸ್ಕೋರ್ ತುಂಬಾ ವ್ಯಾಲ್ಯೂಯಬಲ್ ಬ್ರದರ್. ನಮ್ದು 13 ಎರಡರಲ್ಲಿ ಏನಾಯ್ತು ಅಂದ್ರೆ ಅರ್ಧರ್ಧ ಗೊತ್ತಿತ್ತು, ಯಾಕಂದ್ರೆ ಒಬ್ಬರು ಇನ್ನೊಬ್ಬರಿಗೆ ಯಾರು ಹೇಳ್ತಾರ ಅನ್ನೋದು ಗೊತ್ತಾಗಿರ್ಲಿಲ್ಲ, ಆ ತರ ಕನ್ಫ್ಯೂಷನ್ ಆಗಿತ್ತು ನಮ್ದು. ಪರವಾಗಿಲ್ಲ, ನನಗೇನ್ ಮಾರ್ಕ್ಸ್ ಬೇಕಾಗಿಲ್ಲ. ಬಸವರಾಜ್ ಬದರು, ರಾಜು ಬದರು, ಜೋಶ್ವಾ ಎಲ್ಲ 13. ವೆರಿ ಗುಡ್ ಜೋಶ್ವಾ, ರಾಜು ಎಲ್ರಿಗೂ ಒಂದ್ ಕ್ಲಾಪ್ ಮಾಡೋಣ. ವೆರಿ ಗುಡ್, ವೆರಿ ಗುಡ್ ಬ್ರದರ್, ಗುಡ್ ಗುಡ್. ಇದ್ರಾ ಹತ್ರ ಇದ್ರಾ ನೆಕ್ಸ್ಟ್ ಇಯರ್? ನಾನು ಲೇಟ್ ಆಗಿ ಜಾಯ್ನ್ ಆದೆ ಬ್ರದರ್, ಮೂರನೇ ಕ್ವಶನ್ ಜಾಯ್ನ್ ಆದೆ. ಅಲ್ಲಿಂದ ಎರಡ್ ಕ್ವಶನ್ ಬಿಟ್ಟು ಎಲ್ಲ ಹೇಳಿದೀನಿ. ವೆರಿ ಗುಡ್ ಸಿಸ್ಟರ್, ನಿಮ್ಗೆ 13 ಮಾರ್ಕ್ಸ್ ಕೊಡೋಣ ಬಿಡಿ ಬಿಡಿ ಸಿಸ್ಟರ್. 15 ಪ್ರಶ್ನೆಗೆ ವೆರಿ ಗುಡ್. ರಾಧಿಗಿಷ್ಟ ರಾಧಾಷ್ಟ ಅಲ್ವಾ? ರಾಧಾಷ್ಟ ರಾಧಿಗಿಷ್ಟ ರಾಧಿಕಾ ಸಿಸ್ಟರ್, ರಾಧಿಕಾ ಸಿಸ್ಟರ್. ವೆರಿ ಗುಡ್, ವೆರಿ ಗುಡ್ ಸಿಸ್ಟರ್, ಗಾಡ್ ಬ್ಲೆಸ್ ಸಿಸ್ಟರ್. ಓಕೆ, ಇನ್ ಬೇರೆ ಯಾರಿದ್ದೀರಾ? ಯಾರು? ಮಾರ್ಕ್ಸ್ ಆಗಿದ್ಯಾ? ಆಗಿದೆ ಬ್ರದರ್. ಸೂಪರ್ ಸೂಪರ್ ಸುಪ್ರೀತ್ ಬ್ರದರ್, ನಿಮ್ಮ ವೆರಿ ಗುಡ್, ವೆರಿ ಗುಡ್ ಆನ್ಸರ್ ಮಾಡಿದೀರಾ. 13 ಮಾರ್ಕ್ಸ್ ತಗೊಂಡಿದ್ದೀರಾ. ನೆಕ್ಸ್ಟ್ ಸಿಸ್ಟರ್ ಹೇಳಿ, ಪಾಪ ಅವ್ರ ಸುದ್ದಿ ಇಲ್ಲಲ್ಲ. ರೇಷ್ಮ ಸಿಸ್ಟರ್ ಹೇಳಿ, ನೀವ್ ಹೇಳ್ಬೇಕು ನಿಮ್ಮ ಒಂದ್ ಮಾರ್ಕ್ಸ್. ಇಲ್ಲಿ ಏನ್ ಗೊತ್ತಾ, ಮಾರ್ಕ್ಸ್ ಹೇಳೋದಕ್ಕೆ ಓ ನನ್ಗೇನು ದೊಡ್ಡ ಮಾರ್ಕ್ಸ್ ಅಂತದಲ್ಲ. ದೇವ್ರ ವಿಷಯದಲ್ಲಿ ನಾವ್ ಹೆಮ್ಮೆಯಿಂದ ಹೇಳ್ಕೊಬೇಕು. ನನ್ಗೆ ದೇವ್ರ ವಿಷಯದಲ್ಲಿ ನಾವು ಇಷ್ಟು ಇದಾಗಿದ್ವಲ್ಲ ಅಂದ್ರೆ ಅದು ನಮ್ಗೆ ಒಂದು ಒಳ್ಳೆ ವಿಷಯ. ನಾವು ದೇವ್ರ ಜ್ಞಾನದಲ್ಲಿ ಇರೋದು ನಮ್ಗೆ ತುಂಬಾ ಇದಾಗಿರುತ್ತೆ, ಪ್ರೋತ್ಸಾಹ ಇರುತ್ತೆ ಅಷ್ಟೇ. ಬೇರೇನು ಇದರಿಂದ ಏನು ಇಲ್ಲ. ಇನ್ನ ಕಲಿಬೇಕಂತ ನಮ್ಗೆಲ್ರಿಗೂ ಆಸಕ್ತಿ ಬರುತ್ತೆ. ನೀವು ಇದ್ ಮಾಡೋ ರೀತಿಯಿಂದ ಬೇರೆಯವ್ರಿಗೂ ಆಸಕ್ತಿ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ? ಸೊ ಇನ್ ಯಾರು ಮಾರ್ಕ್ಸ್ ತಗೊಂಡಿದ್ರ? ಐ ಮಾರ್ಕ್ಸ್ ಎಲ್ರು ಒಳ್ಳೆ ಒಂದ್ ಮಾರ್ಕ್ಸ್ ಮಾಡಿದ್ರ, ಒಳ್ಳೆ ಒಂದ್ ಆನ್ಸರ್ ಮಾಡಿದ್ರ. ಯಾರೆಲ್ಲ ನಿಮ್ಗೆ ನೀವ್ ಏನ್ ಮಾಡ್ಕೊಳ್ಳಿ ಅದನ್ನ ಹಾಕೊಳ್ಳಿ. ನಿಮ್ಗೇನಾಗುತ್ತೆ ಅವಾಗ ನನ್ ಪರವಾಗಿಲ್ಲ, ನಾನು ಓದಿದ ದೇವ್ರು ನನಗೆ ಒಳ್ಳೆ ಜ್ಞಾನ ಕೊಟ್ಟಿದ್ರೆ ಅರ್ಥ ಮಾಡ್ಕೊಂಡಿದೀನಿ. ಇನ್ನೂ ಸಾಕಷ್ಟು ಸತ್ಯವೇದನ ಓದ ಅರ್ಥ ಮಾಡ್ಕೊಬೇಕಪ್ಪ, ತಿಳ್ಕೊಬೇಕಂತ ಆಸಕ್ತಿ ಬರುತ್ತೆ, ಹಾಗೆ ಮುಂದುವರಿಸಿ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಇವೆಲ್ಲರೂ ದೇವರು ಆಶೀರ್ವದಿಸಲಿ ಅಂತ ಹೇಳ್ತಾ ಈ ಒಂದು ಪ್ರೋಗ್ರಾಮ್ ನ ನಾನು ನಮ್ಮ ರಾಜ ಬ್ರದರ್ ಒಪ್ಪಿಸ್ತಾ ಇದೀನಿ. ಎಲ್ಲರೂ ಕೊಡಬೇಕು, ಇಲ್ಲ ಅಂದ್ರೆ ಡಬಲ್ ಬಿರಿಯಾನಿ. ಬ್ರದರ್ ನಿರ್ಮಲಾ ಸಿಸ್ಟರ್ ಇಟ್ಕೊಳ್ಳಿ, ಅವರೇ ಔಟ್ ಆಫ್ ಔಟ್. ಹೌದಾ? ಅವ್ರ ಔಟ್ ಆಫ್ ಔಟ್, ಗೆಟ್ ಔಟ್. ಪಾರ್ಟಿ ನಾಳೆ ಎಲ್ಲರಿಗೆ ಬಿರಿಯಾನಿ ಪಾರ್ಟಿ ರೆಡಿ. ಎಲ್ಲರಿಗೂ ಮೊಬೈಲ್ ಅಲ್ಲೇ ಕೊಡೋದು. ಸರಿ, ಮೊಬೈಲ್ ಸೆಂಡ್ ಮಾಡೋದು. ಓಕೆ ಓಕೆ, ಸರಿ. ಓಕೆ ಸರಿ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ತುಂಬಾ ಸಂತೋಷ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿರೋದು. ಒಂದು ವಿಚಾರ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಳೆದ ವಾರಕ್ಕಿಂತ ಕಂಪೇರ್ ಮಾಡಿದಾಗ ಈ ಸತಿ ತುಂಬಾ ಜನ ಏನ್ ಮಾಡಿದ್ರು, ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಿರ. ಸೊ ಇಂದ ದೇವರಿಗೆ ಸ್ತೋತ್ರವಾಗ್ಲಿ. ಇದೇ ತರ ಆಸಕ್ತಿಯಿಂದ ಮುಂದೆ ಬರುವಂತ ದಿನಗಳಲ್ಲಿ ಕೂಡ ಏನ್ ಮಾಡಿದೀನಿ, ವಾಕ್ಯನ ಓದಿ. ಇನ್ನೊಂದು ವಿಶೇಷ ಏನಂತಂದ್ರೆ, ಈ ವಾರದಲ್ಲಿ ನಮ್ಮ ಮಧ್ಯದಲ್ಲಿ ಮಧು ಬ್ರದರು, ಆಮೇಲೆ ಉಮಾ ಸಿಸ್ಟರು, ಸುಕನ್ಯಾ ಸಿಸ್ಟರು, ಇವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ. ಮೇನಕಾ ಸಿಸ್ಟರ್ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಗೌರವ ಸಿಸ್ಟರ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಸಂತೋಷ. ಆಮೇಲೆ ಆಕ್ಟಿವ್ ಆಗಿ ನಮ್ಮ ರಾಧಿಕಾ ಸಿಸ್ಟರ್ ಕೂಡ ಏನ್ ಮಾಡಿದ್ರೆ, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ರಾಜು ಬ್ರದರು ಫ್ಯಾಮಿಲಿ ಅದಕ್ಕೆ ಎಲ್ಲ ಬಸವರಾಜ್ ಬ್ರದರ್ ಹೇಳಂಗಿಲ್ಲ ಬಿಡ್ರಿ, ಪಟೇಲ್ ಬ್ರದರ್, ಪಟೇಲ್ ಬ್ರದರ್ ಅಷ್ಟೇ. ಹೌದು, ಕರೆಕ್ಟ್. ಪಟೇಲ್ ಬ್ರದರ್ ಕೂಡ ಏನ್ ಮಾಡಿದ್ರು, ಬರೀ ಏನಂತಾರೆ ಯಾರು ಯಾರಿಗೆ ಅಂತ ಹೇಳೋದು ಮಾತ್ರ ಫುಲ್ ಕಥೆನೇ ಹೇಳಿದ್ರು. ವೆರಿ ಗುಡ್. ಅಂದ್ರೆ ಅದ್ರಲ್ಲಿ ಏನ್ ಗೊತ್ತಾಗ್ತಾರೆ ಅಂದ್ರೆ, ವಾಕ್ಯನ ಆಸಕ್ತಿನ ಏನ್ ಮಾಡ್ತಾ ಇದೀವೋ ನೀವು ಓದ್ತಾ ಇದ್ರ ಅನ್ನ ದೇವ್ರ ಆಶೀರ್ವದಿಸ್ಲಿ. ಸೊ ಅದಕ್ಕೆ ನಾವೇನ್ ಮಾಡೋಣ, ಮುಂದೆ ವಾರ ಕೂಡ ನಾವೇನ್ ಮಾಡೋಣ, ಇದೇ ತರ ನಾವು ಗ್ಯಾದರ್ ಆಗೋಣ ಮುಂದೆ ಬರೋಂತ ವಾರಕ್ಕೆ. ನೆಕ್ಸ್ಟ್ ಇನ್ನೊಂದು 10 ಚಾಪ್ಟರ್ಸ್ ನಾವೇನ್ ಮಾಡೋಣ, ನಾವು ಸ್ಟಡಿ ಮಾಡೋಣ. ಓಕೆನಾ? ಸೊ ಅದಕ್ಕೆ ನಾವು ಕೊನೆಯದಾಗಿ ಏನ್ ಮಾಡೋಣ, ಒಂದು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ಈ ಕೂಟನ ನಾವು ಮುಕ್ತಾಯ ಮಾಡೋಣ. ಓಕೆನಾ? ಸೊ ಅದಕ್ಕೆ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡುವಾಗೆ ನಮ್ಮ ಮಧ್ಯದಲ್ಲಂತ ಪಟೇಲ್ ಬ್ರದರ್ ಒಂದು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ಕೊತೀನಿ. ಪಟೇಲ್ ಬ್ರದರ್ ಒಂದು ಪ್ರೇಯರ್ ಮಾಡ್ಬೋದಾ? ಬ್ರದರ್ ಅವ್ರು ಹೋದ್ರು ಬ್ರದರ್, ಊಟ ಮಾಡಕ್ಕೆ ಟ್ಯಾಬ್ಲೆಟ್ ತಿನ್ಬೇಕಲ್ಲ, ಲೇಟ್ ಆಗೋಯ್ತು. ಹೌದ್ರಾ? ಓಕೆ, ನೋ ಪ್ರಾಬ್ಲಮ್. ಬಸವರಾಜ್ ಬ್ರದರ್ ಒಂದು ಪ್ರೇಯರ್ ಮಾಡ್ಬೋದಾ? ಆಗ್ತದಾ? ಓಕೆ ಬ್ರದರ್, ಮಾಡುವ. ಥ್ಯಾಂಕ್ ಯು.
ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ಆ ದೇವರಿಗೆ ಸ್ತೋತ್ರ ಅಪ್ಪ ಈ ಸುಸಮಯಕ್ಕಾಗಿ ಸ್ತೋತ್ರ ಈ ಸುದಿನಕ್ಕಾಗಿ ಸ್ತೋತ್ರ ದೇವರೇ ಯಾವುದು ದೇವರೇ ಕಳೆದ ಕ್ಷಣದವರೆಗೂ ಕೂಡ ವಿಶೇಷವಾಗಿ ಸ್ವಾಮಿ ಈ ದಿನದಲ್ಲಿ ಆದಿಖಂಡದ ಅಧ್ಯಾಯ ಸ್ವಾಮಿ 21-30 ಅಧ್ಯಯನದವರೆಗೂ ನಾವೆಲ್ಲರೂ ಕೂಡ ಕಲಿತು ಸ್ವಾಮಿ ಈ ಒಂದು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ನೀವು ಕರುಣಿಸುವಂತೆ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಅಷ್ಟು ಮಾತ್ರವಲ್ಲ ದೇವರೇ ಆ ಅಧ್ಯಾಯದಲ್ಲಿ ಬರುವಂತ ವಿಷಯಗಳಲ್ಲಿ ನಿಮ್ಮ ಮಾಹಿತಿಯ ಮೂಲಕ ಕೇಳುವಂತ ಬಹುತೇಕ ಪ್ರಶ್ನೆಗಳ ಮುಖ್ಯವಾಗಿ ಸ್ವಾಮಿ ನಾವು ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂತೆ ನೀವು ಕರುಣಿಸುವಂತ ಈ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಪ್ರತಿ ವಾರವೂ ಕೂಡ ಕಾರ್ಯನಿರ್ವಹಿಸುತ್ತಿರುವ ನಿಮ್ಮ ದಾಸರಾಗಿರುವಂತಹ ಸಹೋದರ ರಿಚರ್ಡ್ ಬ್ರದರ್ ಅವ್ರನ್ನು ಕೂಡ ನೀವು ಆಶಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಹಾಗೆ ರಾಜ ಬ್ರದರ್ ಅವರು ಕೂಡ ನೀವು ಆಶಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಬರುವಂತಹ ದಿನಗಳಲ್ಲಿ ಅನೇಕ ವಿಶೇಷವಾದಂತಹ ಒಂದು ಪ್ರಶ್ನೆಗಳನ್ನ ಕೇಳಿದ್ರೊಟ್ಟಿಗೆ ಅವುಗಳ ಮೂಲಕ ನಾವು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳುವಂತೆ ನೀವು ಮುಂದಿನ ಭಾಗವನ್ನು ಕೂಡ ನೀವು ಯಥೇಚ್ಛವಾಗಿ ಆಶ್ರಯಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಆ ರೀತಿ ಆಶ್ರಯಿಸುವ ಮೂಲಕ ನಮ್ಮನ್ನ ನಿಮ್ಮ ಸತ್ಯದಡಿಗೆ ನಡೆಸಬೇಕಾಗಿ ಕೇಳ್ಕೊಳ್ತೇವೆ ಸ್ವಾಮಿ. ಈ ದಿನದಲ್ಲಿ ಭಾಗಿಯವರಿಗಂತ ಎಲ್ಲ ನಿನ್ನ ಮಕ್ಕಳನ್ನ ನೀವು ಆಶ್ರಯಿಸ್ರಿ. ಹೌದು ಸ್ವಾಮಿ, ಅವ್ರಿಗೆ ಬೇಕಾಗಿರುವ ಎಲ್ಲ ಅಗತ್ಯತೆಗಳನ್ನು ಪೂರೈಸ್ತಾ ಸ್ವಾಮಿ ಬರುವಂತ ದಿನದಲ್ಲಿ ಅವರು ನಿಮ್ಮ ಮೆಚ್ಚುಗೆ ಮಕ್ಕಳಾಗಿ ನಿಮ್ಮ ವಾಕ್ಯದಲ್ಲಿ ಹೆಚ್ಚೆಚ್ಚು ಜ್ಞಾನವನ್ನು ಉಳ್ಳವಂತರಾಗಿ ಬರುವಂತ ಕಾರ್ಯಕ್ರಮದಲ್ಲೂ ಕೂಡ ಹೆಚ್ಚೆಚ್ಚು ಆನ್ಸರ್ ಕೊಡುವಂತ ಜ್ಞಾನ ವಾಕ್ಯದ ಬಲವನ್ನ ಕೊಟ್ಟು ಕಾದು ನಡೆಸಬೇಕಾಗಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂತ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ. ಪರಲೋಕದಲ್ಲಿರುವ ಜೀವವುಳ್ಳ ತಂದೆ ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ಅಂತ ನಮಸ್ತೆ. ಗುಡ್ ನೈಟ್ ಆಲ್. ನಮಸ್ತೆ.